ॐ शूर्पकर्णाय विद्महे ಬೆಂಗಳೂರಿನ ಭೂಗತ ಪ್ರಪಂಚ ಹೇಗೆ ಸೃಷ್ಟಿಯಾಯಿತು ಅಂತೀರಾ? ಆಧುನಿಕ ಜಗತ್ತಿಗೆ ಕಾಲಿಡುತ್ತಿದ್ದಂತೆ ಹೈಟೆಕ್ ಎನಿಸಿಕೊಂಡ ಈ ಸಿಟಿ ಈ ರೀತಿ ಬದಲಾಯಿತು. ಆದರೆ ಮನುಷ್ಯ ಮಾತ್ರ ಹೈಟೆಕ್ ಆಗಲಿಲ್ಲ. ಅದೇ ಹಳೆ ದ್ವೇಷ, ವೈಷಮ್ಯ, ಮನುಷ್ಯನನ್ನ ಮನುಷ್ಯ ಆಳುವಂತಹ ನೀತಿ, ಭೀತಿ, ಗಲ್ಲಿಗಳಲ್ಲಿ ಪ್ರಾರಂಭ ಆಗೋ ಸಣ್ಣ ಪುಟ್ಟ ಜಗಳ ದೊಡ್ಡ ಜಗಳಗಳಾಗಿ ಮಾರ್ಪಾಡಾಗ್ತವೆ. ದ್ವೇಷಕ್ಕೆ ದ್ವೇಷ ಬೆಳೀತಾ ಇದ್ದ ಹಾಗೆ ದೊಡ್ಡ ಜಗಳಗಳು ಗುಂಪುಗಳಾಗಿ ಮಾರ್ಪಾಡಾಗ್ತವೆ. ಆ ಗುಂಪುಗಳನ್ನ ಬಲಿಸ್ಕೊಳ್ಳೋಕೆ ರಾಜಕೀಯ ವ್ಯಕ್ತಿಗಳು ಸಪೋರ್ಟ್ ಆಗ್ತಾರೆ. ಪೊಲಿಟಿಷಿಯನ್ ಇದ್ಮೇಲೆ ಪೊಲೀಸ್ ಏನು ಮಾಡೋಕ್ಕಾಗಲ್ಲ. ಖಾದಿ ಕಾಕಿ ಕೈಯಲ್ಲಿದ್ಮೇಲೆ ಸರ್ಕಾರನೇ ಕೈಯಲ್ಲಿದ್ದ ಹಾಗೆ ಅಂತ ಹೇಳಿ ಇವೆರಡೂ ಡಿಪಾರ್ಟ್ಮೆಂಟ್ ಮಾಡೋಕ್ಕಾಗದಿರೋ ಡೀಲಿಂಗ್ಸ್ ಈ ಗುಂಪುಗಳು ಮಾಡ್ತಾ ಹೋಗ್ತವೆ. ಹಣಬಲ ಹೆಚ್ಚಾಗ್ತಾ ಇದ್ದ ಹಾಗೆ ಈ ಗುಂಪುಗಳೇ ಭೂಗತ ಪ್ರಪಂಚನ ಸೃಷ್ಟಿ ಮಾಡ್ತವೆ. ಇವತ್ತು ಈ ಸಿಲಿಕಾನ್ ಸಿಟಿಯ ಒಂದೊಂದು ಏರಿಯಾದಲ್ಲಿ ಒಂದೊಂದು ಭೂಗತ ಪ್ರಪಂಚ ಸೃಷ್ಟಿಯಾಗಿದೆ. ಅಂಥ ಒಂದು ಏರಿಯಾ ಇಲ್ಲಿದೆ ನೋಡಿ. ಸಾವಿರದ 1995ರಲ್ಲಿ ಈ ಏರಿಯಾ ಕರಿನಾಗನ್ ಕೈಯಲ್ಲಿತ್ತು. ಬಿಕೆ ಅಂದ್ರೆ ಬೆಣ್ಣೆ ಕೃಷ್ಣ ಯಾವಾಗ ಫೀಲ್ಡಿಗೆ ಬಂದೋ ಅವತ್ತಿಂದ ಈ ಏರಿಯಾ ಅವನ ಮುಷ್ಟಿನಲ್ಲಿ ಸಿಕ್ಕಾಕೊಳ್ತು. ಬಿಕೆ ಇದ್ದಕ್ಕಿದ್ದ ಹಾಗೆ ಬೆಳೆಯೋದಕ್ಕೆ ಕಾರಣ ಏರಿಯಾ ಕೌನ್ಸಿಲರ್ ಡಿಎಂಕೆ ಅಂದ್ರೆ ಡಿ ಮುನಿಕೃಷ್ಣ. ಎಂಎಲ್ಎ ಎಲೆಕ್ಷನ್ಗೆ ನಿಂತಾಗ ಬಿಕೆ ಸಪೋರ್ಟ್ ಮಾಡಿ ಗೆಲ್ತಾನೆ. ಬಿಕೆ ಕೈಯಲ್ಲಿ ಖಾದಿ ಯಾವಾಗ ಸಿಕ್ಕಾಕೊಳ್ತೋ ಕಾಕಿ ಡಿಪಾರ್ಟ್ಮೆಂಟ್ ಬಿಕೆ ಹೇಳ್ದಾಗೆ ಕೇಳೋ ತರ ಆಯ್ತು. ಬೆಣ್ಣೆ ಕೃಷ್ಣ ಬೆಳೀತಾ ಬೆಳೀತಾ ಕರಿನಾಗನ್ ಪವರ್ ಕಡಿಮೆ ಆಗ್ತಾ ಹೋಯ್ತು. ನಮಸ್ಕಾರ ಬಿಕೆ. ಬಾ ನಾಗ, ಕೈ ಇಳಿಸಲ ಇಳಿಸ್ರ. ಅಡ್ಡಕ್ಕೆ ಬಂದಿದ್ಯಾ? ಕೂತ್ಕೋ. ನನಗೆ ಮೀಟರ್ ಇರೋದಕ್ಕೆ ನಿನ್ನ ಅಡ್ಡಕ್ಕೆ ಬಂದಿರೋದು. ನನ್ನ ಶತ್ರು ಜಾಗದಲ್ಲಿ ನಾನು ಕೂತ್ಕೊಳ್ಳೋದಿಲ್ಲ. ನನಗೆ ಇಷ್ಟ ಬಂದ ಕಡೆ ನಾ ಕೂತ್ಕೋತೀನಿ. ಎರಡೇ ಮಾತು ಶಾರ್ಟ್ ಕಟ್ಟಲ್ಲಿ ಹೇಳ್ತಾ ಇದ್ದೇನೆ. ಇವನು ನನ್ನ ತಮ್ಮ ಸತ್ಯ. ನನ್ನ ದಂಧೆನೆಲ್ಲ ಇವನೇ ನೋಡ್ಕೋತಾ ಇರೋದು. ಆ ಗೋವಿಂದ ರೆಡ್ಡಿ ಸೈಟ್ ನಾ 1.5 ಕೋಟಿ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನೀನ್ ಕೈ ಹಾಕಿದ್ಯಾ ಅಂತ ಕೇಳ್ಪಟ್ಟೆ. ಬೇಡ ನೋಡು, ಫೀಲ್ಡ್ನಲ್ಲಿ ಹೆಸರು ಮಾಡ್ಬೇಕು ಅಂತ ಬಂದಿದ್ಯಾ? ದುರಾಸೆ ಪಟ್ಟು ನನ್ನ ಡೀಲ್ ಕೈ ಹಾಕ್ಬೇಡ. ನಾನು ಹಳೆ ಮರ, ಬೇರೆ ಆಳಕ್ಕೆ ಹೋಗ್ಬಿಟ್ಟಿದೆ. ಅಳ್ಳಾಡ್ಸಕ್ ಮಾತ್ರ ಹೋಗ್ಬೇಡ, ಮರ ಮೇಲ್ ಬಿಟ್ಬಿಡುತ್ತೆ. ಮುಂದುವರಿಬೇಡ. 1998ರಲ್ಲಿ ಅಲ್ಲಿ ಇಲ್ಲಿ ಕತ್ರಿ ಕೆಲಸ ಮಾಡಿಕೊಂಡು ಸಾರಾಯಿ ಕುಡ್ಕೊಂಡು ಬಿದ್ದಿದ್ದ ಬಾಬು ಅಲಿಯಾಸ್ ಬೈಯನ್ನ ಬಿಕೆ ಕರಿನಾಗನ್ ಡೀಲಿಂಗ್ ಮಾಡೋಕೆ ಕರೆಸ್ಕೊಂಡ. ನಮಸ್ಕಾರ ಅಣ್ಣ. ಏನೋ ಭಯ್ಯ, ನೀನು ಇತ್ತೀಚೆಗೆ ಚಿಲ್ಲರೆ ಪಲ್ಲೆ ಕೆಲಸ ಕೈ ಹಾಕಿದ್ಯಾ?
ಯಾಕೆ ಯಾವ್ದು ದೊಡ್ಡ ಕೆಲಸ ಸಿಗ್ಲಿಲ್ವಾ? ಮಾಡಿದ್ರೆ ನಿಮ್ ತರ ಹೆಸರು ಮಾಡ್ಬೇಕಣ್ಣ. ಇಲ್ದೇ ಇದ್ರೆ ಫೀಲ್ಡ್ ಅಲ್ಲಿ ಇದ್ದು ಏನಣ್ಣ ಪ್ರಯೋಜನ? ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬಿಟ್ಕೊಳಕ್ ಒಂದಿಷ್ಟು ತಟ್ಕೊಳಕ್ ಒಂದಿಷ್ಟು ಮಾಡ್ಕೋತಿದ್ದೀನಿ ಅಷ್ಟೇ. ಅದಿರ್ಲಿ, ದೊಡ್ಡ ಡೀಲ್ ಇದೆ, ಕೊಡ್ತೀನಿ. ಮಾಡ್ತೀಯ? ಆಯ್ತಣ್ಣ. ಕರಿನಾಗ ನೆನ್ಪಿಡು, ಹೆಸರು ಮಾಡ್ದು ನೆತ್ತಿದ್ರೆ ನಿನಗೆ ಹೆಸರು. ಬಿಕೆ ಎಲ್ಲ ವ್ಯವಹಾರನು ತಿಳ್ಕೊಂಡ ಭಯ್ಯ ಬಿಕೆನ ಬಿಟ್ಟು ತಾನೇ ಡೀಲಿಂಗ್ ಒಪ್ಕೊಂಡ. ಅಲ್ಲಿ ಇಲ್ಲಿ ಇದ್ದು ಹುಡುಗರನ್ನ ಗುಡ್ಡ ಹಾಕೊಂಡು ಗುಂಪು ಕಟ್ಕೊಂಡು ಒಂದೇ ವರ್ಷದಲ್ಲಿ ಬಿಕೆ ಆಪೋಸಿಟ್ ಆಗಿ ಭಯ ಬೆಳೀತಾ ಹೋದ. ಅಣ್ಣ ಭಯ ಬಂದ. ಬೇಡ ಬೇಡ ಅಂದ್ರು ಕೊನೆಗೂ ಆ ಡೀಲಿಂಗ್ ಕೈ ಹಾಕಿದ್ಯಾ? ನನ್ನ ಹತ್ರ ಬೆಳೆದವನು ಅಂತ ಕೊನೆ ಚಾನ್ಸ್ ಕೊಡ್ತಾ ಇದ್ದೀನಿ. ಬೇಡ, ಬಿಟ್ಬಿಡು. ನಾನು ಮಾತು ಕೊಟ್ಟಿದ್ದೀನಿ, ಅದಕ್ಕೆ ನಿನ್ ತಲೆ ಹಾಕ್ಬೇಡಣ. ಇದೇ ನಿನ್ ಕೊನೆ ಮಾತಾ? ಇದೇ ರೀತಿ ಭಯ ಮತ್ತೆ ಬಿಕೆ ನಡುವೆ ದ್ವೇಷ ಬೆಳೀತಾ ಹೋಯ್ತು. ಕೆಲವು ವರ್ಷಗಳ ನಂತರ ಏನೇ ಕಲೆಕ್ಷನ್ ಕಾಮಾಕ್ಷಿ, ಬಾ ಕೂತ್ಕೋ. ಬಿಲ್ಡಿಂಗ್ ಡೆಮಲಿಶ್ ಮಾಡಿ ಕೊಡ್ಸ್ಬಿಡೋಣ, ಕೆಲಸ ಆಗುತ್ತೆ. ಬರ್ತೀವಣ್ಣ. ಏ ತಪ್ಲೆ, ಸರಿಯಲೇ ಸುಮ್ಕೆ ಈ ದಾಂಡಿಗ್ರನ್ನೆಲ್ಲ ಸಾಕೊಂಡಿದ್ಯಾ? ಅಷ್ಟೇ, ನಾಯಿ ಮಲೆಯಲ್ಲಿ ಹಾಲಿದ್ದಂಗೆ. ತಗ ಸರಿಯಾಗೈತೇನೋ ಎಣಿಸ್ಕೋ. ನಿನ್ನೆ ಬರ್ಬೇಕಾಗಿ ಕನೆಕ್ಷನ್ ಅಲ್ಲಿ ಒಂದ್ ಪೈಸಾನು ಬಿಟ್ಟಿಲ್ಲ. ಅವ್ನ ಯಾವನು ದುಡ್ಡು ಕೊಡ್ಲಿಲ್ಲ. ಅವ್ನ ಹೆಂಡತಿ ತಾಳಿ ಕಿತ್ಕೊಂಡ್ ಬಂದಿದ್ದೀನಿ. ಅವಳು ಪರ್ಸೆಂಟೇಜ್ ಕೊಟ್ ಕಳ್ಸ. ಬೇರೆ ಯಾವ್ದಾರು ಐತೇನೋ ಇದ್ರೆ ನಿನಗೆ ತಾನೇ ಹೇಳೋದು. ನಾನು ಇನ್ ಬರ್ತೀನಿ. ಏನೋ ತಪ್ಲೆ ಅಂಗೂರ ಇಸ್ತ್ಯಾ? ಇದನ್ನ ಇನ್ನು ಸ್ವಲ್ಪ ಉದ್ದಕ್ಕೆ ಬೆಳೆಸ್ಕೋ, ಗುಡ್ಸಿ ಸಾಸಕಾಯ್ತದೆ. ಅಣ್ಣ ಲಾಲ್ ಬಂದ. ನಮ್ ಕತ್ ಉಳಿಸಿ ಅಣ್ಣ, ನಿಮ್ದಕ್ಕೆ ಮಾಮೂಲಿ ಕೊಟ್ರೆ ನಮ್ ಕತ್ಗೆ ಕತಂ ಮಾಡ್ಬಿಡ್ತೀನಿ ಅಂತ ಹೇಳ್ತಾವನೆ ಭಯ್ಯ. ಇನ್ ಮುಂದೆ ನಿಮ್ ದಂಧೆ ಮುಗೀತು, ಮಾಮೂಲಿ ವಸೂಲಿ ಮಾಡೋದು ಬಿಟ್ಟು ಮಾರ್ಕೆಟ್ಗೆ ಹೋಗಿ ಮಾಮ ಕೆಲಸ ಮಾಡ್ಬೇಕಂತೆ. ಇಲ್ಲ ಅಂದ್ರೆ ನಿಮ್ಗೆ ಶಂಕ ಹೋದ್ಬಿಡ್ತೀನಿ ಅಂತ ಭಯ್ಯ ಹೇಳ್ತಾವನೆ. ಈ ಫೀಲ್ಡ್ ಅಲ್ಲಿ ಹೆಸರು ಮಾಡ್ಬೇಕು ಅಂತ ನನ್ನ ಹತ್ರ ಬಂದ. ಸರಿ, ಸಣ್ಣ ಪುಟ್ಟ ಡೀಲ್ ಮಾಡ್ಕೊಂಡು ಆರಾಮವಾಗಿರುವಂತಂದ್ರೆ ಈಗ ನೋಡಿದ್ರೆ ನನ್ನನ್ನೇ ಡೀಲ್ ಮಾಡೋದಕ್ಕೆ ಸ್ಕೆಚ್ ಆಗ್ತಾವನೆ. ಭಯ್ಯ ಹೆಂಗಸರು ಮುಂದಿಟ್ಕೊಂಡು ಡೀಲ್ ಮಾಡ್ತಾವನೆ. ಅವನು ಈಗ ಹೆಸರು ಮಾಡಕ್ ಬಂದವನೆ, ಆದ್ರೆ ನೀವು ಆಲ್ರೆಡಿ ಫೀಲ್ಡ್ ಅಲ್ಲಿ ಹೆಸರು ಮಾಡಿದಿರ, ಅದಕ್ಕೆ ನಿಮ್ಮನ್ನೇ ಮುಗಿಸ್ಬೇಕು ಅಂತ ಸ್ಕೆಚ್ ಆಗ್ತಾವನೆ. ಅದಕ್ಕೆ ನಾನು ಅವತ್ತು ಹೇಳ್ದೆ ಅವನು ಊಸುರುವಳ್ಳಿ ಅಂತ. ನೀವು ಹೊಸ ಹುಡುಗರನ್ನ ತುಂಬಾ ನಂಬ್ತೀರಣ್ಣ. ನೀವು ಬಂದಾಗ ಹೊಸ ಹುಡುಗರಲ್ವೇನು? ಎಲ್ಲ ಹುತ್ತದಲ್ಲೂ ಹಾವಿರೋದಿಲ್ಲ. ಲಾಲ್ ನಿನ್ನಡಿ. ಆಯ್ತಣ್ಣ. ಅವನು ನನ್ನೆತ್ತತನ? ಊರು ಅಂತ ಬಾಯ್ಬಿಟ್ನ? ಭದ್ರಾವತಿ ಅಂತೆ ಸರ್. ಇನ್ನು ಚಿಗುರು, ಬಿಸಿ ರಕ್ತ, ದುಡುಕ್ ಬಿಡ್ತೀರಾ? ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲ್ವಲ್ರೋ ನೀವು? ಕಾನ್ಸ್ಟೇಬಲ್. ಎಸ್ ಸರ್. ಎಫ್ಐಆರ್ ರೆಡಿ ಮಾಡು. ಆಯ್ತು ಸರ್. ಹಾಗೆ ಅವನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬಿಡಿ. ಆಯ್ತು.
ಭಯ್ಯ ಎಂಬ ವ್ಯಕ್ತಿಯನ್ನು ಅತಿ ದಾರುಣವಾಗಿ ಕೊಲೆ ಮಾಡಿ ಬಂಧಿತನಾಗಿರುವ ಆರೋಪಿ ಜೀವನ್ ಅಲಿಯಾಸ್ ಜೀವ ಎಂಬ ವ್ಯಕ್ತಿಯನ್ನು ಪೊಲೀಸ್ ಕಸ್ಟಡಿಗೆ ವಿಚಾರಣೆಯ ಪ್ರಯುಕ್ತ ನೀಡಲಾಗಿದ್ದು, ಮುಂದಿನ ನ್ಯಾಯಾಲಯದ ವಿಚಾರಣೆಯ ಸಂದರ್ಭದಲ್ಲಿ ಈ ಮೊಕದ್ದಮೆಗೆ ಕಾರಣಕರ್ತರಾಗಿ ಪರಾರಿಯಾಗಿರುವ ಉಳಿದ ನಾಲ್ವರನ್ನು ಬಂಧಿಸಿ ನ್ಯಾಯಾಲಯದಲ್ಲಿ ಹಾಜರುಪಡಿಸಬೇಕೆಂದು ಘನ ನ್ಯಾಯಾಲಯವು ಪೊಲೀಸ್ ಇಲಾಖೆಗೆ ಆದೇಶಿಸುತ್ತದೆ. Thank you.
ಇನ್ನೊಂದ್ ಸಾರಿ ಏನಾದ್ರು ಸಾಯಿಸ್ಬಿಡ್ತೇನೆ. ಕತ್ತೆ ಕೋತಿ ನನ್ನನ್ನೇ ಊಟಕ್ಕೆ ಬರ್ತಾನೆ, ಬೇರೆ ಯಾರು ಸ್ಕಿಲ್ವ ಅವನ್ಗೆ? ಇಷ್ಟು ಧೈರ್ಯ. ಇವಳ ಎಲ್ಲೋ ನೋಡಿದ್ದೀನಲ್ಲ. ಓ ಡ್ಯಾಶ್, ಅಯ್ಯೋ ಇವನ. ಎಲ್ರ ಮುಂದೆ ಕೇಳಿದ್ರೆ ಗಲಾಟೆ ಮಾಡ್ತಾನೋ ಏನೋ, ಏನ್ ಮಾಡೋದು? ನನ್ನೇ ನೋಡ್ತಾ ಇದ್ದಾನೆ. ಏನ್ ಮಾಡ್ಕೋತಿದ್ದಾಳೆ ಇವಳು? ಓ ಕ್ಲೀನಿಂಗು. ಹಾಯ್. ಈ ಬಸ್ ಏನಾದ್ರೂ ಹೋಯ್ತಾ? ಇನ್ನು ಬಂದಿಲ್ವೇ? ಅಯ್ಯೋ ಮತ್ತೆ ಬಂದ? ಓ ಕಾಗೆ ಪಿಕ್ಕೆ. ಏನೋ ಏನೋ ನೋಡ್ತಾ ಇದ್ಯಾ? ನಾನೇನ್ ನೋಡ್ದೆ? ನೀ ನೋಡಿದ್ದನ್ನ ನಾನ್ ನೋಡ್ದೆ. ಹೌದು ನೋಡ್ದೆ. ಏನೀಗ ಯಾಕೆ ನೋಡ್ಬೇಕಾಗಿತ್ತು? ನೆನ್ನೆ ಕಾಯಿ ಪಿಕ್ಕೆ ಬಿತ್ತಲ್ಲ, ಇವತ್ತೇನ ಬೀಳುತ್ತೆ ಅಂತ ನೋಡ್ದಪ್ಪ. ನೋಡ್ತೀಯ? ಆತ್ರ ಕೆಟ್ ಕೆಟ್ಟಾಗಿ ನೋಡಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ಕಣ್ ಮುಂದೆ ಬಿತ್ತರೆ ನೋಡ್ದೆ. ಅತ್ತಪ್ಪ ತಪ್ಪೇ, ಮತ್ತೆ ಬಿದ್ಬಿಟ್ರೆ ನೋಡ್ಬಿಡ್ಬೇಕಾ? ಹುಡುಗಿರಂದ್ರೆ ಸಾಕು, ಜೊಲ್ ಸುಡಿಸ್ತೀರ. ಏನ ಇನ್ನೋಸೆಂಟ್ ಹುಡುಗಿ ಅಂತ ಸುಮ್ನೆ ಇದ್ರೆ ನಮ್ಗೆ ಲಿಫ್ಟಾ? ಓಕೆ ಸಾರಿ. ಹಾ ಸಾರಿ ನಾ? ಏನೋ ಸಾರಿ, ಏನೋ ಸಾರಿ ನೋಡಿದಲ್ಲ, ನೋಡ್ಬಿಟ್ಟು ಸಾರಿ ಅಂತೆ. ಇನ್ನೊಂದ್ ಸತಿ ಬಸ್ ಸ್ಟಾಪ್ ಅಲ್ಲಿ ನನ್ನ ಈ ರೀತಿ ನೋಡದ ನೋಡಿದ್ರೆ ಸುಮ್ನಿರಲ್ಲ, ಸಾಯಿಸ್ಬಿಡ್ತೀನಿ. ಈ ನಿನ್ನ ಏನ್ ಈಸಿಯಾಗಿ ಹೇಳ್ತಾಳ್ ಸಾಯಿಸ್ಬಿಡ್ತೀನಿ ಅಂತ? ಸಾಯಿಸ್ಬಿಡಕ್ಕೆ ಇವಳೆ ದಂಡು ಪಾಳ ದಂಸೋಳು. ಓ ಹೇಳಕ್ಕಾಗಲ್ಲಪ್ಪ. ಉಪ್ಪಿಲ್ಲ, ಸಕ್ಕರೆ ಇಲ್ಲ, ಕಾಫಿ ಪುಡಿ ಇಲ್ಲ. ಇದಕ್ಕೆ ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ದು, ಬಾರ್ಸೋರ್ನ ಕಟ್ಕೊಂಡ್ರೆ ಬಾಯ್ ಬಡ್ಕೋಬೇಕು ಅಂತ. ಎಲ್ಲ ನನ್ನ ಕರ್ಮ, ನಮ್ಮ ತಾತನ್ ಮಾತು ಕೇಳಿ ಕೆಟ್ಟೆ. ತರೆ ಗಮ ಪದ ನೀ ದನಿ ಪದ ಮಾಗ ಪಿಂಕದ ಸಿಂಗಾರಿ ಮೈ ಡೊಂಕಿನ ಬೈಯಾರಿ ರಸದೀವಳಿಗೆ ನಿನ್ನಂದ ಚಂದ ಮಕರಂದ. ಈ ರಸಿಕತೆಗೇನ್ ಕಡಿಮೆ ಇಲ್ಲ, ಕೊಟ್ಟಿರೋದು ಕಾಫಿ ಅಲ್ಲ ಹಾಲು, ಬರೀ ನೀರ್ ಹಾಲು. ಕಾಫಿಗಿಂತ ಹಾಲು ಆರೋಗ್ಯಕ್ಕೆ ಒಳ್ಳೇದು ಕಣೆ. ತರಿಸ್ಕೊಡಕ್ ಆಗದೆ ಇದ್ದಾಗ ಈ ಡೈಲಾಗ್ ಎಲ್ಲ ಮಾಮೂಲಿನೇ. ಅದೇ ಕಾಫಿ ಪುಡಿ ಇದ್ದಾಗ ಹತ್ ನಿಮಿಷಕ್ಕೆ ಒಂದ್ಸಲ ಅಂಬು ಕಾಫಿ ಕೊಡೆ, ಅಂಬು ಕಾಫಿ ಕೊಡೆ ಅಂತ ಮೈ ಪೊರ್ಚ್ಕೊಳತರ ಕಿರ್ಚ್ಕೊತೀರಾ? ಇದು ಒಂದ್ ಸಂಸಾರ ಅಂತ ಮಾಡ್ಬೇಕು. ಮ್ಯೂಸಿಕ್ ಡೈರೆಕ್ಟರ್ ಅಂತ ಮದ್ವೆ ಮಾಡ್ಕೊಂಡು 18 ವರ್ಷ ಆಯ್ತು. 3 ತಿಂಗಳಿಗೊಂದ್ ಡ್ರಾಮಾ ಕಂಪನಿ, ಸಂಗೀತ್ ಪಾಠ ಹೇಳ್ಕೊಡಕ್ಕೆ 4 ಮಕ್ಳು, ಬಿಟ್ರೆ ಬೇರೆ ಯಾರು ಮೂಸೋರ್ ಗತಿ ಇಲ್ಲ. ಸರಸ್ವತಿನ ಅಷ್ಟೊಂದು ಹೇಳಿಸ್ಬಿಡ್ವೆ. ಈ ಸರಸ್ವತಿ ನಮಗ್ ಒಲದ್ರೆ ಲಕ್ಷ್ಮಿ ಮನೇಲಿ ಕಾಲು ಮುರ್ಕೊಂಡ್ ಬಿದ್ದಿರ್ತಾಳೆ. ಬಿದ್ದಿರ್ತಾಳೆ ಬಿದ್ದಿರ್ತಾಳೆ. ಇನ್ ಒಂದ್ ವರ್ಷ ಕಳೆದ್ರೆ 18 ವರ್ಷಕ್ಕೆ ನಮ್ ಮಗಳು ಬಿದ್ದಿರ್ತಾಳೆ. ಅವಾಗ ಗೊತ್ತಾಗುತ್ತೆ ಲಕ್ಷ್ಮಿ ಬೆಲೆ ಏನು ಅಂತ. ಏನೆ ಅಣಕ್ಸ್ತೀಯ? ನೋಡ್ತಾ ಇರು, ಒಂದಲ್ಲ ಒಂದ್ ದಿವಸ ಈ ಶ್ಯಾಮಲ ಶಾಸ್ತ್ರಿ ಸಂಗೀತ ಜ್ಞಾನಿ ಅನಿಸ್ಕೊಂಡು ಕನ್ನಡ ಚಿತ್ರರಂಗದಲ್ಲಿ ಜ್ಯೋತಿ ಬೆಳಗಿಸ್ತಾನೆ ಕಣೆ. ಜ್ಯೋತಿ ಬೆಳಗಿಸ್ತೀರ? ಮನೇಲಿ ಜ್ಯೋತಿ ಬೆಳಗಿಸಕ್ಕೆ ಎಣ್ಣೆ ಇಲ್ಲ, ಇನ್ನು ಚಿತ್ರರಂಗದ ಜ್ಯೋತಿ ಬೆಳಗಿಸ್ತಾರಂತೆ. ಚಿಲ್ಲರೆ ಇದ್ರೆ ಕೊಡಿ, ಎಣ್ಣೆ ತರಿಸ್ಬೇಕು. ಆ
ಇಷ್ಟರಲ್ಲಿ ಏನ್ರಿ ಬರುತ್ತೆ? ಬ್ರೆಡ್ ತರಿಸ್ಬೇಕು, ಬ್ರೆಡ್ ಕಾಸ್ಟ್ಲಿ ಆಗ್ಬಿಟ್ಟಿದೆ ಇವಾಗ, ಕೊಡಿ. ಕೊಡ್ರಿ ಸಾಕು, ಇದು ಬೇರೆ. ನಮ್ಮ ಏರಿಯಾದಲ್ಲಿ ಲವ್ ಪ್ರಕಾಶ ಇವಳು ಇಷ್ಟು ದಿವಸ ನಮ್ಮ ಏರಿಯಾ ಅಂತ ನಮ್ಗೆ ಗೊತ್ತಾಗ್ಲಿಲ್ವಲ್ಲ. ಅವಳೇನ್ ಸಾನಿಯಾ ಮಿರ್ಜಾ ತೆಂಗಿನ ಎಲ್ರಿಗೂ ಗೊತ್ತಾಗೋದಕ್ಕೆ ಯಾರೋ ಏರಿಯಾ ಹೊಸದಾಗಿ ಬಂದಿರ್ಬೇಕು, ಕೆಲಸ ನೋಡಲು. ಆಯ್ತು ತಂದೆ. ನೋಡ್ದನ ಏನ್ ದಿಮ್ಮಕ್ಕೊಳಗೆ ನನ್ನೇ ಗುರಾಯಿಸ್ಕೊಂಡು ಹೋಯ್ತವಳೆ. ಅವಳು ಪಾಕಿಸ್ತಾನ, ನೀನ್ ಇಂಡಿಯಾ, ನಿನ್ ಗುರಾಯಿಸೋದಿಕ್ಕೆ ಕೆಲ್ಸ ನೋಡಲು. ಶಶಿಯ ಕಾಫಿ ತಗೊಂಡ್ ಹೋಗು. ನನ್ನ ಮಗ ಯಾವ್ದೋ ವೀಕ್ಷನ್ಸ್ ಇಟ್ಕೊಂಡು ಡ್ಯಾಚ್ ಕೊಡ್ತಾನೆ ಅವನಲ್ಲ. ಕೂತ್ಕೊಂಡ್ಬಿಟ್ರೆ ಭೂಕಂಪ ಆದ್ರೂ ಗೊತ್ತಾಗಲ್ಲ, ಬಾಂಬ್ ಇದ್ರೂ ಗೊತ್ತಾಗಲ್ಲ, ಎಲ್ಲ ಕೆಲ್ಸ ನಾನೇ ಮಾಡ್ಕೊಂಡು ಹೋಗ್ಬೇಕು. ಕರ್ಮ ಕರ್ಮ ನಂದು. ಅಯ್ಯೋ ಯಾರಪ್ಪ ನೀವೆಲ್ಲ? ನೀವು ಹುಡ್ಕೊಂಬರುವಂತವ್ರು ಯಾರು? ನಮ್ಮ ಮನೇಲಿ ಇಲ್ಲಪ್ಪ. ಅಯ್ಯೋ ನಾವ್ ಅಂತವ್ರಲ್ಲಮ್ಮ, ನಾನು ಪ್ರೊಡಕ್ಷನ್ ಮ್ಯಾನೇಜರ್, ಇವರೆಲ್ಲ ಪ್ರೊಡ್ಯೂಸರ್ಸ್. ಪ್ರೊಡ್ಯೂಸರ್ಸ್? ಸಂಗೀತದ ಮಿಸ್ ಮನೇಲಿ ಇದ್ದಾರ? ಇದ್ದಾರೆ ಇದ್ದಾರೆ, ಬನ್ನಿ ಬನ್ನಿ. ರೀ ರೀ ಏನ್ರಿ, ಪ್ರೊಡ್ಯೂಸರ್ಸ್ ಬಂದಿದ್ದಾರೆ. ನಮಸ್ಕಾರ ಶಾಸ್ತ್ರಿ ಬೆಳೆ, ಸೇಫ್ ಆಗಿದ್ದೀರಾ? ಶಾಸ್ತ್ರಿಗಳೇ, ಸೇಫ್ ಆಗಿದ್ದೀರಾ ಅಂದ್ರೆ ಚೆನ್ನಾಗಿದ್ದೀರಾ ಅಂತ ಅರ್ಥ. ಸ್ವಲ್ಪ ಕಾಫಿ ತರ್ತೀನಿ. ಕಾಫಿ ಬೇಡಮ್ಮ, ತಲೆ ಮಾಂಸ ಕಲ್ಸು ಕುಡಿದು ಬಂದಿದೀವಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತಾವೆಲ್ಲ ಎಲ್ಲಿಂದ ಬಂದ್ರಿ? ನಮ್ ಜಿಲ್ಲೆ ಜಂಗಲ್ಪಳ್ಳ. ನನ್ನ ಹೆಸರು ಲಟ್ಟೆ ಬಾಬು. ನನ್ನ ಹೆಸರು ಪಚಡಿ. ಈ ಪಿಕ್ಚರ್ ಪ್ರೊಡಕ್ಷನ್ ಮ್ಯಾನೇಜರ್, ಇವರು ಸೊಳ್ಳೆ ಅಂತ ಡೈರೆಕ್ಟರ್. ನನ್ನ ಹೆಸರು ಕುರುಪ್ ಮೋಹನ ಅಂತ. ಇದೇನ್ರಪ್ಪ, ಹೇಳೋದಕ್ಕೂ ಕಷ್ಟ ಕೇಳೋದಕ್ಕೂ ಕಷ್ಟವಾಗಿದೆಯಲ್ರಪ್ಪ ನಿಮ್ಮ ಹೆಸರು. ಏನ್ ಮಾಡೋದು ಶಾಸ್ತ್ರಿಗಳೇ, ಇವೆಲ್ಲ ನಮ್ಮ ಜಿಲ್ಲೆಯಲ್ಲಿ ಐಡೆಂಟಿಟಿ ಇಟ್ಕೊಂಡಿರೋ ಹೆಸರುಗಳಷ್ಟೇ. ಓಹೋ, ನಿಮ್ ಹೆಸರು ಕೇಳಿ ನನ್ ಜನ್ಮಪ್ಪ ಅವನು ಆಯ್ತರಪ್ಪ. ಅಯ್ಯೋ ಅಂತ ದೊಡ್ಡ ಮಾತಾಡ್ತೀರಾ ಶಾಸ್ತ್ರಿಗಳೇ, ತಗೊಳ್ಳಿ 10,000 ಇದೆ ಅಡ್ವಾನ್ಸ್. ನೋಡಿ ಶಾಸ್ತ್ರಿಗಳೇ, ಇವನು ನಮ್ಮ ಹುಡುಗ ಸೊಳ್ಳೆ, ಇವನನ್ನ ಡೈರೆಕ್ಟರ್ ಮಾಡ್ಬೇಕು ಅಂತ ನಾವು ಡಿಸೈಡ್ ಮಾಡ್ಬಿಟ್ಟಿದೀವಿ. ನೀವು ಒಳ್ಳೆ ಟೂನ್ ಹಾಕ್ಬಿಟ್ಟು ನಮ್ ಪಿಕ್ಚರ್ ನ ಜಗ ಜಗ ಅಂತ 100 days ಮಾಡ್ಬಿಡ್ಬೇಕು. ಸರಿಯಪ್ಪ, ಅದೇನ್ ನಿಮ್ ಸ್ಟೋರಿ, ಆ ಸಾಂಗ್ ಸಿಚುವೇಶನ್ ಏನು ಅಂತ ಹೇಳಿದ್ರೆ ನಾನು ಪ್ರಯತ್ನ ಮಾಡ್ತೀನಿ. ಸರ್ ಸ್ಟೋರಿ ತುಂಬಾ ಡಿಫ್ರೆಂಟ್ ಆಗಿದೆ ಸರ್, ಅದಕ್ಕೆ ಯಾರಿಗೂ ಹೇಳಲ್ಲ. ಅದೇನು ಸಾಂಗ್ ಸಿಚುವೇಶನ್ ಅಂತ ಹೇಳ್ತಿರಲ್ಲ, ಅದನ್ನ ಹೇಳ್ತೀನಿ ಕೇಳಿ. ಓಪನಿಂಗ್ ಹೀರೋಯಿನ್ ಸರ್ಕ್ ಅಂತ ಒಂದ್ ನಿಂತ್ಕತಾಳೆ ಸರ್, ಹಂಗೆ ಹೀರೋ ಎಂಟ್ರಿ ಸರ್, ಹಂಗೆ ಹೀರೋಯಿನ್ ಮತ್ತೆ ಸರ್ಕ್ ಅಂತ ಎಂಟ್ರಿ ಸರ್. ಹಂಗೆ ನೋಡ್ತಾ ಇದ್ರೆ ದ್ವೇಷ ಬೆಂಕಿ ಹತ್ತುರಿತೈತೆ ಸರ್. ಇವಳು ಅವನ್ನ ಕೊಚ್ಚಾಕೋತಾರ, ಅವ್ನು ಇವಳನ್ನ ಕೊಚ್ಚಾಕೋತಾರ ಸರ್. ಹಂಗೆ ನೋಡ್ತಾ ಇರ್ತಾರೆ ಸರ್, ಹಂಗೆ ನೋಡ್ತಾ ಇದ್ರೆ ಹೀರೋಯಿನ್ ಕೈಲಿ ಲಾಂಗು ಕಟ್ ಮಾಡಿದ್ರೆ ಸಾಂಗು ಸರ್. ಒಂದ್ ನಿಮಿಷ, ಇಲ್ಲಿ ಆ ಹೀರೋಯಿನ್ ಕೈಲಿ ಲಾಂಗು ಮಚ್ಚು ಎಲ್ಲ ಹಿಡ್ಸೋದು ಅಷ್ಟು ಚೆನ್ನಾಗಿರಲ್ಲ ಅಂತ ನನ್ನ ಅಭಿಪ್ರಾಯ. ರೀ ಸ್ವಾಮಿ, ಅದು ಅವ್ರು ಏನ್ ಹೇಳ್ತಾರೆ ಕೇಳ್ರಿ. ಸರ್ ಹೀರೋ ಕೈಲಿ ಲಾಂಗ್ ಹಿಡ್ಸೋದು ಮಾಮೂಲಿ, ಇಲ್ಲಿವರೆಗೂ ಹೀರೋಯಿನ್ ಕೈಲಿ ಯಾರು ಲಾಂಗೇ ಹಿಡಿಸಿಲ್ಲ, ಹಂಗೆ ನೀವು ಟ್ರೈನ್ ಹುಟ್ಟಾಕ್ಬಿಡ್ತೀನಿ ಸರ್. ಶಾಸ್ತ್ರಿಗಳೇ, ಅವಕಾಶ ಮನೆ ಬಾಗ್ಲಿಗೆ ಬಂದಿದೆ, ಗಿಟ್ಟಿಸ್ಕೊಳ್ಳೋದು ನೋಡ್ರಿ. ಅಲ್ರಿ ನೀವು ಅವಕಾಶ ಕಳ್ಕೊಂಡು ನಮ್ ಕಮಿಷನ್ ಯಾಕೆ ರೀ ಕತ್ರಿ ಆಗ್ತೀರಾ? ಬೇಗ ಒಂದ್ ಟ್ಯೂನ್ ಹಾಕಿ ತೋರ್ಸ್ರಿ. ನೀವ್ ಹೇಳಿರೋ ಆ ಡಿಫ್ರೆಂಟ್ ಸಿಚುವೇಶನ್ ಗೆ ಲಿರಿಕ್ ಬರೆದು ಟ್ಯೂನ್ ಹಾಕ್ಬೇಕು ಅಂದ್ರೆ ದಯವಿಟ್ಟು ಒಂದ್ 2 ದಿನ ಆದ್ರೂ ಟೈಮ್ ಬೇಕಾಗುತ್ತೆ. ಹೌದೌದು, ಎಲ್ರು ಹೇಳ್ತಾರೆ ಪಿಕ್ಚರ್ ಚೆನ್ನಾಗಿ ಬರ್ಬೇಕು ಅಂದ್ರೆ ಟೈಮ್ ಬೇಕೇ ಬೇಕು ಅಂತ. ನೀವ್ ಬೇಕಾದ್ರೆ 2 ದಿವಸ ಟೈಮ್ ನ ಹೆಚ್ಚಿಗೆ ತಗೊಳ್ಳಿ, ನಮ್ ಪಿಕ್ಚರ್ ಬರ್ತಾ ಸಖತ್ ಬರ್ಬೇಕು. ಬರಲಾ ಶಾಸ್ತ್ರಿಗಳೇ? ನಮಸ್ಕಾರ. ಬರಲಾ ಶಾಸ್ತ್ರಿಗಳೇ? ನಮಸ್ಕಾರ. ಅಪ್ಪ ನರಸಿಂಹ ಸ್ವಾಮಿ, ಇವತ್ತು ನನ್ನ ಆಸೆ ಈಡೇರಿಸದ್ಯಪ್ಪ. ಜಾಸ್ತಿ ಆಸೆ ಪಡ್ಬೇಡ್ವೆ, ಕೈಗ್ ಬಂದಿದ್ದು ಬಾಯಿಗ್ ಬರ್ದೆ ಹೋದಿದ್ದು ಬಿಡ್ತು ಅನ್ನಿ ಅಂತ ಮಾತಿ ಯಾಕಡ್ತೀರಾ? ಇನ್ಮೇಲ್ ನೋಡ್ತಾ ಇರಿ, ಎಲ್ಲ ಒಳ್ಳೇದಾಗತ್ತೆ. ಪುಣ್ಯ ಕಾಲೇಜ್ಗೆ ಹೋಗಕ್ಕೆ ಸೈಕಲ್ ಬೇಕು ಅಂತ ಹೇಳ್ತಾ ಇದ್ಲು ರೀ ಪಾಪ ಕಣ್ರಿ. ಅವಳಿಗೆ ಸೈಕಲ್, ನಿನ್ಗೆ? ನನಗೆ ನುಲಿಬೇಡ ನುಲಿಬೇಡ, ಹೇಗೂ ದುಡ್ಡು ನಿನ್ ಕೈಲೇ ಇದೆ, ಬೇಕಾಗಿತ್ತಗೋ. ನಿಜವಾಗ್ಲೂ ಏನ್ರಿ, ನೀವ್ ಎಷ್ಟು ಒಳ್ಳೆ ಗಂಡ ರೀ. ಫಸ್ಟ್ ನೈಟ್ ಅಲ್ಲಿ ಕೊಟ್ಟಿರೋ ಸ್ಮೈಲು ಈಗ ಕೊಡ್ತಿದ್ದಾಳೆ,
ದುಡ್ಡಿದ್ರೆ ಗಂಡ, ದುಡ್ಡಿಲ್ಲ ಅಂದ್ರೆ ದಂಡ ಪಿಂಡ. ಸೈಕಲ್ನೇ ಕಾರ್ ರೇಂಜ್ ಅಲ್ಲಿ ಪೋಸ್ ಕೊಟ್ಕೊಂಡು ಹೋಯ್ತಾಳಲ್ಲ ಇವಳು, ನಮ್ ಮುಂದೆ ಪೋಸ್ ಇರ್ಲಿ. ಏಯ್, ಪೋಸ್ ಕೊಡೋದಿಕ್ಕೆ ಸೈಕಲ್ ಯಾವ್ದು ಕಾರ್ ಯಾವ್ದು? ಹೌದು, ನೀನ್ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ? ಇರ್ತಂದೆ ಅದು ನಮ್ಮ ಗಿರಾಕಿ. ಅಯ್ಯೋ ಬಿದೋದ್ರ ಎದಳಿ ಎದಳಿ ಎದಳಿ, ಅಯ್ಯೋ ಅದನ್ನ ಸರಿ ಮಾಡ್ಕೊಂಡು ಬನ್ನಿ ಬನ್ನಿ, ಐದು ನಿಮಿಷ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಬನ್ನಿ ನನ್ ಬನ್ನಿ. ಅಯ್ಯೋ ಬನ್ನಿ ಬೇಡ, ಓಕೆ ಓಕೆ ಹೊಸದೇ ಬಿಡಿ ಸರಕ. ವೆಲ್ಡಿಂಗ್ ಮಿಷಿನ್ ಕೊಡು, ಪಕ್ಕದಲ್ಲೇ ಐತೆ, ಅದನ್ನೇ ಎತ್ಕೊಡು. ನೋಡ್ದ ದೌಲತ್ನ ಮೇಡಮ್. ಏನು ಪೆಡಲ್? ಓ ಪೆಡಲ್ ತಗೊಳ್ಳಿ ತಗೊಳ್ಳಲ್ಲ. ಕ್ಲಾಸ್ ಏನ್ ನಿಮ್ಮ ಅಪ್ಪ ಕೊಡ್ತಾನ? ಓಹೋ, ಸಪತ್ತೆಲ್ಲ ಬಂದ್ಬಿಡ್ತಾನ ಅಂತ ಅಲ್ಲಿ ತಿನ್ನ. ಬಿಲ್ಡಿಂಗ್ ಮಾಡೋ ಖಜೂರ್ ಆಯ್ತಣ್ಣ, ಬೀಡ ತಿನ್ಕೊಂಡು ಹಂಗೆ ಐದ್ ನಿಮಿಷ ಕುಂತೀರಿ, ಮಾಡ್ಕೊಟ್ಟು ಬಿಡ್ತೀನಿ. ಬಿಟ್ರೆ ಮಕ್ಕದ ಮೇಲೆ ಹೋಗಿ ಹತ್ರ ಅವನಲ್ಲಪ್ಪ. ನಟರಾಜ್ ಅಣ್ಣ, ಯಾರಮ್ಮ ಅವಳು? ಅವಳ ಆರ್ಮಡಿ ಮೇಷ್ಟ್ರು ಮಗಳು. ನಮ್ಮ ಆರ್ಮಡಿ ಮೇಷ್ಟ್ರು ಶಾಸ್ತ್ರಿಗಳ ಮಗಳ, ಚೆನ್ನಾಗ್ ಮಾಡಿಸ್ಬಿಟ್ಟವನೆ. ಚಿಕ್ಕಳ್ಳಿ ಲಾಲಿ ಪಾಪು ಕೂತಿರ ಪೋಷನ್ ಓಕೆ, ನಿಂತ್ಕೊಳ್ಳಿ ಏಟ್ ನೋಡ್ತೀವಿ. ಬಿಳಿ ಜಿರ್ಲೆ ಹುಡುಗಿ ಮುಂದೆ ಕಣೇ ಬಡಕಣ. ನನ್ ಮೊದ್ಲೇ ಕೊಳೆ ಕತ್ತಲೆ ಉತ್ತರ ಕತ್ತಿಸ್ಬಿಡೋ, ನಿನ್ ಕಾಲ್ ಮುಗಿತಿರ್ಲೆ. ನಾನು ಯಾರು ಗೊತ್ತಾನ? ಕರಾಟೆ ಕುಪ್ಪು ಗೊತ್ತಾ? ನಮ್ ತಾಯಣ್ಣ ನನಗೂ ಗೊತ್ತಿಲ್ಲ ಗುರು, ಬಿಟ್ಬಿಡಲ್ಲ. ಏಯ್, ಯಾರು ಮುಂದೆ ಅವಡಿಂದ ಬರೋ, ಹೊಡೆದ್ ಸೈಸ್ ಹಾಕ್ಬಿಡ್ತಾನೆ. ತಾಕತ್ತಿದ್ರೆ ಅಲ್ಲೇ ನಿಂತ್ಕೊಂಡು ಮಾತಾಡಲ್ಲ. ನೋಡ ಸ್ವಲ್ಪ ಎದ್ಕೊಂಡ್ಬಿಟ್ಟೆ, ಮೀಟ್ರ್ ಬಂದ ನೀನ್ ನೋಡ್ಕೋತೀನಿ. ಗಾಡಿ ಶಾಪ ಇದೇನ್ ವೆಲ್ಡಿಂಗ್ ಶಾಪ ಇಲ್ಲ ಬಾಡಿ ಪೆಂಟಿಂಗ್ ಶಾಪ? ನೀನ್ ಆಮೇಲೆ ನೋಡ್ಕೋತೀನಲ್ಲ. ಸೈಕಲ್ ಎಲ್ಲೇ? ಇಂಜಿನಿಯರಿಂಗ್ ಶಾಪ್ ಅಲ್ಲಿ ಇದೆ. ಅಲ್ಲಿ ಯಾಕೆ ಬಿಟ್ಟೆ ಅದನ್ನ? ವೀಲ್ಗೆ ವೀಲ್ ಸಿಕ್ಕಾಕೊಂಡು ಬಿದ್ಬಿಟ್ಟೆ, ಪೆಡ್ಲು ಮುರಿದೋಯ್ತು. ಹೊಸ ಸೈಕಲ್ ಅಲ್ವೇನೆ, ಅದ್ಯಾಕೆ ಮುರಿದೋಯ್ತು? ಹೊಸ ಸೈಕಲೇ ಬಿದ್ರೆ ಮುರಿದೋಯ್ತು. ನಾನು ಎಷ್ಟು ಸಲ ಹೇಳಿದೆ ಸೈಕಲ್ ಬೇಡ ಸೈಕಲ್ ಬೇಡ ಸೈಕಲ್ ಬೇಡ ಕೇಳಿದ್ರೆ ಯಾರಾದ್ರು? ನೀನು ಇದೀಯಾ ತಕತೈ 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 ಅಂತ ಕುಣಿಯಕ್ಕೆ? ನಾನ್ ತಕತೈ ಅಂತ ಕುಣಿದೆ ಅಂತ ನಾನು ಕೇಳಿದ್ದೆಲ್ಲ ತಕ್ಕೊಟ್ಬಿಟ್ಟಿದ್ದೀರಾ? ಅಮ್ಮ, ಮೊದಲು ಏರಿಯಾಯಿಂದ ಮನೆ ಖಾಲಿ ಮಾಡ್ಬೇಕು. ಯಾಕೆ, ಏನಾಯ್ತು? ಇದೇ ಏರಿಯಾದಲ್ಲಿ ಇದ್ರೆ ಯಾರಾದ್ರೂ ನಿಮ್ ಮಗಳನ್ನ ಹೊತ್ಕೊಂಡು ಹೋಗ್ಬಿಡ್ತಾರಷ್ಟೇ. ಅಯ್ಯೋ ಬಿಡ್ತೋನೆ, ಅದ್ಯಾ ಕನಿಷ್ಠದ್ ಮಾತಾಡ್ತೀಯಾ? ಇನ್ ಏನಮ್ಮ, ಈ ಏರಿಯಾದಲ್ಲಿ ಬರೀ ಪೊರ್ಕಿಗಳು ರೌಡಿಗಳು, ನನ್ನ ರೇಗಿಸ್ತಾನೆ ಇರ್ತಾರ. ರೇಗಿಸ್ತಾನೆ ಇದ್ಬಿಡ್ತಾರೆ. ನೀನ್ ಯಾಕೆ ಆ ಕಡೆ ಈ ಕಡೆ ನೋಡ್ಬೇಕು ಮಂಗಂತರ? ನೆಟ್ಟಿ ಕಣ್ಣು ಮುಚ್ಕೊಂಡು ಮನೆ ಬರಕಾಗಲ್ಲ ನಿನ್ಗೆ? ಕಣ್ಣು ಮುಚ್ಕೊಂಡು ತಲೆ ಬಗ್ಗಿಸ್ಕೊಂಡು ಜೀವನ ಮಾಡ್ಬೇಕು. ಇಂಥವ್ರನ್ನ ಕಟ್ಕೊಂಡ್ ಮೇಲೆ ಇನ್ ಹೇಗ್ ಜೀವನ ಮಾಡಕ್ಕಾಗುತ್ತೆ? ಒಳ್ಳೆ ಮನೆ ಒಳ್ಳೆ ಗಂಡ ಒಳ್ಳೆ ಏರಿಯಾ ಪಡ್ಕೊಳಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕು ಕಣೆ. ಏನು ಸುತ್ತಿ ಬಳಸಿ ಕೆಟ್ಟ ಗಂಡ ಅಂತ ಹೇಳ್ತಾ ಇದೀಯ ನೀನು? ಇನ್ನೇನು ದಿನ ತುಪ್ಪದಲ್ಲಿ ಕೈ ತೊಳಸ್ತಾ ಇದೀರಾ? ದಿನ ಬೆಳಗಾದ್ರೆ ಸಾಲ ಮಾಡೋ ತಪ್ಪಲ್ಲ. ಓಹೋಹೋ, ಏನ್ ಮಹಾ ದೊಡ್ಡ ಮಂತ್ರಿ ಮಹೋದಯರ ಮಗಳು, ಬಾಜಾ ಭಜಂತ್ರಿ ಬರ್ಕೊಂಡು ನಿನ್ಗೆ ಮೆರವಣಿಗೆ ಮಾಡ್ಬೇಕಾಗಿತ್ತು ನಾನು. ಮಂತ್ರಿ ಮಗಳಾಗಿದ್ರೆ ನಿನ್ನ ಯಾಕ್ರಿ ಕಟ್ಕೋತಾ ಇದ್ದೆ? ಯಾವ್ದಾರು ಡಾಕ್ಟರ್ ಎಂಜಿನಿಯರ್ನ ಮದ್ವೆ ಮಾಡ್ಕೋತಾ ಇದ್ದೆ? ಅನಿಷ್ಟ, ನನ್ ಜೀವನ ಗಂಟು ಬಿದ್ದಿರಲ್ಲ. ಅನಿಷ್ಟ ಅಲ್ಲ, ನಾನು ಯಾವತ್ ನಿನ್ ಗಂಟು ಹಾಕೊಂಡು ಅವತ್ ಶುರು ಆಯ್ತು ನನ್ನ ಅನಿಷ್ಟ. ನಿಂದೊಂದು ಹೆಣ್ತೀನಿ ಮನ ರಾಕ್ಷಸಿ ಜನ್ಮ ಬಾಯ್ಬಿಟ್ಟೆ. ರಾಕ್ಷಸಿ ಜನ್ಮ ಸರಿ ಇಲ್ಲ, ಯಾಕೆ ನನ್ ಜೊತೆ ಸಂಸಾರ ಮಾಡ್ಕೊಂಡಿಲ್ಲ?
ಒಂದಲ್ಲ ಒಂದಿನ ನೀನ್ ಇದೇ ತರ ಮಾತಾಡ್ತಾ ಇದ್ರೆ ನಾನೇ ಸುಳ್ಳು ಬಿಡ್ತೀನಿ. ನಿನ್ನಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀನ್ ಸುಮ್ಮನೆ ನಿಮ್ಮಿಬ್ರು ಜಗಳ ಇರದ್ ಮುಗಿಯಲ್ಲ, ಮಾಡ್ಕೊಳ್ಳಿ. ಏನ್ 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 ಬೇಕು ಮಾಡ್ಕೊಳ್ಳೋದು? ನಿನ್ ಜೊತೆ ಬದುಕೋದಕ್ಕಿಂತ ಸಾಯೋದೇ ಮೇಲೆ ನಾನು. ಹೌದು, ಇನ್ನು ಎಷ್ಟು ವರ್ಷ ಹೀಗೆ ಅನುಭವಿಸ್ಬೇಕೋ ಗೊತ್ತಿಲ್ಲ. ಹಲೋ, ಹಾಯ್. ನೀವಾ? ಹಾಯ್. ಅದು 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 ನನ್ನ ಸೈಕಲು. ನಿಮ್ ಸೈಕಲ್ ನೆನ್ನೆ ರೆಡಿ ಆಯ್ತು, ಬರ್ತೀನಿ ಅಂತ ಕಾಯ್ತಿದ್ದೆ. ಅಯ್ಯೋ, ಕೈ ಗೇಟ್ ಆಗಿದೆ. ಇದೆಲ್ಲ ನಮಗ್ ಮಾಮೂಲಿ ಬಿಡಿ. ಸಾರಿ, ನೆನ್ನೆ ನನ್ನಿಂದ ನಿಮ್ಗೆ ತುಂಬಾ ಏಟ್ ಆಗಿದೆ ಅನ್ಸುತ್ತೆ. ಹಾಗೇನಿಲ್ಲ, ಐ ಆಮ್ ಆಲ್ ರೈಟ್. ಇಂಗ್ಲೀಷು ಹುಡುಗಿಯರ ಮುಂದೆ ಕನ್ನಡನೇ ಮರ್ತೋಬಿಡ್ತು ಅನ್ಸುತ್ತೆ, ಪಾಪ. ತಗೊಳ್ಳಿ. ಬೇಡ. ಇಲ್ಲ, ತಗೊಳ್ಳಿ. ಪ್ಲೀಸ್ ಬೇಡ. ತಗೊಳ್ಳಿ. ಬೇಡ. ತಗೊಳ್ಳಿ. ಬೇಡ. ತಗೊಳ್ಳಿ. ಪ್ಲೀಸ್ ಬೇಡ. ತಗೊಳ್ಳಿ. ಕೊಡ್ರಿ. ಇಲ್ಲ ಬಿಟ್ರೆ ಸಾಯಂಕಾಲದವ್ರು ರಿಯಲ್ಸ್ ಅಲ್ಲಿ ಮಾಡ್ತಾನೆ ಇರ್ತೀರಾ. ಥೂ. ಥ್ಯಾಂಕ್ಸ್, ಬಾಯ್. ಮೇಡಮ್, ನಿಮ್ ಜೊತೆಗೆ ಬರ್ತಿದ್ಲಲ್ವಾ? ಆ ಹುಡುಗಿ ಬರ್ಲಿಲ್ವಾ? ಅವಳ ಕಳ್ದೋಗಿದ್ದಾಳೆ. ಮೊದ್ಲು ಹೇಳಿದ್ರೆ ನಾನು ಕಳ್ದೋಗ್ಬಿಡ್ತಿದ್ದೆ. ಅಯ್ಯೋ ಇಲ್ಲಪ್ಪ, ನಮ್ಮನೇಲಿ ಬೆಳಗಿನ ತಿಂಡಿಗೆ ಬ್ರೆಡ್ ಉಪ್ಪಿನಕಾಯಿ ಅಭ್ಯಾಸ. ಬ್ರೆಡ್ನ ಟೀಯಲ್ಲಿ ನೆಂಚ್ಕೊಳ್ಳೋದು ನೋಡಿದ್ದೀನಿ, ಉಪ್ಪಿನಕಾಯಿನ ಊಟದಲ್ಲಿ ನೆಂಚ್ಕೊಳ್ಳೋದು ನೋಡಿದ್ದೀನಿ. ಇದ್ಯಾವ್ದ್ರಿ ಹೊಸ ಕಾಂಬಿನೇಷನ್ನು, ಬ್ರೆಡ್ ಜೊತೆ ಉಪ್ಪಿನಕಾಯ? ಸರಿ ಸರಿ, ನನ್ನ ಕಾಲೇಜ್ ಟೈಮ್ ಆಯ್ತು. ಮತ್ತೆ ಯಾವಾಗ ಸಿಗ್ತೀರಾ? ನಾನು ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ದಕ್ಷಿಣಾನಂದಿಮುಖ ದೇವಸ್ಥಾನದಲ್ಲಿ ಭರತನಾಟ್ಯಂ ಕ್ಲಾಸ್ ಹೋಗ್ತೀನಿ, ಆಮೇಲೆ ಸಂಜೆ ಟ್ಯೂಷನ್ಗೆ ಹೋಗ್ತೀನಿ, ಬೆಳಿಗ್ಗೆನೆ ಬೇಕರಿಗೆ ಹೋಗ್ತೀನಿ. ಅಯ್ಯೋ ನೋಡು, ನೀನ್ ಕೇಳಿದಕ್ಕೆಲ್ಲ ಉತ್ತರ ಕೊಡ್ತಾ ಇದ್ದೀನಿ. ಸರಿ, ನಾನ್ ಬರ್ಲ. ಬರ್ತೀರಾ? ಬನ್ನಿ. ಹೊರಡ್ತೀನಿ. ಆಯ್ತು, ಹೊರಡಿ. ನೋಡು, ನಾನು ನಿನ್ ಜೊತೆ ಮಾತಾಡ್ದೆ ಅಂತ ಹೇಳಿ ನಾಳೆಯಿಂದ ನನ್ ಹಿಂದೆ ಬಂದ್ ಮಾತಾಡಿಸ್ರೆ ನನ್ಗೆ ಇಷ್ಟ ಆಗಲ್ಲ. ಇಷ್ಟೊತ್ತು ಮಾತಾಡಿ ಇವಾಗ ಒಂದ್ ಲಕ್ಷ್ಮಣ್ ರೇಖೆ ಹಾಕ್ಬಿಟ್ಲಲ್ಲ. ಹಲೋ, ನಿಮ್ ಹೆಸರು? ಮಕ್ಕಳೇ, ಇವತ್ತು ಮುಗೀತು. ನಮಸ್ಕಾರ ಮಾಡಿ.
ಏನಾಯ್ತೆ? ತಿರುಗಿ ತಿರುಗಿ ನೋಡಿ ಜಾಣೆ ಚಿಕ್ಕೆ ಹೊಡೆದ್ರೆ ಚುಚ್ಚು ನೋಟ, ಕಣ್ ಹೊಡೆದ್ರೆ ಕಚ್ಚು ನೋಟ, ಹತ್ತ ಹೋದ್ರೆ ಕೊಲ್ಲ ನೋಟ, ಕೊಲ್ಲ ನೋಟ, ಕೊಲ್ಲ ನೋಟ, ಕದ್ದು ನೋಡು ಕಳ್ಳ ನೋಟ, ಬುಟ್ಟಿ ಕಣ್ಣ ಪಕ್ಕ ನೋಟ, ಬೆಳ್ಳ ಕಣ್ಣ ಮಳ್ಳಿ ನೋಟ, ತಿರುಗಿ ನೋಡು ತುಂಟ ನೋಟ, ಬಿಡ ಬ್ಯಾಡ ನಮ್ಮ ಮೇಲೆ ನಿನ್ನ ಕಣ್ಣ ಬೆಂಕಿ ನೋಟ, ರಂಗು ನೀಡು ರಮ್ಯ ನೋಟ, ಗುಂಗು ನೀಡು ಮತ್ತ ನೋಟ, ಬಿಚ್ಚು ಮನಸ ನೇರ ನೋಟ, ತುಂಬ ಚಂದ ಸಕ್ರೆ ನೋಟ, ಬೀಳಿ ಬೀಳಿ ಕಣ್ಣ ನೋಟ, ಮತ್ತೆ ಮತ್ತೆ ಬೇಕು ನೋಟ. ತಿರುಗಿ ತಿರುಗಿ ನೋಡೆ ಜಾಣೆ, ತಿರುಗಿ ತಿರುಗಿ ಚಂದ್ರನಾಡೆ ಅಂದ ಕಾಣೆ ಮಂದ ನಾಡೆ, ಸುತ್ತು ನೋಡಿ ನಮ್ಮ ಪಾಡೆ, ನಾಟ್ಯವಾಡ ಮೊಗ್ಗಜಾಡೆ, 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 ನೋಡಿ ನಿನ್ನ ಜಿಂಕೆ ನಾಡೆ, ನಿಂದೆ ನ್ಯೂಸು ಎಲ್ಲ ಕಾಡೆ, ನೋಡದೆ ಹೋದ್ರೆ ನಮ್ಮ ಕಾಡೆ, ಏಜಿದ್ ಕಾಸು ರಸ್ತೆ ತಾಡೆ, ನಾನು ಯಾಕೆ ಇಂತ ಹುಚ್ಚು, ನಿನ್ನ ಹಿಂದೆ ಸುತ್ತ ಹುಚ್ಚು, ನಾಗರ ಹೊಡೆ ಜಿಂಕೆ ನೀನು, ರಂಗ ತಿಟ್ಟು ಹಂಸ ನೀನು, ಜೋಗದುಂಡಿ ಬಿಂಕ ನೀನು, ಕೆಮ್ಮಣ ಗುಂಡಿ ತಂಪು ನೀನು, ನೋಡ ನೋಡ ಎಲ್ಲ ನೀನು, ನೋಡಿ ಕಳೆದು ಹೋದೆ ನಾನು, ಸೃಷ್ಟಿ ಮಾಡ್ದೋನಿಗೆ ಎಲ್ರೂ ಋಣಿ, ಎಲ್ರೂ ಋಣಿ, ನಿನ್ನ ಸೈಕಲ್ ಬೆಲ್ಲಿನ ಸದಿಗೆ ತಿರುಗುವುದು ನನ್ನ ಮನ. ಮಗ ಇವನೇ ಮಂಚೆ ಇಲ್ಲ ಆಯ್ತಾ?
ಹಂಗೆ ರಿವರ್ಸ್ ಗೇರ್ ತಗೊಂಡ್ರೆ ಅವ್ನು ನಿಂತ್ಕೋತಾನೆ, ನೀನ್ ಹೋಗು. ಸ್ವಲ್ಪ ಸೇಡ್. ಯಾಕೋ ಮಗ ತುಂಬಾ ನಿಗ್ರತಾ ಇದೆಯಂತೆ, ಚೆನ್ನಾಗಿರಕ್ ಇಷ್ಟ ಇಲ್ವಾ? ನೋಡ್ದ ಮಚ್ಚೆ, ನಿನ್ನೆ ಗುರಾಯಿಸ್ತವಣೆ, ಎಷ್ಟು ಮೀಟರ್ ಬೇಕು ನಿಮ್ಗೆ? ಊರ್ ಬಿಟ್ಟು ಊರಿಗೆ ಬಂದಿದ್ಯಾ? ನಕ್ರ ಮಾಡ್ಬೇಡ, ಫೇಸ್ ತುಂಬಾ ನೈಸ್ ಆಗಿದೆ, ಕುರ್ಪೇನ್ ಕಾಕಿಸ್ಕೊಳ್ತೀಯ. ಮಚ್ಚೆ ಬ್ಲೇಡ್ ರೆಡಿ. ಬೇಡ್ರಾ? ಹೇ ಹೋಗು, ಹೋಯ್ತಾ ಇರೋ. ಏನ್ ಗುರಾಯಿಸ್ತೀಯಾ? ರೈಟ್ ನೋಡಿ, ಮೀಟ್ರ ಅಪ್ಪಾ ಮಗನೇ ಇಂದ ಎಲ್ಲೂ ಕಾಣಿಸ್ಕೊಳಲ್ಲ, ರೈಟ್ ಹೇಳು. ಅವ ಅಂದ್ರೆ ಹಿಂಗಿರ್ಬೇಕು ಮಗ. ಕಂಡವುಡನೆ ಕಣ್ಣಲ್ಲೇಕೆ ಕೆಂಡ ಕಾರುವೆ ಪ್ರಿಯೇ, ಸವಿ ರಾತ್ರಿ ಎಲ್ಲ ಸುಖ ನಿದ್ರೆ ಇಲ್ಲ, ನಿನ್ನ ನೆನಪು ಕಾಡಿದೆ ಪ್ರಿಯೇ. ನನ್ ಕತೆ ಮುಗೀತು. ಈ ಗೋಪತಾಪ ನಿನಗಲ್ಲ ಹೆಣ್ಣೆ, ನೀ ಬಾರದೆ ಹೋದರೆ ಜಗವಿಲ್ಲ ಎನಗೆ, ಈ ಜೀವ ಏತೆ. ಈಗಿನ ಜನ ಸಾಂಗ್ ಬಂದ್ರೆ ಒಂದ ಮಾಡಕ್ ಹೋಗ್ಬಿಡ್ತಾರೆ, ಈ ನೀ ಸಾಂಗ್ ಕೇಳ್ಬಿಟ್ರೆ ಕೊಂದಾಕ್ಬಿಡ್ತಾರೆ. ರೇ ಶಾಸ್ತ್ರಿಗಳೇ, ನಿಮ್ಗಿಂತ ನಮ್ ಸೊಳ್ಳೆ ಡಾಕ್ಟರ್ ಸಾಂಗ್ ಸಖತ್ ಆಗತ್ತೆ, ನೀವು ಅದಕ್ಕೆ ತಕ್ಕಂಗೆ ಮ್ಯೂಸಿಕ್ ಮಾಡ್ರಿ ಸಾಕು. ಅಲ್ರಪ್ಪ, ಡೈರೆಕ್ಟರ್ ಆದವರು ಕಥೆ ಬರಿಬೇಕು, ಲಿರಿಕ್ ಯಾಕೆ ಬರಿಬೇಕು? ಡೈರೆಕ್ಟರ್ ಆದವರು ಲಿರಿಕ್ ನಾರು ಬರೀತಾರೆ, ಕಥೆನಾರು ಬರೀತಾರೆ. ನಿಮ್ ಕೈಲಾಗ್ಲಿಲ್ಲಂದ್ರೆ ಮ್ಯೂಸಿಕ್ನ ಅವರೇ ಬಾರಿಸ್ಕೊಂತಾರೆ. ಪಾರ್ಟಿನ್ ಕರ್ಕೊ ಬಂದಿದೀನಿ, ಕಾಂಪ್ರಮೈಸ್ ಆಗೋದ್ ಬಿಟ್ಟು ನಮ್ ಕಮಿಷನ್ ಯಾಕ್ರಿ ಧಕ್ಕೆ ತರ್ತೀರಾ? ಅದೇನ್ ಲಿರಿಕು ಹೇಳ್ರಪ್ಪ, ನನ್ ಕೈಲಾದ್ರೆ ಮಾಡ್ತೀನಿ, ಇಲ್ದಿದ್ರೆ ಬೇರೆ ಯಾರ ಹತ್ರ ಆದ್ರೂ ಮಾಡಿಸ್ಕೊಳ್ಳಿ. ಶಾಸ್ತ್ರಿಗಳೇ ಸೂರಜ್ ಕೇಳಿ, ಎಲ್ಲಿ ಡೈರೆಕ್ಟ್ರೆ ಈ ಸಾಂಗ್ ಇಂದ ಪಿಕ್ಚರು ಜಗ 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 ಅಂತ ಅಂಡರ್ಟೇಕ್ ಹೋಗ್ಬೇಕು. ಕಪ್ಪದೆರಡು ಬೆಳಿದೊಂದು ಹಿಡ್ಕೊಳ್ಳಿ. ಓಹೋ, ಕಪ್ಪು ಬಿಳಿನೂ ಗೊತ್ತಾ ನಿಮ್ಗೆ? ಹಾ ಹೇಳಿ. ಏಯ್, ನೀನ್ ಗುರಾಯಿಸಿದ್ರೆ ಕಣ್ ಕಿತ್ತಾಕ್ತೀನಿ. ಏಯ್, ನೀ ಚಮಕಾಯಿಸಿದ್ರೆ ಲೈಟಾಗ್ ಕುರ್ಪಾಕ್ತೀನಿ. ಮಚ್ಚು ಚುಚ್ಚು ಮಗ ಕೊಚ್ಚು ಲಾಂಗ್ ಎತ್ತು ಚೈನ ಸುತ್ತಲ್ಲೇ, ಬೇಡು ಚುಚ್ಚು ಮಸಿ ಮಚ್ಚು ಲೈಟ್ ಆಗಿ ಟೈಟ್ ಆಗಿ ಫಿಟ್ ಆಗಿ ಅವಳನ್ನ ಸ್ಕೆಚ್ ಹಾಕ್ರಲೇ. ಸಾಸ್ತಿಗಳೇ, ಹೆಂಗ್ ನಮ್ ಹುಡುಗ ಆ ಯಾರ್ ಕೇಳ್ತಾ ಇದ್ರೆ ಕೂತ ಹಂಗೆ ಎದ್ದು ನಿಂತ್ಕೊಂಡ್ಬಿಡ್ತದೆ, ಅದಕ್ಕೆ ಟ್ಯೂನ್ ಹಾಕ್ರಿ. ಯಾಕೆ ಇಟ್ಟಾಗಲ್ಲ, ನಾನು ನೋಡ್ತೀನಿ. ಅಲ್ಲಪ್ಪ, ನಿಮ್ ಸಾಹಿತ್ಯಕ್ಕೆ ಇಲ್ಲಿ ಕರೆಕ್ಟ್ ಆಗಿ ಮೀಟರ್ ಕೊಡ್ತಾ ಇಲ್ಲಪ್ಪ. ಹಾಗಾದ್ರೆ ನಿಮ್ಗೆ ಮೀಟ್ರೇ ಇಲ್ವಾ? ಏ, ಆ ಮೀಟರ್ ಎಲ್ಲ ನಾನು ಹೇಳ್ತಾ ಇರೋದು, ನಾನ್ ಹಾಕಿರೋ ಟ್ಯೂನ್ಗೆ ಸಾಹಿತ್ಯ ಅಳವಡಿಸೋದಕ್ಕೆ ಮೀಟ್ರು ಅಂತಾರೆ. ಶಾಸ್ತ್ರಿಗಳೇ, ಎಂತೆಂತ ಮೀಟರ್ ನಾನು ನೋಡಿದ್ದೀನಿ, ಅಂತದ್ರಲ್ಲಿ ಈ ಮೀಟರ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ರಿ. ನೋಡಿ ಸ್ವಾಮಿ, ನಿಮ್ಮ ಈ ಚಿತ್ರಕ್ಕೆ ಸಂಗೀತ ಕೊಡುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ, ದಯವಿಟ್ಟು ನಿಮ್ಮ ಅಭಿರುಚಿಗೆ ತಕ್ಕ ಹಾಗೆ ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿಯಪ್ಪ. ಸರಿ ಬಿಡ್ರಿ, ನೀವಿಲ್ಲ ಅಂದ್ರೆ ಇನ್ನೊಬ್ರು ನಡೀರಿ ಸರ್, ಗುರು ಕ್ಯಾನ್ ಸರ್ ಹತ್ರ ಹೋಗೋಣ. ರೀ ಶಾಸ್ತ್ರಿಗಳೇ, ಅಡ್ವಾನ್ಸ್ ವಾಪಸ್ ಕೊಡ್ರಿ. ದಯವಿಟ್ಟು ಕ್ಷಮಿಸಿ, ನೀವು ಕೊಟ್ಟಿರೋ ದುಡ್ಡನ್ನು ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಟೈಮ್ ಕೊಟ್ರೆ ನಾವು ತಡೆಯಲಾಗಕ್ ಮುಂಚೆ ಬಡ್ಡಿ ಉಸಲು ಮಾಡೋರು ಜಾಪ್ನ ಇಲ್ಲಿ. ರೀ ಶಾಸ್ತ್ರಿಗಳೇ, ಓ ನೀವ್ ಒಬ್ಬರೇ ಡೊಣ್ಣ ನಾಯಕರು, ಇವ್ನ್ ಮ್ಯೂಸಿಕ್ ಬರಕ್ ಮುಂಚೆ ನಾವು ದುಡ್ಡು ಕೊಟ್ಟಿಲ್ವಾ? ನಮ್ಗಿಂತ ದೊಡ್ಡ ಪ್ರೊಡ್ಯೂಸರ್ ಬೇಕಾ ನಿಮ್ಗೆ? ಓ ಇವನಿಲ್ಲ ಅಂದ್ರೆ ಇನ್ನೊಬ್ಬ ಬಂದ್ರ. ಅಮ್ಮ, ತಾಯಿ ಭುವನೇಶ್ವರಿ, ಹಿಮಾಲಯದ ಉತ್ತುಂಗದಲ್ಲಿ ರಾರಾಜಿಸುತ್ತಿರಬೇಕಾದ ನಮ್ಮ ಕನ್ನಡ ಸಾಹಿತ್ಯ ಸಂಗೀತ ಯಾವ ಮಟ್ಟಕ್ಕೆ ಬಂದ್ಬಿಡ್ತಮ್ಮ, ನಿನಗೆ ಪ್ರೀತಿ ಆಗ್ಬೇಕು. ತಲೆ ಸಿಡಿದು ಹೋಗ್ತಾ ಇದೆ. ಅಬ್ಬಬ್ಬಬ್ಬಬ್ಬ, ದುಡ್ಡು ಬೇರೆ ವಾಪಸ್ ಕೇಳ್ಬಿಟ್ರಲ್ಲಪ್ಪ, ಬೆಳಗ್ಗೆನೆ ಬಂದು ತಲೆ ಕೆಡಿಸ್ಬಿಟ್ರು. ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಸ್ಟಾಪ್. ಈ ರೀತಿ ಫಾಲೋ ಮಾಡೋದು ನನ್ಗೆ ಇಷ್ಟ ಆಗಲ್ಲ ಅಂತ ನಿಮ್ಗೆ ಹೇಳಿಲ್ವಾ? ನಾನೇನ್ ಫಾಲೋ ಮಾಡ್ತಾ ಇಲ್ವಲ್ಲ, ನಿನ್ನೆಯಿಂದ ನನ್ ಹಿಂದೆ ಹಿಂದೆನೆ ಬರ್ತಾ ಇದೀಯ. ಅಂಗಡಿನಲ್ಲಿ ಇದ್ದು ಇದ್ದು ಬೇಜಾರಾಯ್ತಪ್ಪ, ಹಾಗೆ ಗಾಳಿ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆ? ಗಾಳಿ ಅಂಗಡಿ ಹತ್ರ ಬೀಸಲ್ವಾ? ಗಾಳಿ ಅಂಗಡಿ ಹತ್ರ ಬೀಸುತ್ತೆ, ಆದ್ರೆ ನೀನ್ ಬೀಸೋ ಗಾಳಿ ಅದಲ್ವಲ್ಲ. ಅಪ್ಪನಿಗೂ ಮಗಳಿಗೂ ಟೈಮ್ ಸೆನ್ಸ್ ಸೂಪರ್. ಯಾಕೆ ಕೊಟ್ಟವ ನಾವೇ. ನಮಸ್ಕಾರ. ನಮಸ್ಕಾರ. ಈ ಸೈಕಲ್ ಬ್ಯಾಗು
ನಮ್ ಪುಣ್ಯದ ಅಲ್ವಾ? ಯಾರ್ದಂದ್ರಿ? ಅದೇ ನನ್ ಮಗಳು ಪುಣ್ಯ. ಪುಣ್ಯನ? ನೀವ್ ಮಿಸ್ಟೇಕ್ ಮಾಡ್ಕೊಂಡಿದ್ರ, ಇದು ನಂದು. ಲೇಡಿ ಸೈಕಲ್ ಇತ್ತಲ್ಲ ಅದಕ್ಕೆ. ನನಗೆ ಯಾವಾಗ್ಲೂ ಲೇಡಿ ಸೈಕಲ್ ಓಡಿಸಿ ಅಭ್ಯಾಸ. ಹೌದಾ? ಸರಿಯಪ್ಪ. ನೀನ್ ತಗೊಂಡ್ ಹೋಗಿದ್ಯಾ? ಹೌದು, ನಿಮ್ ಅಪ್ಪಂಗ್ ನಂದೇ ಸೈಕಲ್ ಅಂತ ಸುಳ್ಳು ಹೇಳ್ದೆ. ಬೇಜಾರಾಯ್ತಾ? ಥ್ಯಾಂಕ್ಸ್. ಥ್ಯಾಂಕ್ಸ್ ಯಾಕೆ? ನನ್ನ ಕಾಪಾಡಿದಕ್ಕೆ. ನಿಮ್ಮನ್ ಕಾಪಾಡಕ್ಕೆ ನಾವಿರೋದು. ಪುಣ್ಯ, ನನ್ನ ಹೆಸರು ನಿನ್ಗೆ ಗೊತ್ತಾಯ್ತು? ನಿಮ್ಮ ಅಪ್ಪನ ಹತ್ರ ಕೇಳಿ ತಿಳ್ಕೊಂಡೆ. ನಮ್ಮ ಅಪ್ಪನ್ನೇ ಕೇಳ್ಬಿಟ್ಯಾ? ನಮ್ಮ ಅಪ್ಪನ್ ಯಾಕೆ ಕೇಳಕ್ ಹೋದೆ? ನೀನ್ ಹೇಳಿಲ್ಲ, ನಿಮ್ ಅಪ್ಪನ್ ಕೇಳ್ದೆ. ನಿನ್ನ ಸಾಯಿಸ್ಬಿಡ್ತೀಯಾ? ತಿರುಗಿ ತಿರುಗಿ ನೋಡೆ ಜಾಣೆ ಸೂಪರ್ ಸೀಟ್ ಬನ್ನಿ. ಬ್ಯಾಕ್ಸೈಡ್ ಬೇಡ, ಎತ್ತಾಕೊಂಡು ಹೋಗ್ಬಿಡ್ತೀನಿ. ಅಯ್ಯೋ, ಮೊದ್ಲೇ ನೀನ್ ಸರಿ ಇಲ್ಲ ಹೇಳ್ದಂಗ್ ಮಾಡ್ಬಿಡ್ತೀಯ. ನಾನೇ ಕೂತ್ಕೋತೀನಿ. ಕೂತ್ಕೊಂಡಿದ್ದೀನಿ. ರೈಟ್ ರೈಟ್. ಗೊತ್ತಿಲ್ಲ, ನಡೀರಿ ಒಲಿ ಹೋಗೋಣ. ಸೂಪರ್ ಲೊಕೇಶನ್, ಇಲ್ಲೇ ಆಲ್ಟ್ ಆಗ್ಬಿಡೋಣ. ಬನ್ನಿ, ಸ್ವಲ್ಪ ಕೂತ್ಕೊಳ್ಳೋಣ. ಈ ಫುಟ್ಪಾತ್ ಅಲ್ಲ, ನಾವೆಲ್ಲ ಬಂದಿದ್ ಫುಟ್ಪಾತ್ ಇಂದಾನೆ. ಒಂದ್ಸತಿ ಬಂದ್ ಕೂತ್ಕೊಳ್ಳಿ ಫುಟ್ಪಾತ್ ಮೇಲೆ, ಅದ್ರ ಮಜಾನೇ ಬೇರೆ. ಅಯ್ಯೋ ಬೇಡಪ್ಪ, ನಮ್ ಪಪ್ಪ ಬಂದ್ಬಿಡ್ತಾರೆ. ನಿಮ್ ಪಪ್ಪನ? ಇನ್ನು ಎಲ್ಲೆಲ್ಲಿಗ್ರಿ ಬರ್ತಾರೆ ನಿಮ್ ಪಪ್ಪ? ನಿಮ್ ಅಪ್ಪ ಏನ್ ಸೇಲ್ಸ್ ಮೇನ? ಇಲ್ಲ, ಸಂಗೀತ ಮೇಸ್ಟ್ರು. ಕರ್ಮ ಖಂಡ. ಯಾಕೆ ಟೈಮ್ ವೇಸ್ಟ್ ಮಾಡೋದು? ಬನ್ನಿ ಕೂತ್ಕೊಳ್ಳೋಣ. ಕೈ ಮುಟ್ಬೇಡಿ, ಮಾತಕ್ ಮುಂಚೆ ಕೈ ಮುಟ್ಟಕ್ ಬರ್ತೀರಲ್ಲ, ನಾನೇ ಬರ್ತೀನಿ. ಓಕೆ ಬನ್ನಿ. ಇಂಥ ತಂಪಾದ ಗಾಳಿಲಿ, ಇಂಥ ಸೂಪರ್ ಜಾಗದಲ್ಲಿ ಇಷ್ಟೊಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಸರಿನಾ? ಯಾರಾದ್ರೂ ನೋಡ್ಬಿಟ್ರೆ? ಯಾರಾದ್ರೂ ನೋಡೋ ಅಂತ ಕೆಲ್ಸ ನಾವೇನ್ರಿ ಮಾಡ್ತಾ ಇದೀವಿ? ಸುಮ್ನೆ ಕೂತಿದೀವಿ ತಾನೆ? ಹೋಗ್ಲಿ, ಬೇರೆ ಏನ್ ಸಮಾಚಾರ? ಏನು ಇಲ್ಲ. ಏನು ಇಲ್ವ? ಏನು ಇಲ್ದಿರೋದಕ್ಕೆ ಇಷ್ಟೊಂದು ಮೇಂಟೈನ್ ಮಾಡ್ಬೇಕಾಗಿತ್ತ? ಏನೋ ಕನ್ಸುಗಳು ಕಟ್ಕೊಂಬಂದಲ್ಲಪ್ಪ, ಒಂದು ಹೇಳಕ್ ಆಯ್ತಾ ಇಲ್ಲ. ಭಗವಂತ, ನೀನೇ ದಾರಿ ತೋರಿಸ್ಬೇಕು. ಒಂದು ಲುಕ್ ಆದ್ರೂ ಕೊಡ್ರಿ, ತಿರುಗು ನೋಡಲ್ಲ ಅಂತಳೆ. ಇರ್ಲಿ ಇರ್ಲಿ. ಇರಲ್ಲ, ಮುಟ್ಬಿಡಣ. ಸಾರಿ
ನಿನ್ನ ಸ್ಪರ್ಶಕ್ಕೆ ಪ್ರಿಯ ಸಖಿ ಪ್ರಿಯ ಸಖಿ ಪ್ರೀತಿ ಸಾಬಹುಮುಖಿ ನಮಸ್ತೆ ಪ್ರಕಾಶ್ ಭಾಯ್. ಓ ನಮಸ್ತೆ ಅಬ್ದುಲ್ ಭಾಯ್. ಏನ್ ಜಟ್ಕಾ ಸ್ಟ್ಯಾಂಡ್ ಅಲ್ಲಿ ಕುದುರೆಗೆ ಕ್ಯಾರೆಟ್ ಹಾಕದ್ ಬಿಟ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟಿದ್ರಾ? ಅದು ಮಾರ್ಬಿಟ್ಟೆ ಇಲ್ಲ, ಅದೇ ಜಾಗದಲ್ಲಿ ಒಂದು ಮನೆಗೆ ಕಟ್ಬೇಕು ಅಂತ ಇದೀನಿ. ಸಂತೋಷ ಸಂತೋಷ. ಅದಕ್ಕೆ ಗೇಟು ಕಿಟಕಿಗೆ ಆರ್ಡರ್ಗೆ ಕೊಡ್ಬೇಕು ಅದಕ್ಕೆ. ಆದ್ರೆ ನನಗೆ ಎರಡೇ ದಿವಸದಲ್ಲಿ ಬೇಕು ಇಲ್ಲ ಭಯ. ಆಯ್ತು ಬಿಡಿ, ಕೊಡೋಣ. ಇದೇ ನೋಡು ಪ್ಲಾನು. ಆಯ್ತಣ. ಅದು ಪೈಸೆ ಹಿಂಗೆ ಬಂದ್ಬಿಡ್ತದೆ ಇಲ್ಲ. ಆಯ್ತು ಆಯ್ತು. ಏನ ಎರಡು ದಿವಸದಲ್ಲಿ ಕೊಡ್ಬೇಕು ಅಂತ ಅವನಲ್ಲ ಅವನ ಪಾಡನ್ ಬಿಡ ರಾತ್ರಿ ಅಲ್ಲ ಹಂಗಂತೀಯ? ನೀನು ಡಬಲ್ ಬಾಟ ಡಬಲ್ ಬೇಟನ ಹಂಗಿದ್ರೆ ಬೇಡ ಬಿಡು. ನೀನು ಅಣ್ಣ ಇವತ್ ಹನ್ನೆರಡು ಗಂಟೆ ರಾತ್ರಿಗೆ ಭಯ್ಯ ಪಂಜಾಬಿ ಡಾಬಾದ ಹತ್ರ ಬರ್ತಾನಂತಣ. ಚಂದ್ರಪ್ಪ ಮೆಸ್ ಹೋಗ್ಬಿಟ್ಟು ಏನಾದ್ರೂ ತಿನ್ಕೊಂಡು ಹಾಗೆ ಲೈಟ್ ಆಗಿ ಹಾಕೊಂಡು ನಿನ್ಗೂ ಸ್ವಲ್ಪ ಪಾರ್ಸಲ್ ತಗೊಂಡ್ಬಿಡ್ತೀನಿ. ಓಕೆನಾ? ಕೊಡ್ಬಾ. ಹಾ ಬರ್ತೀನಿ. ಕೋಟೆ ಹೇಳಿ ಸರ್. ಇವತ್ ರಾತ್ರಿ 18 ಕ್ರಾಸ್ಗೆ ನಿಮ್ಮವ್ರನ್ನ ಯಾರನ್ನು ಬೀಟಿಗೆ ಕಳ್ಸಕ್ ಹೋಗ್ಬೇಡ. ಆಯ್ತು. ಮಿಯಾ ಇವತ್ ರಾತ್ರಿಗೆ ಹೊಸ ಹುಡುಗ ನೆಟ್ಕೊಂಡು ಅವನ್ ಬಾಯಿಗೆ ಅಕ್ಕಿ ಕಾಳ ಹಾಕ್ರು. ಯಾವ್ದೋ ಗ್ಯಾಂಗ್ ಬಂದು ಕೊಚ್ಚಾಕ್ಬಿಟ್ರು ಸರ್. ಅದ್ ಸರಿ. ಇಷ್ಟೊತ್ತಲ್ಲಿ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಕೆಲ್ಸ ಸರ್, ಕೆಲ್ಸ ಮಾಡ್ತಾ ಇದೆ. ಗೊತ್ತಾಯ್ತು. ಟೈಮು 12 ಆಯ್ತು. ಮನೆಗೆ ಹೋಗಿ ಮಲ್ಕೊ ಹೋಗಿ. ಸರ್ ಕೊಲೆ ನಡೆದಿದೆ, ಅದು ನೋಡೋ ಸಾಕ್ಷಿ ನಾನಿದ್ದೀನಿ. ಅವ್ರ ನಿಡ್ದು ಒಳಗಡೆ ಹಾಕಿ ಸರ್. ಈ ಏರಿಯಾ ಬಗ್ಗೆ ನಿಂಗ್ ಗೊತ್ತಿಲ್ಲ ಅನ್ಸತ್ತೆ. ಸುಮ್ನೆ ಹೋಗು ಮನೆಗೆ. ಏನ್ ಸರ್ ಅನ್ಯಾಯ ನಡೀತಾ ಇದೆ, ಇಷ್ಟು ಜಾಗ ತೊಳ್ತಾ ಇದ್ದೀರಾ? ರೌಡಿಗಳನ್ನ ರೌಡಿಗಳು ಸಾಯಿಸೋದು ಮಾಮೂಲೆ ಸರ್. ಸುಮ್ನೆ ಹೋಗ್ತೀಯೋ ಇಲ್ವೋ? ಇಲ್ಲ ಸರ್, ಇದು ಅನ್ಯಾಯ. ನಾನು ಕಮಿಷನರ್ ಹತ್ರ ಕಂಪ್ಲೇಂಟ್ ಮಾಡ್ತೀನಿ. ಸರಿ, ಸಾಕ್ಷಿ ಹೇಳೋ ಧೈರ್ಯ ಇದೆಯಾ? ಕಣ್ ಮುಂದೆ ನಡೆದಿರೋದಕ್ಕೆ ಭಯ ಆಗಿ ಸರ್ ಬಿಡ್ಬೇಕು. ಆಯ್ತು ನಡಿ, ಹತ್ತು ಜೀಪ್ ಇಲ್ಲೇ ಕೂತ್ಕೋ.
ನಮಸ್ಕಾರ. ಎತ್ತೋದು ಎತ್ತದ್ರಿ, ಹಂಗ ಎತ್ತೋದು. ಯಾಕೆ ಕೊಟ್ಟೆ ಭಯ? ಇನ್ನು ಸತ್ತಿಲ್ವಾ? ಭಯ ಉಳಿದಿಲ್ಲ, ಅವನು ನೋಡಿರೋ ಸಾಕ್ಷಿ ಉಳಿದಿದ್ದಾನೆ. ಸಾಕ್ಷಿ ಬಿಟ್ಟ ಎತ್ತೋದು, ಅವನು ಅಲ್ಲೇ ಮುಗಿಸ್ಬಿಡೋದಲ್ವಾ? ಯಾರವನು? ನನ್ಗೆ ಆಪೋಸಿಟ್ ಆಗಿ ಸಾಕ್ಷಿ ಹೇಳೋನು. ಇಂಥ ಕೇರ್ಲೆಸ್ ಆಗಿರೋದ್ರಿಂದಾನೆ ನಿಮ್ಮ ಆಯಸ್ನ ಕಡಿಮೆ ಮಾಡ್ಕೊಳ್ಳೋದು. ಕೋಟೆ, ಅವನಿಗೆ ಬ್ಯಾಕ್ಗ್ರೌಂಡ್ ಏನಾದ್ರು ಇದೆಯಾ? ಯಾರೋ ಅಮಾಯಕ ಸತ್ಯ ಹರಿಶ್ಚಂದ್ರನ ವಂಶದ ತುಂಡು ತರ ಆಡ್ತಾನೆ. ಕೋಟೆ, ನಿಮ್ಮ ಫೈಲಲ್ಲಿ ನನ್ನ ಹೆಸರಿರಬಾರ್ದು. ಅರ್ಥ ಆಯ್ತು, ಮಾಮೂಲಿನ ಸ್ವಲ್ಪ ಜಾಸ್ತಿ ಕಳಿಸು. ಆಯ್ತು ಬಿಡು, ಈಗಲೇ ನಮ್ಮ ಹುಡುಗರ ಕೈಯಲ್ಲಿ ಕಳಿಸ್ಬಿಡ್ತೀನಿ. ಕಾನ್ಸ್ಟೇಬಲ್, ಎಸ್ ಸರ್. ಅವನನ್ನ ಸೆಲ್ಲಲ್ಲಿ ಹಾಕಿ. ಓಕೆ ಸರ್. ಸ್ವಲ್ಪ ರೆಸ್ಟ್ ತಗೊಳ್ಳಿ. ಬಾರಯ್ಯ, ನಿನ್ನೇ ಕರೀತಾ ಇರೋದು. ಬಾರಯ್ಯ ಸರ್. ಸರ್ ಇದು ನಿನ್ನಂತರ ಬಾರದನ್ನ ನೋಡಿದ್ರೆ ನಡಿಯ ಒಳಗೆ ಸರ್. ಕಂಪ್ಲೇಂಟ್ ಕೊಡ್ಬಾ ಅನ್ಬಿಟ್ಟು ನನ್ನೇ ಒಳಗೆ ಹಾಕ್ತಿದ್ರಲ್ಲ ಸರ್. ಕೊಲೆ ಮಾಡೋದು ಮಾಡ್ಬಿಟ್ಟು ಕಂಪ್ಲೇಂಟ್ ಬೇರೆ ಕೊಡ್ತಾನೆ ಸರ್. ನಡಿಯ ಒಳಗೆ ಸರ್, ಒಂದು ನಿಮಿಷ ನನ್ನ ಮಾತು ಕೇಳಿ ಸರ್. ಸರ್ 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 ಸಾ, ಇದು ಸ್ಪಾಟಲ್ಲಿ ಸಿಕ್ಕಿದ್ ಲಾಂಗ್ ಸಾ. ಈ ಲಾಂಗ್ ಅವ್ನ ಕೈಲಿ ಹಿಡ್ಸಿ, ಫಿಂಗರ್ ಪ್ರಿಂಟ್ಸ್ ತಗೊಂಡು ಏನ್ ಜೀವ ಹೇಗಾಗ್ಬಿಟ್ಟಿದ್ಯಾ? ನನಗೇನಾಗಿದೆಯೋ, ಚೆನ್ನಾಗಿದ್ದೀನಿ. ಇದನ್ನೆಲ್ಲ ಮಾಡಿದ್ದು ಬೆಣ್ಣೆಕೃಷ್ಣ ಕಡೆ ಹುಡುಗರು, ಏರಿಯಾದಲ್ಲಿ ಜೀವ ಅನ್ನೋ ಹುಡುಗನಿಟ್ಟು ಎತ್ಬಿಟ್ರು ಅಂತ ಪ್ರಚಾರ ಮಾಡೋರು. ನೀನೇನಾದರೂ ನಿನ್ನ ಫ್ರೆಂಡನ್ನು ಬಿಡಿಸಿದ್ರೆ ನಿನ್ನೂ ಎತ್ಬಿಡ್ತೀವಿ ಅಂತ ಭಯ ಪಡಿಸಿದ್ರು. ಸ್ನೇಹಕ್ಕೆ ಬೆಲೆ ಕೊಡೋ, ನಾನು ಪ್ರಾಣಕ್ಕೆದಿರ್ತೀನಿ. ಇಲ್ಲ, ನೀನೇನಾದರೂ ಮಾಡಿ ಬಿಡಿಸ್ಬೇಕು ಅಂತ ಲಾಯರ್ ಹತ್ರ ಹೋದೆ, ಅವ್ನು ಸಿಕ್ಕಾಬಿಟ್ಟೆ ದುಡ್ಡು ಕೇಳ್ಬಿಟ್ಟ. ಬಿಲ್ಡಿಂಗ್ ಓನರ್ ಬೇರೆ, ಅಂಗಡಿ ಖಾಲಿ ಮಾಡಿಸಿ ಅಡ್ವಾನ್ಸ್ ದುಡ್ಡು ವಾಪಸ್ ಕೊಡಲಿಲ್ಲ. ನನ್ನ ಹತ್ರ ದುಡ್ಡಿರ್ಲಿಲ್ಲ ಕಣ, ನನಗೆ ಕ್ಷಮಿಸ್ಬಿಡ. ಸಾರಿ ಕಣ, ನಾನೇ ನಿಂಗೆ ಕ್ಷಮಿಸು ಅಂತ ಕೇಳಬೇಕು. ನನಗೆ ಅನ್ನ ಹಾಕಿದ ಕೈನ ನಾನೇ ಮುರಿದ್ಬಿಟ್ನಲ್ಲೋ. ಲೋ, ನಿಂದೇನು ತಪ್ಪಿಲ್ಲ, ಪರಿಸ್ಥಿತಿ ಈ ಥರ ಮಾಡ್ತಾ ಅಷ್ಟೆ. ಮತ್ತೆ ನೀನು ಊಟ ತಿನ್ನಿ ಏನೋ ಮಾಡ್ತಿದ್ಯಾ? ಅಂಗಡಿನಲ್ಲಿರೋ ಸಾಮಾನೆಲ್ಲ ಮಾರ್ಬಿಟ್ಟೆ. ನಂದಿರಲಿ ಬಿಡ, ಆದಷ್ಟು ಬೇಗ ನೀನು ಹೊರಗಡೆ ಬರಬೇಕು. ಪುಣ್ಯ ಡೈಲಿ ನಿನ್ನೆ ಕೇಳ್ತಾಳೆ ಕಣ. ಪುಣ್ಯ ಹೇಗಿದ್ದಾಳೋ, ಅವಳಿಗೆ ವಿಷಯ ಗೊತ್ತೇನೋ? ಪಾಪ, ಪ್ರಪಂಚನೇ ಅರಿದಿರೋ ಮುಗ್ಧ ಹುಡುಗಿ ಕಣ. ಅವಳಿಗೆ ಏನೋ ಗೊತ್ತಾಗಬೇಕು, ನಮಗೆ ಬೇರೆ ಕಡೆ ಕೆಲಸ ಸಿಕ್ಕಿದೆ, ಅದಕ್ಕೆ ಅಂಗಡಿ ಖಾಲಿ ಮಾಡಿದ್ದೀವಿ. ಜೀವ ಬೇರೆ ಕಡೆ ಕೆಲ್ಸಕ್ಕೆ ಹೋಗಣ ಅಂತ ಸುಳ್ಳು ಹೇಳಿದ್ವಿ ಕಣ. ನಿನಗೋಸ್ಕರ ಕಾಯ್ತಾ ಇರ್ತೀನಿ ಕಣ, ಬರ್ಲೇನ? ಬಯನ್ ಮರ್ಡರ್ ಕೇಸಲ್ಲಿ ಜೀವನ್ ಜ್ಯೋತಿ ಇದ್ದವರು ಇವರೇ ಸರ್. ವಾಲಂಟರ್ ಆಗಿ ಸರೆಂಡರ್ ಆಗಿದ್ದಾರೆ. ಇವ್ರನ್ನ ಕ್ವಾಲಿಟಿ ಪ್ರೊಡ್ಯೂಸ್ ಮಾಡಿ. ಎಸ್ ಸರ್. Thank you.
ಒಂದ್ ಹೊತ್ತಾದ್ರೂ ಬೆಳಿಗ್ಗೆ ತಿಂಡಿ ತಿನ್ ತಟ್ಟೆನೆ ತೆಗ್ದಿಲ್ಲ. ಪುಣ್ಯ, ಏನಾಯ್ತಮ್ಮ? ಏನಿಲ್ಲಮ್ಮ. ಏನು ಇಲ್ದೆ ಕಣ್ಣಲ್ಲಿ ನೀರ್ ಬರತ್ತಾ? ಏನಾಯ್ತು ಹೇಳು. ಇತ್ತೀಚೆಗೆ ನನ್ಗೆ ಏನು ಇಷ್ಟ ಆಗ್ತಿಲ್ಲ ಅಮ್ಮ, ಯಾಕೋ ನನ್ ಮನ್ಸೇ ಸರಿ ಇಲ್ಲ. ಮನಸ್ಸು ಸರಿಯಾಗೇ ಇರುತ್ತಮ್ಮ, ವಯಸ್ಸು ಸರಿ ಇಲ್ಲ ಅಷ್ಟೇ. ನಾನ್ ನಿನ್ ಅಮ್ಮ ಕಣೆ, ನನ್ನ ಹತ್ರ ಹೇಳ್ಕೊಂಡ್ರೆ ತಾನೇ? ಏನಾಯ್ತು ಹೇಳು. ಏನಿಲ್ಲ ಬಿಡಮ್ಮ. ನೋಡು, ನಾನು ನಿನ್ ವಯಸ್ಸನ್ನ ದಾಟ್ಕೊಂಡೇ ಬಂದಿರೋದು, ಅದನ್ ಮರಿಬೇಡ. ನನ್ನ ಹತ್ರ ಮುಚ್ಚಿಡೋ ಅವಶ್ಯಕತೆ ಇಲ್ಲ. ಏನಾಯ್ತು ಹೇಳು. ಏನಿಲ್ಲ ಅಂತ ಹೇಳಿದ್ನಲ್ಲಮ್ಮ, ಬಿಡು. ಹಾ ಬೇಡ ಬಿಡು, ನನ್ನ ಹತ್ರ ಹೇಳ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಡ. ನಿಮ್ಮ ಅಪ್ಪನ ಹತ್ರ ಹೇಳ್ಕೊ. ರೀ ಅಮ್ಮ, ಪ್ರೀತಿಸಿದೆ ಪ್ರೇಮಿಸಿದೆ ಓರ್ಸೋದ್ ನಿಲ್ಲಿಸ್ರಿ, ನಾನು ಹೇಳೋದ್ ಕೇಳಿಸ್ಕೊಳ್ರಿ. ಏನು ಹೇಳು ಹೇಳು. ನಿಮ್ ಮಗಳ ಕಡೆನೂ ಸ್ವಲ್ಪ ಗಮನ ಕೊಡಿ. ನನ್ನ ಹತ್ರ ಹೇಳಕ್ ಆಗದೆ ಇರೋ ವಿಷಯ ನಿಮ್ ಹತ್ರ ಹೇಳ್ಕೋಬೇಕಂತೆ. ಹೌದಾ? ಹಾಗಂದ್ಲ, ಎಷ್ಟೇ ಆದ್ರೂ ನನ್ನ ಮಗಳಲ್ವಾ, ಅದಕ್ಕೆ ನನ್ನ ಹತ್ರನೇ ಹೇಳ್ಬೇಕು ಅಂತಿದ್ಯೋನು. ಹೌದು, ನಿನ್ಗೆ ಯಾಕೆ ಹೊಟ್ಟೆ ಉರಿ? ಹೊಟ್ಟೆ ಉರಿ ಏನಿಲ್ಲ ರೀ, ಎಲ್ಲ ಹೆಣ್ಮಕ್ಳು ಅವ್ರ ಪ್ರಾಬ್ಲಮ್ಸ್ ಅನ್ನ ತಾಯಂದ್ರ ಹತ್ರ ಹೇಳ್ಕೊತಾರೆ. ಇವಳೇನೋ ಸ್ಪೆಷಲ್ ಆಗಿ ಅವ್ರ ಅಪ್ಪನ ಹತ್ರನೇ ಹೇಳೋ ತರ ಇದೆ. ಹೋಗ್ ಕೇಳಿ. ಹೌದಾ, ಈಗಲೇ ಕೇಳೋಣ ನಡಿ. ಪುಣ್ಯ, ಪುಣ್ಯ ಏನಾಯ್ತು ಮಗಳೇ? ರಸ್ತೆಯಲ್ಲಿ ಯಾರಾದ್ರೂ ಹುಡುಗರು ಕೆಟ್ಟದಾಗಿ ಮಾತಾಡಿದ್ರೇನು? ಹಾಗೇನಿಲ್ಲಪ್ಪ. ಮತ್ತೆ ಅದು ಅದು ಕ್ಲಾಸಲ್ಲಿ ಲೆಕ್ಚರ್ ಏನೋ ಕ್ವೆಶ್ಚನ್ ಕೇಳಿದ್ರು, ನನಗೆ ಆನ್ಸರ್ ಮಾಡಕ್ ಆಗ್ಲಿಲ್ಲ, ಇನ್ಸಲ್ಟ್ ಆಗೋಯ್ತು, ಅದಕ್ಕೆ ಬೇಜಾರಾಗ್ತಿದೆ. ಅಷ್ಟೇನಾ? ಅಷ್ಟೇನೇ ಅಷ್ಟೇ. ಮತ್ತೆ ಆಗ್ಲೇ ನನ್ನ ಹತ್ರ ಹೇಳಕ್ ಏನಾಗಿತ್ತು? ಹೇಳಕ್ ನಿನ್ ಬಿಟ್ರೆ ತಾನೇ ರೀ ರೀ ಅಂತ ಕೂಕೊಂಡು ಹೋಗ್ಬಿಟ್ಟೆ. ನಿನಗೊಂದ್ ಯಾವಾಗ್ಲೂ ಡೌಟ್ ಅಪ್ಪ ರೀ, ನೀವೊಬ್ರ ಅಪ್ಪ, ನಿಮಗ್ ತಕ್ಕ ಮಗಳು, ಮಧ್ಯದಲ್ಲಿ ನಾನೊಬ್ಳು ಕೋಡಂಗಿ. ಸುಮ್ನೆ ಇರಮ್ಮ, ನಿಮ್ಮಅಮ್ಮ ಯಾವಾಗ್ಲೂ ಹೀಗೆ ಕಡ್ಡಿ ತೆಗೆದು ಗುಡ್ಡ ಮಾಡೋದೇ ಅವಳ ಕೆಲಸ. ಯೋಚನೆ ಮಾಡ್ಬೇಡ, ಧೈರ್ಯವಾಗಿರ್ಬೇಕು. ಕೊಲೆ ಮಾಡದೆ ಒಳಗಡೆ ಬಂದಿದ್ದೀನಿ, ಕೊಲೆ ಮಾಡುವಾಗ ಮಾಡ್ಬೇಡ್ರಿ. ಹೇಯ್, ನಮ್ಮ ಬೈನ್ ಕೊಲೆ ಮಾಡಿ ಅಂತೀಯ? ಯಾವನ್ನ ಸಾಯಿಸಿದ್ದು ಅಂದ್ರೆ? ನಮ್ಮ ಬೈನ್ ಎತ್ತಕ್ಕೆ ಆ ಬೆಣ್ಣೆ ಕೃಷ್ಣ ಕಲ್ಸಿದ್ನಲ್ಲ ಹೊಸ ಹುಡುಗ, ನೀನಲ್ವಾ? ಯಾವ ಬೆಣ್ಣೆ ಕೃಷ್ಣ ಗೊತ್ತಿಲ್ಲ, ಯಾವ ಕೊಂಡೆ ಕೃಷ್ಣ ಗೊತ್ತಿಲ್ಲ. ತಂದೆ ತಾಯಿ ಕಳ್ಕೊಂಡು ನಾನು ಬೆಂಗಳೂರಿಗೆ ಬಂದೆ. ಹೊಟ್ಟೆಪಾಡ್ಗೋಸ್ಕರ ಇಂಜಿನಿಯರಿಂಗ್ ಶಾಪಲ್ಲಿ ಕೆಲಸ ಮಾಡ್ತಿದ್ದೆ. ಯಾರೋ ಬಂದ್ರು ಯಾರು ಕೋಚ್ ಹಾಕಿದ್ರು. ಪೊಲೀಸ್ ಅವ್ರ ಹತ್ರ ಸಾಕ್ಷಿ ಹೇಳ್ತೀನಿ ಅಂದೆ. ನೀನೇ ಕೊಲೆ ಮಾಡಿದ್ದು ಅಂತ ನನ್ನೇ ಒಂದು ಒಳಗಡೆ ಹಾಕಿದ್ರು. ಇಲ್ಲಾರು ನೆಮ್ಮದಿ ಆಗಿರೋಣ ಅಂದ್ರೆ ಇಲ್ಲೂ ಬಿಡ್ತಿಲ್ವಲ್ಲ. ಯಾರು ನೀವಲ್ಲ, ಯಾರು? ನಾವು ಬಯ್ಯನ್ ಹುಡುಗರು. ಬೆಣ್ಣೆ ಕೃಷ್ಣ ನಿನ್ನಂತ ಹೊಸ ಹುಡುಗರನ್ ಬಿಟ್ಟು ನಮ್ಮ ಬಯ್ಯನ್ ಎತ್ತಿಸಿದಾನೆ ಅಂತ ಗೊತ್ತಾಯ್ತು. ಅದಕ್ಕೆ ನಿನ್ನೇ ಎತ್ಬಿಡೋಣ ಅಂತ ನಾವೇ ವಾಲಂಟ್ರಿ ಆಗಿ ಅರೆಸ್ಟ್ ಬಂದ್ವಿ. ಆದ್ರೆ ನೀನಲ್ಲ ಅಂತ ಈಗ ಗೊತ್ತಾಯ್ತು. ಸಾರಿನಮ್ಮ. ಸಾರಿ ಕಣ. ಏಯ್,
ಸಾರಿ ಅಮ್ಮ. ಯಾವೂರು? ಭದ್ರಾವತಿ. ಅಪ್ಪ ಅಮ್ಮ ಅಣ್ಣ ತಂಗಿ ಯಾರು ಇಲ್ಲ. ಅಂದ್ರೆ ಅಮ್ಮ ಚಂದ್ರನ್ ತೋರಿಸ್ತು ತಿನ್ಸೋದಷ್ಟೇ ನೆನಪ ಇರೋದು. ಅಪ್ಪ ನಾನು 10th ಕ್ಲಾಸ್ ಇದ್ದಾಗಲೇ ಹೋಗ್ಬಿಟ್ಟ, ದುಡಿಯೋಣ ಅಂತ ಬೆಂಗಳೂರಿಗೆ ಬಂದೆ, ಆದರೆ ಎಲ್ಲೂ ಕೆಲಸ ಸಿಗಲಿಲ್ಲ. ಹಸಿವು ಅಂತ ಹೋಟ್ಲಿಗೆ ಹೋಗಿ ಊಟ ಮಾಡಿದೆ, ದುಡ್ಡಿಲ್ಲ ಅಂತ ಹೋಟ್ಲು ಹಿಡ್ಕೊಂಡು ಹೊಡೆದ್ರು. ಅದನ್ನ ನೋಡಿದ್ಯಾರ ಪುಣ್ಯಾತ್ಮ, ಬಿಡಿಸ್ಕೊಂಡೋಗಿ ಅವನ ಇಂಜಿನಿಯರ್ ಶಾಪಲ್ಲಿ ಕೆಲಸ ಕೊಟ್ಟ. ಈಗ ಅವನೇ ನನಗೆ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲ. ಓಹೋ, ಅದೇ ಯಾವಾಗಲೂ ಶಾಪ್ನಲ್ಲಿ ದೃಷ್ಟಿ ಬೊಂಬೆ ತರ ಕುಂತಿರ್ತಾನಲ್ಲ ಅವನಾ? ಲೇ ಸುಮ್ಮನೆ ಇರ್ತೀಯಾ? ಹೌದು, ಯಾವುದೋ ಹುಡುಗಿ ಜೊತೆ ಸುತ್ತಾ ಇದೀಯಾ ಅಂತ ಕೇಳಪಟ್ಟೆ. ಯಾರಮ್ಮ ಅವಳು? ಪುಣ್ಯ. ಏನ ಲವ್ವಾ? 24 ಗಂಟೆ ಅವನ್ನೆತ್ತು ಇವನ್ನೆತ್ತು ಅಂತ ತಲೆ ಕೆಡ್ಸ್ಕೊಳ್ಳೋ ನಮಗೆ ಈ ಪ್ರೀತಿ ಪ್ರೇಮದ ವಾಸನೆ ಎಲ್ಲ ನಮ್ಮ ಹತ್ರ ಹರಿಯೋದಿಲ್ಲ. ನಮ್ಮ ಹತ್ರ ಹರಿಯೋದೇನಿದ್ರು ರಮ್ಮು ವಿಸ್ಕಿ ಬ್ರಾಂದಿ ವಾಸನೆ. ನಿಜವಾದ ಅಪರಾಧಿಗಳು ಪಬ್ಲಿಕ್ ಅಲ್ಲಿ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ. ನಿನ್ನಂತ ಅಮಾಯಕ್ರೆ ಇಲ್ಲಿ ಬೋನಲ್ಲಿ ಸಿಕ್ಕಾಕೊಂಡಂಗೆ ಸಿಕ್ಕಾಕೊಂಡು ನರಳ್ತಾ ಇರೋದು. ನಿನ್ನನ್ನು ಬಂಧಿಸಿರೋ ಈ ಜೈಲು ಈ ನಮ್ಮ ಫೀಲ್ಡ್ಗೆ ಸೇಫ್ಟಿಯ ಜಾಗ. ನಮ್ಮ ಭಯ ಹೋದ್ಮೇಲೆ ಆ ಬೆಣ್ಣೆ ಕೃಷ್ಣ ನಮಗೂ ಸ್ಕೆಚ್ ಆಗ್ತಾನೆ ಅಂತ ಗೊತ್ತು. ಅದಕ್ಕೆ ನಿನ್ನನ್ನು ಎತ್ತದಂಗೆ ಆಗುತ್ತೆ, ನಮಗೂ ಸೇಫ್ಟಿ ಸಿಗುತ್ತೆ ಅಂತ ಇಲ್ಲಿಗೆ ಬಂದ್ವಿ. ಅಂತಾನೆ ಸ್ಕೆಚ್ ಹಾಕಿದ್ವಿ, ಆದರೆ ಗಿಳಿರಾಮ ಮಿಯಾ ಗೆಡ್ಡ ಪಚ್ಚಿ ಲಚ್ಚಿ ಎಲ್ಲ ಒಂದು ಪಕ್ಕ ರೈಟ್ ಹ್ಯಾಂಡ್. ಬೆಣ್ಣೆ ಕೃಷ್ಣಂಗೆ ಪ್ರಾಣ ಬೇಕಾದ್ರೆ ಕೊಡ್ತಾರೆ. ನಮ್ಮ ಹುಡುಗರು ಯಾರೇ ಹೋದ್ರು ಗೊತ್ತಾಗುತ್ತೆ. ಅವನ್ನ ಎತ್ತಬೇಕು ಅಂದರೆ ಹೊಸ ಹುಡುಗರೇ ಆಗಬೇಕು. ಅವನ್ನ ಎತ್ತಕ್ಕೆ ನೀನೇ ಸರಿ. ಏನಂತೀಯ? ಯಾಕೆ ಭಯನಾ? ನೀನ್ ಈ ಪರಿಸ್ಥಿತಿಗೆ ಅವನೇ ಕಾರಣ ಅಂತ ನಿಂಗೆ ಗೊತ್ತು. ಹಾಗಂತ ಕೊಲೆ ಮಾಡಿ ಅಪರಾಧಿ ಆಗುವಂತೀರಾ? ಈಗೇನು ಸಮಾಜಕ್ಕೆ ನಾನು ಅಪರಾಧಿ ಆಗಿರ್ಬೋದು, ಆದ್ರೆ ನನ್ನ ಆತ್ಮಸಾಕ್ಷಿಗೆ ನಾನು ನಿರಪರಾಧಿನೇ. ಹಂಗಾದ್ರೆ ನಿನ್ನ ಆತ್ಮಸಾಕ್ಷಿ ಇಲ್ಲೇ ಪರ್ಮನೆಂಟ್ ಆಗಿ ಗೂಟ ಹೊಡ್ಕೊಂಡಿರ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ಯಾ? ಯೋಚನೆ ಮಾಡು, ನೀನ್ ಇಲ್ಲಿಂದ ಹೊರಗಡೆ ಹೋದ್ರೆ ನೀನ್ ಪ್ರೀತಿಸಿರೋ ಹುಡುಗಿ ಜೊತೆಲಿ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಇದ್ದೇ ಬರ್ತಾ ಅಲ್ವಾ ಬಿ ಕೆ ವಿಷಯ ಕೇಳಿ ಪದ್ರಗುಟ್ಟೋಗ್ಬಿಟ್ಯಾ? ನೋಡ, ನಿನ್ನ ಕೈಲಿ ಆಗದೆ ಇರೋ ಕೆಲಸ ಅದು, ತೆಪ್ಪಗೆ ಬಿದ್ಕೋ. ಅವನ್ನ ಎತ್ತಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಇಲ್ಲಿಯವರೆಗೂ ನಡೆದ ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಎಲ್ಲ ಸಾಕ್ಷ್ಯಾಧಾರಗಳು ಜೀವಾನನ್ನು ನಿರಪರಾಧಿ ಎಂದು ದೃಢಪಡಿಸಿರುವುದರಿಂದ ಹಾಗೂ ಟಕ್ಲು ತಪ್ಲೆ ಬುಗುರಿರಾಜ ಮತ್ತು ಸೀನಾ ಖುದ್ದಾಗಿ ಜೀವನ ಪರವಾಗಿ ಹೇಳಿಕೆ ನೀಡಿರುವುದರಿಂದ ಆತನನ್ನು ನಿರಪರಾಧಿ ಎಂದು ತೀರ್ಮಾನಿಸಿ ಬಿಡುಗಡೆಗೊಳಿಸಲಾಗಿದೆ. ನಮಸ್ಕಾರ ಮ್ಯಾಮ್. ಪಯ್ಯನ್ ಕೇಸ್ನಲ್ಲಿ ಒಳಗಡೆ ಫಿಟ್ ಆಗಿದ್ದವನು ಇವನೇ. ಲೇ ಶಿಷ್ಯ, ನೋಡೋದಕ್ಕೆ ಅಮಲ್ ಬೇಬಿ ತರ ಇದೆಯಾ? ನಿನಗೆ ಯಾಕೋ ಈ ಫೀಲ್ಡು? ಯಾಕಮ್ಮ ಕೈಯಲ್ಲಿ ಹೊಡೆ ಬಿಟ್ಟು ಕತ್ತಿಡಿದೀಯಾ? ಮಗ, ಇವತ್ತೊಂದು ದಿವಸ ನಿನ್ನಂಥ ಪಡ್ಡೆಗಳೆಲ್ಲ ಏನೋ ದೊಡ್ಡದಾಗಿ ಕಿಸಿತೀವಿ ಅಂತ ಫೀಲ್ಡಿಗೆ ಬಂದು ಸ್ಕ್ರ್ಯಾಪ್ ಆಗಿಬಿಡ್ತಾರೆ. ನೀನು ಸುಮ್ಮನೆ ಮನೆಗೆ ಹೋಗಿ ಪಾಚ್ಕೊಬಿಡಮ್ಮ.
ಬೆಣ್ಣೆ ಕೃಷ್ಣ ಎತ್ತೋದೇನು ಕೋಳಿ ಕತ್ ಕುಯ್ದಂಗೆ ಅನ್ಕೊಂಡಿದ್ಯಾ? ಕೋಳಿ ಕತ್ ಕುಯ್ಬೇಕಾದ್ರು ಕೈಯಲ್ಲಿ ತಾಕತ್ ಇರ್ಬೇಕು, ದಿಲ್ಲಲ್ಲಿ ದಮ್ ಇರ್ಬೇಕು. ಎತ್ತೋದಿಕ್ ಬೇಕಾಗಿರೋದು ಕೈಯಲ್ಲಿ ತಾಕತ್ತು ಅಲ್ಲ, ದಿಲ್ಲಲ್ಲಿ ದಮ್ಮು ಅಲ್ಲ. ಎತ್ತುತ್ತೀನಿ ಅಂತ ಡಿಸೈಡ್ ಮಾಡಿ ಬಂದಿದ್ದೀನಿ, ಎತ್ತೋದಷ್ಟೇ ನನಗೆ ಗೊತ್ತು. ಇದು ಸಪ್ತಗಿರಿ ರಿಯಲ್ ಎಸ್ಟೇಟ್ ಏಜೆನ್ಸಿ. ಬೆಣ್ಣೆ ಕೃಷ್ಣ ಒಳಗಡೆ ಹೋಗಿದ ತಕ್ಷಣ ಸ್ವಲ್ಪ ದೂರದಲ್ಲೇ ನಮ್ಮ ಕೋತಿ ನಿಂತಿರಲಿ. ಬೆಣ್ಣೆ ಕೃಷ್ಣ ಅಲ್ಲಿಂದ ಬಿಟ್ಟ ತಕ್ಷಣ ಕೋತಿ ನೀನು ಮೆಸೇಜ್ ಮಾಡು. ಅವನು ತೇಜ ಬಾರ್ ಹತ್ರ ಬಂದ ತಕ್ಷಣ ನಾವು ಹಿಂದೆನೆ ಬಂದು ಎಷ್ಟು ಜನ ಇದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ. ಗುರುವಾರ ತೇಜ ಬಾರಿಗೆ ಬಂದಿದ್ದಾನೆ ಅಂದ್ರೆ ನೆಕ್ಸ್ಟ್ ಅವನು ಹೋಗದೆ ಮಸಾಜ್ ಮಲ್ಲಿ ಮನೆಗೆ. ಇದೆ ಮಸಾಜ್ ಮಲ್ಲಿ ಮನೆ. ಮಲ್ಲಿ ಏನಿವತ್ತು ಬಹಳ ಕಲರ್ಫುಲ್ ಆಗಿದೆಯಾ? ಈ ಮಧ್ಯದಲ್ಲಿ ಈ ಗನ್ನಿ ಆಗ್ತಿದೆ ಚಿನ್ನ. ಶೂಟ್ ಮಾಡೋದು ಗೊತ್ತೇನಮ್ಮ, ಟ್ರಯಲ್ ನೋಡ್ಬೇಕಾ? ಏ ಲೋಡಿಂಗ್ ಅಲ್ಲಿದೆ ಮಗ. ಫಸ್ಟ್ ಟೈಮ್ ಮಿಸ್ ಆದ್ರೆ ಕಲಾಸ ಆಗಿ ಹೋಗ್ತೀಯ. ಅಲ್ಲಿಗೆ ಮಧು ಬೈಕ್ ತಗೊಂಡ್ ಬರ್ಲಿ ಜೀವ. ಅದೇ ಬೈಕ್ನಲ್ಲಿ ಮೊದಲು ನೀನು ಹೋಗಿ ಗೋಲ್ಡನ್ ಅಪಾರ್ಟ್ಮೆಂಟ್ ಕ್ರಾಸ್ನಲ್ಲಿರೋ ಸ್ಟ್ರೀಟ್ ಲೈಟ್ ಆಫ್ ಮಾಡು. ಬಾಯ್ ಮಲೆ. ಮಲ್ಲಿ ಮನೆಯಿಂದ ಅವನು ಬಂದರೆ ಇದೇ ಸ್ಟ್ರೀಟಿಗೆ ಬರಬೇಕು. ಇಲ್ಲಿಂದ ಕೆಂಚಮ್ಮನ್ ಸರ್ಕಲಲ್ಲೇ ಅವನ ಡಾರ್ಕ್. ನನ್ನ ಗಾಡಿ ಅಂತ ಸಿಕ್ಕಿದ್ದ. ಸಾರಿ ಸರ್. ಸರ್ ಪ್ರಕಾಶ. ಜೀವ ಪ್ರಕಾಶ. ಜೀವ ಜೀವ ಎಲ್ಲೋಗಿದ್ದ? ನೀನ್ ಜೈಲಿಂದ ರಿಲೀಸ್ ಆಗ್ತೀಯ ಅಂತ ಗೊತ್ತಾಗಿ ಖುಷಿಯಿಂದ ಜೈಲ್ ಹತ್ರ ಬಂದೆ. ಎರಡ್ ಮೂರ್ ದಿವಸ ಆದ್ಮೇಲೆ ಕಾಣಿಸ್ಕೊಂತ ಇದೆಯಲ್ಲ, ಎಲ್ಲೋಗಿದ್ದ? ಇಲ್ಲ ಕಣೋ, ನನ್ ಬಿಡ್ಸಿದ್ ಪುಣ್ಯಾತ್ಮ ಲಾಯರ್ ಮನೆಗೆ ಬಾ ಅಂತ ಹೇಳಿದ್ದ, ಅದಕ್ಕೆ ಎಲ್ಲೋಗಿದ್ದೆ. ಹೋಗ್ಲಿ ಬಿಡ. ನೂರ್ ಜನ ನೂರ್ ಮಾತಾಡಿದ್ರು ನೀನ್ ನಿರಪರಾಧಿಯಾಗಿ ಹೊರಗಡೆ ಬಂದಲ್ಲ. ನನ್ಗಷ್ಟು ಸಾಕಣೋ, ನನ್ಗಷ್ಟು ಸಾಕು. ತಡಿಕು ಡೀಂಗು ತಕ್ಕ ಡೀಂಗು ತಡಿಕು ತಕ್ಕ ಡೀಂಗ್ ಡೀಂಗು ಕುತ್ತ ಕುಕ್ಕುತ. ಯಾಕ್ ಪುಣ್ಯ, ಯಾಕೋ ಇವತ್ತು ನಿನ್ನ ಮನಸ್ಸು ಸರಿ ಇಲ್ಲ ಅಂತ ಕಾಣತ್ತೆ. ನಿನ್ ಮನೆ ಹೋಗು. ಪುಣ್ಯ ಯಾವ್ದು ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದೆ ಅಮ್ಮ, ಇನ್ಮೇಲೆ ನಾನು ಬಿಟ್ಟು ಎಲ್ಲೂ ಹೋಗಲ್ಲ. ಪ್ರಾಮಿಸ್ ಪ್ರಾಮಿಸ್. ಪ್ರಿಯ ಸಖಿ ಪ್ರಿಯ ಸಖಿ ಪ್ರೀತಿ ಪ್ರಶ್ನೆ ಕೇಳ. ಕೇಳು. ನಾನ್ ಸತ್ರೆ ನೀನ್ ಅಳ್ತೀಯ? ಅಳಲ್ಲ. ಅಳೋದಿಲ್ವಾ? ನೀನ್ ಸತ್ ಮರುಕ್ಷಣನೇ ನಾನ್ ಸತ್ತಿರ್ತೀನಿ. ಇನ್ನು ಅಳು ಹೇಗ್ ಬರುತ್ತೆ ಪುಣ್ಯ?
ಸಾಯೋ ಕ್ಷಣದಲು ಪ್ರೇಮಿ ನಿನ್ನೆ ಕಣ್ತುಂಬಿಕೊಳ್ಳೋ ಬಯಕೆಯೋ ಅದಕ್ಕೆ ಸರಿಮ್ಮ ಹುಷಾರಾಗ ಹೋಗ್ಬಾ ಏ ಕಾಲೇಜಿಗ್ ತಾನೆ ಹೋಗ್ತಾ ಇರೋದು ಮತ್ತೆ ಬ್ಯಾಗು ಓ ಬ್ಯಾಗು ಹಾ ಬ್ಯಾಗ್ ಬ್ಯಾಗ್ ರೈಟ್ ಮಾ ಥ್ಯಾಂಕ್ ಯು ಮಾ ನಿಲ್ಸು ನಿಲ್ಸು ಸ್ವಲ್ಪ ಬ್ಯಾಗ್ ತಗೋ ಓ ನೀನಾ ಜೀವ ಒಂದ್ ತಿಂಗಳ ಹಿಂದೆ ರಿಲೀಸ್ ಆಗಿ ಬಂದವನಲ್ವಾ ನೀನು ಇಲ್ಲೇನ್ ಮಾಡ್ತಿದ್ಯಾ ಬಸ್ ಕಾಯ್ತಾ ಇದ್ದೀನಿ ಏಯ್ ಚೆಕ್ ಮಾಡ್ರ ಅವನ್ನ ಓಕೆ ಸರ್ ಏನು ಇಲ್ಲ ಸರ್ ಹೇಗಿತ್ತು ಜೈಲ್ ರುಚಿ ನೀನ್ ಯಾರಿಂದ ಹೇಗ್ ಹೊರಗಡೆ ಬಂದೆ ಅಂತ ನನಗ್ ಚೆನ್ನಾಗ್ ಗೊತ್ತು ನಿನ್ ಮೇಲೆ ಕಣ್ಣಿಟ್ಟಿದೆ ನಿನ್ನ ಆಕ್ಟಿವಿಟೀಸ್ ಬಗ್ಗೆ ಡಿಪಾರ್ಟ್ಮೆಂಟಿಗೆ ಡೌಟ್ ಇದೆ ಕೋರ್ಟ್ ಅಲ್ಲಿ ನಿರಪರಾಧಿ ಅಂತ ಅನ್ಸ್ಕೊಂಡು ಹೊರಗಡೆ ಬಂದಿದ ತಕ್ಷಣ ಏನ್ ಮಾಡಿದ್ರು ನಡೆಯುತ್ತೆ ಅಂತ ಬಾಲ ಬಿಚ್ಚಿದ್ರೆ ನೆಕ್ಸ್ಟ್ ಅರೆಸ್ಟ್ ಅಲ್ಲ ಎನ್ಕೌಂಟರ್ ಓನ್ಲಿ ಎನ್ಕೌಂಟರ್ ಯಾವ ಬಸ್ ಕಾಯ್ತಾ ಇದೆಯಾ 273 ಬಂತಲ್ಲ ಅತ್ತು ಮಗ ನೀವು ಈ ಕಡೆ ಹೋಗ್ರೋ
ಯಾಕೋ ಎದ್ರ್ಕೊಂಬಿಟ್ಯಾ? ಬೇಲ್ ಮೇಲೆ ಹೊರಗಡೆ ಬರ್ತಾ ಇದ್ದಂಗೆ ನಮ್ಮ ಹುಡುಗರಿಂದ ಫೋನ್ ಬಂತು. ಗಿಳಿರಾಮ ಮಧುನ ಎತ್ತಾಕೊಂಡು ಟಾರ್ಚರ್ ಕೊಟ್ಟು ನೀನೆ ಕೊಲೆ ಮಾಡಿದ್ಯಾ ಅಂತ ಬಾಯಿ ಬಿಡ್ಸ್ಕೊಂಡವನೆ. ನಿನ್ನ ತಲೆನೆ ಎತ್ತಕ್ಕೆ ಇವತ್ತು ಮುಹೂರ್ತ ಫಿಕ್ಸ್ ಮಾಡವ್ರೆ. ಪ್ರಕಾಶ ನೀನು ಎಲ್ಲಿದ್ಯಾ ಅಂತ ಹೇಳ್ದೆ, ಅದಕ್ಕೆ ಫಾಲೋ ಮಾಡ್ಕೊಂಬಂದು. ಇನ್ನೇನು ಹೆದರ್ಬೇಕಾಗಿಲ್ಲ, ನಾವು ಬಂದ್ವಲ್ಲ, ಆ ನನ್ನ ಮಕ್ಳು ಹೆಂಗಾಡಾಡ್ತಾರೋ ನಾವು ನೋಡ್ತೀವಿ. ಹೇಯ್ ಗಾಡಿ ನಿಲ್ಸೋ. ಯಾಕೋ ಗಾಡಿ ನಿಲ್ಸೋ. ಹೇ ಜೀವ, ಯಾಕೋ ಏನು ಅಂತ ಹೇಳೋ. ಜೀವ ಏನಾಯ್ತು? ಯಾಕೋ ಏನಾಯ್ತು ನಿಮಗೆ? ನಿಲ್ಲಿಸ್ತಾ ಇಲ್ವೋ? ಯಾಕೋ ಹೆಂಗಾಡ್ತಾ ಇದೆಯಾ? ನಿಮಗೂ ನನಗೂ ಏನೋ ಸಂಬಂಧ? ಹೇ ನಾವು ಕಣೋ, ಯಾಕೋ ಹುಚ್ಚುಚ್ಚಾಗಾಡ್ತಿದ್ಯಾ? ಏನಾಗಿದ್ಯಾ ನಿನ್ಗೆ? ಹೇ ರೌಡಿಸಮ್ ಅಲ್ಲಿ ಉಸಿರಾಡಿದ್ರೆ ಇಂಥವನ್ನೇ ಉಸಿರಾಡ್ತಾನೆ ಅಂತ ಹೇಳ್ಬೇಕಾದ್ರೆ ನೀಕೇನಿದ್ದೀದ್ ಯಾರು ಅಂತ ಕಂಡುಹಿಡಿಯೋದು ಕಷ್ಟ ಏನೋ? ಏನ್ ನನ್ನ ಹತ್ರ ಪುಂಗಿ ಊದ್ತಾ ಇದ್ದೀರಾ? ನನ್ನ ಮಕ್ಕಳ ಬೆಣ್ಣೆ ಕೃಷ್ಣ ನಿಮ್ಮನ್ನ ಎತ್ತಾನೆ ಅಂತ ಗೊತ್ತಾಗಿದ ತಕ್ಷಣ ಜೈಲೊಳಗೆ ಬನ್ರಿ. ನನ್ನಂತ ಪಕ್ಕ ನನ್ನ ಮಗ ಸಿಗ್ದ ನನ್ನನ್ನ ಜೈಲಿಂದ ಬಿಡಿಸೋ ನೆಪದಲ್ಲಿ ಬೆಣ್ಣೆ ಕೃಷ್ಣ ಕೊಲೆ ಮಾಡಿಸಿದ್ರಿ. ಏನ್ ನೋಡಮ್ಮ, ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ. ಗೊತ್ತಾಗದಂಗ್ ಸ್ಕೆಚ್ ಹಾಕಿದ್ವಿ, ಸ್ಕೆಚ್ ಮಿಸ್ ಆಗೋಯ್ತು. ಏನ್ ಮಾಡಕ್ಕಾಗುತ್ತ? ಬೇಡಮ್ಮ, ನಿಮ್ ಸಹವಾಸನೇ ಸಾಕು. ಕೊಲೆ ಮಾಡ್ದಾಗಿಂದ ಒಂದು ದಿವಸ ನೆಮ್ಮದಿಯಾಗಿ ನಿದ್ದೆ ಮಾಡಿದೀನ. ನಾನು ಯಾರು, ಎಲ್ಲಿದ್ದೀನಿ, ಏನ್ ಮಾಡ್ತಿದ್ದೀನಿ, ಯಾವ್ದು ಸರಿ ಯಾವ್ದು ತಪ್ಪು, ಎಲ್ಲ ಕನ್ಫ್ಯೂಷನ್ ಆಗೋಗಿದೆ. ಇದು ಒಂದು ಜೀವನ ಏನ್ರೋ? ಬೈದಿನ ನಿದ್ದೆ ಮಾಡಬೇಕು, ಬೈದಿನ ಊಟ ಮಾಡಬೇಕು, ಬೈದಿನ ಓಡಾಡಬೇಕು. ಬೇಡ ಕಣ್ರೋ, ಈ ರೀತಿ ಬದುಕಿದ್ರಷ್ಟು ಸತ್ತರಷ್ಟು. ಅದಕ್ಕೆ ಯಾಕೋ ಭಯ ಬೀಳ್ಬೇಕು? ಆ ಗಿಳಿರಾಮನ್ನೇ ಎತ್ಬಿಟ್ರೆ ಆಮೇಲೆ ಅವ್ರ ಗ್ಯಾಂಗಲ್ಲಿ ನಮ್ಮನ್ನ ಮೈ ಮುಟ್ಟೋ ಕದರು ಯಾವ ನನ್ನ ಮಗನ್ಗೂ ಇಲ್ಲಮ್ಮ. ಹೌದು ಕಣ್ರೋ, ಎಲ್ರು ಎತ್ಬಿಟ್ಟು ಬೆಂಗಳೂರು ಅಂಡರ್ ವರ್ಲ್ಡ್ ಗೆ ನಾನೇ ಕಿಂಗ್ ಅಂತ ಹೇಳಿ ಪಬ್ಲಿಸಿಟಿ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಅಡ್ಡ ಇಟ್ಕೊಂಡು ನೀವು ಅಡ್ಡಾಡಿ ಕೆಲಸ ಕೊಡ್ ಮಾಡಿ. ಏನು ನಮ್ಗೋಸ್ಕರ ದೊಡ್ಡ ತ್ಯಾಗ ಮಾಡ್ರ ಅಂತ ಮಾತಾಡ್ತಿಲ್ಲೋ? ನೀನ್ ತಪ್ಪು ಮಾಡಿರೋದು ನೀನ್ ಪ್ರೀತಿಸಿರೋ ಹುಡುಗಿಗೋಸ್ಕರ. ಹೌದು, ನಾನ್ ಪ್ರೀತಿಸೋ ಹುಡುಗಿಗೋಸ್ಕರ ನಾನು ತಪ್ಪು ಮಾಡಿದೆ. ಅದ್ ಯಾರಿಂದ? ನಿಮ್ಮಿಂದ. ನನ್ನ ಪಾಡಿಗೆ ನಾನು ಜೈಲ್ ಶಿಕ್ಷೆ ಅನುಭವಿಸ್ತಿದ್ದೆ, ಹೊರಗಡೆ ಬರ್ತಿದ್ದೆ. ಓಹೋ, ನೀನ್ ಜೈಲಿಂದ ಹೊರಗಡೆ ಬಂದಿದ್ಯಾ ಅಂತ ನಿಮ್ ಪ್ರೇತ ಮಣೆಗ್ ಬಟ್ಟಿಟ್ಬಿಟ್ಟು ಒಳಗಡೆ ಕರ್ಕೊಂಡೋಗಿ ಮುತ್ತಿಡ್ತಾಳೆ ಅನ್ಕೊಂಡಿದ್ಯಾ? ನೋಡೋ ಅಷ್ಟಿನ ನೋಡಿ ಯಾವನ್ನ ಮದ್ವೆ ಆಗಿ ಮಕ್ಳು ಮಾಡ್ಕೊಂಡು ಸೆಟ್ಲ್ ಆಗ್ಬಿಟ್ಟಿರೋ ಗೊತ್ತಾ? ನನ್ನ ಪ್ರೀತಿ ಬಗ್ಗೆ ನಿನಗೇನೋ ಗೊತ್ತು. ಒಂದು ಇರುವೇನು ಹಿಂಸೆ ಮಾಡಿದ್ರೋ ನಾನು, ಒಂದು ಕೊಲೆ ಮಾಡೋ ಮಟ್ಟಿಗೆ ಯೋಚಿಸಿದ್ದೀನಿ ಅಂದ್ರೆ ಯಾರಿಗೋಸ್ಕರ? ನನ್ನ ಪ್ರೀತಿಗೋಸ್ಕರ. ನನ್ನ ಜೀವನ ನನ್ನ ಕೈಯಾರೆ ನಾನೇ ಹಾಳು ಮಾಡ್ಕೊಂಡೆ. ಬೇಡ ಬೇಡ, ನಾನೊಬ್ಬ ಕೊಲೆಗಾರ ಅಂತ ನನ್ನ ಪುಣ್ಯ ಗೊತ್ತಾದ್ರೆ ನನ್ನ ಪುಣ್ಯ ನನ್ನಿಂದ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ನಾನೇ ಗಿಳಿ ನಮ್ಮನ ಹತ್ರ ಹೋಗಿ ನನ್ನ ತಪ್ಪಾಯ್ತು ನನ್ನ ಕ್ಷಮಿಸು ಅಂತ ಕೇಳ್ಕೊಂಡು ಸರಣರ್ ಆಗ್ತೀನಿ. ಆಯ್ತು ಹೋಗು. ನೀನ್ ಅವ್ರ ಏರಿಯಾಗ ಹೋಗಿ ಕಾಲಿಡ್ತಾರ ವಾತ್ನಿ ಅವ್ರಿಗೆ ಯಾರು ಗೊತ್ತಾಯ್ತು ಅಂದ್ರೆ ಗಿಳಿರಾಮನ್ ನೋಡಕ್ಕಿಂತ ಮುಂಚೆ ನಿನ್ ಕೈ ಕಾಲನ್ನ ಕತ್ತರಿಸಿ ಮೂಟೆ ಕಟ್ಟಿ ರೈಲ್ವೆ ಟ್ರ್ಯಾಕ್ ಮೇಲೆ ಬಿಸಾಕ್ತಾರೆ. ಹೇ ನೋಡ ಜೀವ, ನೀನ್ ಪುಣ್ಯದಿಂದ ದೂರ ಆಗೋದು ನಮಗೂ ಇಷ್ಟ ಇಲ್ಲ, ಆದ್ರೆ ನೀನ್ ತಿಳ್ಕೊಂಡಿರೋಷ್ಟು ಈಸಿ ಅಲ್ಲ ಸಾರಿ ಕೇಳೋದು. ಆಶೀರ್ವಾದ ಮಾಡುವಂತ ಕಾಲಕ್ಕೆ ಬಿದ್ರೆ ತಲೆ ಕತ್ತರಿಸೋ ಫೀಲ್ಡ್ ಇದು. ನಾವಿರೋವರೆಗೂ ನಮ್ ಪ್ರಾಣ ಆದ್ರೆ ಒತ್ತೆ ಇಟ್ಟು ನಿನ್ ಪ್ರಾಣ ಉಳಿಸಿ ನಿಮ್ ಪ್ರೀತಿನ ಸೇರಿಸ್ತೀವಿ. ನಂಬೋ ನಾವೆಷ್ಟು ಹೇಳಿದ್ರು ನಿಂಗೆ ಅರ್ಥ ಆಗ್ತಾ ಇಲ್ಲ, ಆದ್ರೂ ನೀನು ಅವನ ಅಡ್ಡಕ್ಕೆ ಹೋಗ್ತೀನಿ ಅಂತಿದ್ಯಾ?
ಸರಿ ತಗೋ, ನಿನ್ ಪ್ರಾಣ ಉಳ್ಸಕ್ಕೆ ಇದೊಂದು ಸಾಕು. ಈಗಲೂ ಮಾತಾಡ್ತಾ ಇದ್ದೀವಿ, ನಿಮ್ ಪ್ರಾಣ ಹೋಗೋ ಸಂದರ್ಭ ಬಂದ್ರೆ ಒಂದೇ ಒಂದು ಫೋನ್ ಹಾಕ ಸಾಕು. ನಿನ್ ಮೈ ಮುಟ್ಟೋ ಗುಂಡಿಗೆನ ಇದೇ ಗುಂಡಿಂದ ಪೀಸ್ ಪೀಸ್ ಮಾಡ್ತೀವಿ. ಬರ್ತೀವಿ ಬನ್ರೋ. ನೋಡ್ ಗಿಳಿರಮ್ಮ, ನಾನು ನಿನ್ ಜೊತೆ ಫೈಟ್ ಮಾಡಕ್ ಬಂದಿಲ್ಲ, ಕ್ಷಮೆ ಕೇಳಕ್ ಬಂದಿದ್ದೀನಿ. ಮುಚ್ಚೆ, ಇವನ್ಯಾಕೋ ಸಕ್ಕತ್ ಚೋಡ್ ಬಿಡ್ತಾವನೆ, ಹುಷಾರಾಗಿರ್ಬೇಕು. ನನ್ನ ಅಡ್ಡಕ್ ಬಂದಿದ್ಯಾ, ಆಟ ಆಡ್ಬೇಡ. ನಾನು ನಿನ್ ಜೊತೆ ಆಟ ಆಡಕ್ ಬಂದಿಲ್ಲ, ಸತ್ಯ ಹೇಳಕ್ ಬಂದಿದ್ದೀನಿ. ಬೀಕೇನ್ ಕೊಲೆ ಮಾಡಿದ್ ನಾನೇ, ಆದ್ರೆ ಅವತ್ ಪರಿಸ್ಥಿತಿ ಆಗಿತ್ತು. ನಾನ್ ಫೀಲ್ಡ್ ಬಿಟ್ಟು ದೂರ ಆಗ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಪಾಡ್ ನನಗ್ ಬದುಕಕ್ ಬಿಟ್ಬಿಡು. ಇವನ್ ಕತೆ ಏನ್ ಕೇಳ್ತೀರಾ? ಮತ್ತೆ ಚೆಕ್ ಮಾಡ. ಸಾರಿ ನಮ್ಮ. ನನ್ ಜೋಬಲ್ ದುಡ್ಡೇ ಇರಲ್ವಲ್ಲ, ಇದೆಂಗ್ ಬಂತು? ಏ ಜೀವ, ನನ್ ಜೋಬಲ್ ದುಡ್ಡೇ ಇರಲ್ಲ, ಡೈಲಿ 100 ರೂಪಾಯಿ ಇರುತ್ತೆ. ಅದ್ ಎಲ್ ಬರುತ್ತೆ ಹೆಂಗ್ ಬರುತ್ತೆ ಅಂದ್ಬಿಟ್ಟು ಗೊತ್ತಾಗ್ತಾ ಇಲ್ಲ. ಇವತ್ ನೋಡಿದ್ರೆ 500 ರೂಪಾಯಿ ಇದೆ. ನೀನೇನಾದ್ರೂ ಮಿಸ್ ಆಗಿಟ್ಟೇನಾ? ಇಲ್ಲ ಕಣ. ಏಯ್ ನಿಜ ಹೇಳು, ನೀನ್ ಸ್ವಾಭಿಮಾನಿ ಕಣ, ದುಡ್ಡು ಕೊಟ್ರೆ ತಗೊಳಲ್ಲ ಅಂತ ನನ್ಗೆ ಗೊತ್ತು. ಅದಕ್ಕೆ ನಾನು ಇಟ್ಟೆ. ಎಲ್ಲಿಗೋದ್ರು ನಡ್ಕೊಂಡೆ ಓಡಾಡ್ತೀಯ, ನನ್ನ ಹತ್ರ ದುಡ್ಡು ಕೇಳಕ್ಕೆ ಏನೋ ಸಂಕೋಚ? ನಾನು ಬೆಂಗಳೂರಿಗೆ ಬಂದಾಗ ಇರೋಕ್ ಸ್ಥಳ ಕೊಟ್ಟೆ, ತಿನ್ನಕ್ ಊಟ ಕೊಟ್ಟೆ, ಉಡಕ್ ಬಟ್ಟೆ ಕೊಟ್ಟೆ, ಕೈಗೊಂದು ಕೆಲ್ಸನೂ ಕೊಟ್ಟೆ. ನಿನಗೆ ಎಷ್ಟೇ ಕಷ್ಟ ಬಂದ್ರು ಲೇ ಜೀವ, ಖರ್ಚು ದುಡ್ಡು ಬೇಕು ಅಂತ ಯಾವತ್ತಾದ್ರೂ ಕೇಳಿದ್ದೇನ? ಯಾಕೆ ಹೀಗೆ ಮಾಡ್ತಿದ್ಯಾ? ನಾನು ನಿನ್ನಿಂದ ಅಷ್ಟೊಂದು ದೂರ ಆಗೋದೇನೋ? ಆಲ್ ದಿ ಬೆಸ್ಟ್ ಕಣ, ಹೋಗೋ ಕೆಲಸ ಸಕ್ಸಸ್ ಆಗಲಿ.
ಒಂದು ಹತ್ತು ನಿಮಿಷ ಕಣೋ, ಬರ್ತೀನಿ. ಹತ್ತು ನಿಮಿಷ ಏನು ಜೀವ, 20 ನಿಮಿಷ ತಗೋ. ಹಾಯ್. ಯಾಕೆ ನನ್ನ ಮೇಲೆ ಕೋಪನಾ? ಮತ್ತೆ ನೀನು ಮೊನ್ನೆ ನಿನ್ಗೋಸ್ಕರ ಬಸ್ ಸ್ಟಾಪಲ್ಲಿ ಕಾಯ್ತಿದ್ದೆ. ಸಾರಿ, ಏನ್ ಮಾಡ್ಲಿ, ನಿನ್ನೆ ಫ್ರೆಂಡ್ ಸಿಕ್ಬಿಟ್ರು, ಎಲ್ಲ ಹೊರಟೋದೆ. ಓಕೆ, ಬನ್ನಿ ಕೂತ್ಕೊಳ್ಳೋಣ. ಮತ್ತೆ ಸೇಮ್ ಟೈಮ್. ಬಾಯ್. ಏಯ್, ಎಲ್ಲಿ ಹೋಗ್ತಿದ್ಯಾ? ಬಸ್ ಸ್ಟ್ಯಾಂಡ್ಗೆ. ಮಾಮೂಲಿ ಡೈಲಾಗ್. ಏನ್ ಕೆಲಸ ಮಾಡ್ತಿದ್ಯಾ, ನಿಜ ಹೇಳು. ಕೆಲಸ ಹುಡುಕ್ತಾ ಇದ್ದೀನಿ. ಕೆಲಸ ಹುಡುಕ್ತಾ ಇದೆಯೋ ಇಲ್ಲ ಏನಾದ್ರೂ ಕೆಲಸ ಮಾಡ್ತಾ ಇದೆಯೋ? ಮಾಡ್ಬೇಕು ಅಂತ ಡಿಸೈಡ್ ತಗೊಂಡಿಲ್ಲ. ತಗೊಂಡ್ರೆ ಏನ್ ಕೆಲಸ ಬೇಕಾದ್ರೂ ಮಾಡ್ತೀನಿ. ಆಗಾಗೆ ನನ್ನ ಕಣ್ಮುಂದೆ ಸಿಂಗಲ್ ಆಗಿ ಸಿಗ್ತಾ ಇದೀಯಾ? ಬೇಡ. ಸರಿ, ನಿನಗೆ ಬೇಕು ಅಂದ್ರೆ ನಾಳೆಯಿಂದ ಯಾರನ್ನ ಜೊತೆಲಿ ಇಟ್ಕೊಂಡು ಮಾಡ್ತೀನಿ. ಯಾರ್ದೋ ಬ್ಯಾಕ್ ಸಪೋರ್ಟ್ ಇಂದ ಉಗುರು ಜಾಸ್ತಿ ಆಗಿದೆ ಅಲ್ಲ? ನಿನ್ ನೋಡ್ದಾಗಲ್ಲ ನನಗ್ ಉಗುರು ಜಾಸ್ತಿನೇ ಆಗುತ್ತೆ. ಸ್ವಲ್ಪ ಕ್ಲೂ ಸಿಗ್ಲಿ ಅಂತ ಕಾಯ್ತಾ ಇದ್ದೀನಿ. ಆಮೇಲೆ ನಿನ್ ಹಣೆ ಬರಾನೆ ಬದಲಾಯಿಸ್ತೀನಿ. ಏನೋ ಕೋಟೆ, ನಿನ್ ಲೈಫ್ನಲ್ಲಿ ಮತ್ತೆ ರೀಎಂಟ್ರಿನಾ? ಏನೋ ಹೇಳ್ತಾ ಇದ್ದ. ನನ್ ಮೇಲೆ ಡೌಟ್ ಇದೆಯಂತೆ. ಸಿಕ್ಕಿದ್ರೆ ಎನ್ಕೌಂಟರ್ ಮಾಡ್ತೀನಿ ಅಂದ. ನಾನು ಸ್ವಲ್ಪ ಹೋಗ್ಬಿಟ್ಟೆ. ಅವನಿಗೆ MLA ಸಪೋರ್ಟ್ ಇದೆ, ಅದಕ್ಕೆ ಹಂಗೆ ಮೆರಿತಾವನೆ. ಮೊದಲು ನಾವು ಪ್ಲಾನ್ ಮಾಡಿಬಿಟ್ಟು ಆ ನನ್ನ ಮಗನಿಗೆ ಒಂದು ಗತಿ ಕಾಣಿಸ್ಬೇಕು. ನೋಡಮ್ಮ, ಆ MLA ಮತ್ತೆ ಗೆದ್ದಿದ್ದಾನೆ. DK ಕೊಡೋ ಸಪೋರ್ಟ್ನೆ ಗಿಳಿರಾಮನ್ಗೆ ಕೊಟ್ಟೆ ಕೊಡ್ತಾನೆ. ಅದಕ್ಕೆ ಗಿಳಿರಾಮನ್ನೇ ಮುಗಿಸ್ಬಿಟ್ರೆ ಕಿತ್ತರೆ ಬಳ್ಳಿ ಕೀಳಬಾರ್ದು, ಬೇರೆ ಸಮೇತ ಕಿತ್ತಾಕ್ಬೇಕು. ಅಂದ್ರೆ ನೀನ್ ಹೇಳ್ತಿರೋದು ಆ ಕೋಟೆನೆ ಎತ್ಬಿಡಣ ಅಂತಾನ? MLA ಎತ್ಬಿಡಣ. ಗೆದ್ಮೇಲೆ ನೀವು ಮಾಡಿರೋ ಕೆಲಸದ ಬಗ್ಗೆ ಏನ್ ಹೇಳ್ತೀರಾ ಸರ್? ನನ್ನ ಬಗ್ಗೆ ನಾನೇನ್ ಹೇಳ್ಕೊಳ್ಳಿ, ನಮ್ಮ ಜನ ತುಂಬಾ ಒಳ್ಳೆಯವರು. ನಾವೇನ್ ಮಾಡಿದ್ರು ಸಹಿಸ್ಕೋತಾರೆ, ನಾವೇನ್ ಮಾಡಿದ್ರು ಒಪ್ಕೋತಾರೆ. ನೀವೊಬ್ಬ ಸಾಧಾರಣ MLA ಆಗಿ ಇಷ್ಟು ಹೆಸರು ಮಾಡೋದಕ್ಕೆ ಹೇಗೆ ಸಾಧ್ಯ ಆಯ್ತು ಸರ್? ಏರಿಯಾದಲ್ಲಿ ನಡೆಯೋ ಗಂಡ ಹೆಂಡತಿ ಜಗಳದಿಂದ ಹಿಡಿದು ವಿಧಾನಸೌಧದಲ್ಲಿ ನಡೆಯೋ ಹೊಡೆದಾಟದವರೆಗೂ ತಲೆ ಹಾಕ್ತೀನಿ. ಅದೊಂಥರ ಟಾಕ್ ಆಗ್ಬಿಡದ್ಬಿಡಿ. ನಿಮ್ ಕ್ಷೇತ್ರದಲ್ಲಿ ಯಾವ್ಯಾವ ಕೆಲಸಗಳು ಪ್ರೋಗ್ರೆಸ್ ಮಾಡೋದ್ರಲ್ಲಿ ಇದ್ದೀರಾ ಸರ್? ನನಗೆ ವೇಶ್ಯ ಒಟ್ಟಿಗೆ ಮಾಡೋರು ನೋಡಿದ್ರೆ ತುಂಬಾ ಸೆಂಟಿಮೆಂಟ್. ಪಾಪ ಅವರು ರಸ್ತೆಗಳಲ್ಲಿ ನಿಂತ್ಕೊಂಡು ಗಿರಾಕಿ ಹುಡುಕೋ ಕಷ್ಟ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅವರಿಂದ ಒಳ್ಳೆ ಸಂಸಾರಸ್ರು ಕೂಡ ಬೀದಿಲಿ ಓಡಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಅವ್ರಿಗೊಂದು ಸಪ್ರೇಟ್ ಲೇಔಟ್ ಮಾಡ್ಕೊಟ್ಬಿಡೋಣ ಅಂತ CM ಟೇಬಲ್ ಮೇಲೆ ಫೈಲ್ ಇಟ್ಟಿದ್ದೀನಿ. ಸರ್, BK ಶಿಷ್ಯ ಮಿಯಾ ಬಂದಿದ್ದಾನೆ. ನಾನು ಇದ್ದೀನಿ ಅಂತ ಹೇಳ್ದ? ಹೌದು ಸರ್. ಯಾರಿಗ್ ನಾನು ಇದೀನಿ ಇಲ್ಲ ಅಂತ ಹೇಳೋ ಪರಿಜ್ಞಾನ ಬೇಡ ನಿಂಗೆ? ಸರ್, ಎಲೆಕ್ಷನ್ ಟೈಮಲ್ಲಿ ಅವ್ರು ಬಂದಾಗ ಬರ್ಲಿ ಅಂದ್ರಲ್ಲ, ಅದಕ್ಕೆ ಎಲೆಕ್ಷನ್ ಟೈಮ್ ರೀ ಅದು. ಹೋಗ್ರಿ, ಕರ್ಕೊಬರ್ರಿ, ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಕರ್ಕೊಬರ್ರಿ. ಆಚೆ ನಮ್ ಜನ ಕಾಯ್ತಾ ಇದ್ದಾರೆ. ಮತ್ತೆ ಸಿಗ್ತಾ ಇರೋಣ ಹೀಗೆ. ನಮಸ್ತೆ. ಬರ್ರಯ್ಯ. ನಮಸ್ಕಾರ ಅಣ್ಣ. ಬರ್ರಯ್ಯ. ಇರ್ಲಿ ಇರ್ಲಿ ಇರ್ಲಿ. ಏನಯ್ಯ, ನಿಮ್ಮಣ್ಣ ಹೋದ್ಮೇಲೆ ಈ ಕಡೆ ಬರ್ಲೇ ಇಲ್ಲ? ಅವಾಗ ಬಂದು ಹೋಗ್ತಾ ಇರ್ಬೇಕಪ್ಪ. ನೀವ್ ಎಷ್ಟ್ ಹೇಳಿದ್ರೆ ಸಾಕು ಬಿಡಣ. ಏನ್ ಬಂದಿ ಸಮಾಚಾರ? ಅದೇ ಅಣ್ಣ, ತಪ್ಲೆ ಸೀನಾ ಬುಗ್ರಿ ಆ ಟಕ್ಲು ಜೈಲಿಂದ ಬಿಡುಗಡೆ ಆಗಿ ಆಚೆ ಬಂದ್ಬಿಟ್ಟಾರಣ. ಅವನ್ ಜೊತೆ ನೋಡಿದ್ರೆ ಇನ್ನೊಬ್ಬ ಹೊಸ ಹುಡುಗ ಬೇರೆ ಸೇರ್ಕೊಂಡ್ಬಿಟ್ಟವನ. ಅವನ ಹೆಸರು ಜೀವ ಅಂತ. ನಮ್ಮ ಅಣ್ಣನ್ ಎತ್ತಿರೋದು ಅವನೇ ಅಂತ ಹುಡುಗರೆಲ್ಲ ಹೇಳ್ತವ್ರೆ. ನೀವ್ ನಮ್ಮ ಅಣ್ಣನ್ ಸಪೋರ್ಟ್ ಇದ್ದೀರಾ ಅಂತ ನಿಮ್ಮನ್ನೇ ಅಂತ ಟ್ರೈ ಮಾಡ್ತಾರಣ. ಇವನು DMK, ಅವರೆಲ್ಲ ಚಿಲ್ಟುಗಳು. ಅಣ್ಣ ಹಿಂಗ್ ಹೇಳ್ಬೇಡ ಅಣ್ಣ, ಅಣ್ಣ ರೈಟ್ ಹೇಳಕ್ ಮುಂಚೆ ಇದೇ ಮಾತಾಡಿದ್ದು. ಸ್ಕೆಚ್ ನೀವಾಕಿ, ಮುಹೂರ್ತ ನಾನ್ ಫಿಕ್ಸ್ ಮಾಡ್ತೀನಿ. ಆ ಟೈಮಿಗೆ ಸರಿಯಾಗಿ ಪೊಲೀಸ್ ಅವ್ರನ್ನ ಕಳಿಸ್ತೀನಿ.
ಯಾರೇ ಹುಡುಗರು ಸಿಕ್ಕಾಕೊಂಡ್ರು ನಾನ್ ಬಿಡಿಸ್ಕೊಂಡ್ ಬರ್ತೀನಿ. ಆಯ್ತಣ್ಣ. ಕೋಟೆ ಹೇಳಿ ಸರ್. ನಮ್ಮ ಏರಿಯಾದಲ್ಲಿ ರೌಡಿಗಳ ಕಾಟ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ನೀವೇ ಬೆಳೆಸಿದ್ದಲ್ವಾ ಸರ್? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇನ್ ಮುಂದಕ್ಕೆ ಅವ್ರು ಯಾರು ನನ್ನ ಚೇಂಬರ್ ಒಳಗೆ ಬರಬಾರ್ದು. ಅರ್ಥ ಆಯ್ತು ಸರ್. हाँ बोलो तिजोरी भाई, कैसा रहे तू? कैसा चल रहा है तेरा धंधा उधर? धंधा मस्त चल रहा है मेरा अपार्टमेंट में ना. तू कैसा है मेरा अपार्टमेंट? अरे मस्त यार, मस्त है तेरा अपार्टमेंट यार. सुन, बेंगलोर में मेरा जो भी धंधा है तेरे को ही देखना है. मेरा अपार्टमेंट में तेरे को एक ऑफिस बना के देता. ठीक है. हाँ ठीक है यार. ठीक है, हमारा जो भी प्रॉफिट है 50-50 कर लेंगे. ओके ठीक है भाई. ओके बाय. यार जयल परिचय बाबू खान शिष्य ना ಏನಂತೆ? ಅವ್ನು ಮಾಡೋ ಬೆಂಗಳೂರು ಡೀಲಿಂಗ್ಸ್ ನ ನಮಗ್ ಒಪ್ಪಿಸ್ತಾನಂತೆ. ಬರೋದ್ರಲ್ಲಿ 50-50 ಅಂದ. ಅಂದ್ರೆ ನಮ್ ದಂಧೆ ಬಾಂಬೆ ವರ್ಗು ಬೆಳೆದಿದೆ ಅನ್ನು. ಎಲ್ರಿಗೂ ಜೈಲ್ಗೆ ಹೋಗಿ ಬಂದ್ಮೇಲೆ ಜೀವನ ಸಾಕಾಯ್ತಪ್ಪ ಅನ್ಸಿದ್ರೆ ನಮ್ಗೆ ಅದೃಷ್ಟನೆ ಕುಳಿಸ್ಬಿಟ್ಟಿದೆ. ಈ ಡೀಲಿಂಗ್ ಶುರು ಮಾಡ್ಕೊಂಡ್ರೆ ನಾವೆಲ್ಲ ಫುಲ್ ಸೆಟ್ಲ್ ಆಗ್ಬಿಡ್ಬಹುದು. ಮಗ, ಇಷ್ಟು ದೊಡ್ಡ ಜಾಗದಲ್ಲಿ ನಾನ್ ಕೂತ್ಕೊಳ್ಳೋ ಚೇಂಬರ್ ಇಲ್ಲ. ನಿನ್ ಚೇಂಬರ್ ಅಟಕ್ಲೋ ಅಲ್ಲಿದೆ ನೋಡು. ಅಷ್ಟೇ ನನ್ನ ಮಗ. ಈ ಖುಷಿಗೆ ಈ ಹಾಡ್ದಲ್ಲೇ ಒಂದಿಷ್ಟು ಪೋಡ್ಕೊಂಬಿಡ್ರೆ ಹೆಂಗೆ? ಅದಕ್ಕೇನಂತೆ ಪೋಡ್ಕೊಂಬಿಡನ್ ಬಿಡಮ್ಮ. ಗುರು ಸ್ವಲ್ಪ ಪೋಟ್ರ ಸಾಗುರು ಈಗಲೇ ಟೈಟ್ ಆಗೈತೆ. ಯಾಕೋ ಯಾಕೋ ಪೋಟ್ಕೋ 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 ಮಗ ಐಡಿಯಾ ಬರ್ತೈತೆ. ಎತ್ಕೋ 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 ಮಗ ಮೀಟ್ರು ಏರ್ತೈತೆ. ಪ್ರೇಮಾಗಿವ ಅಂದ್ಕೊಂಡ್ಬಿಟ್ಟೆ, ಬ್ಲೇಡ್ನಾಗೆ ಸಾಕೊಯ್ಕೊಂಡ್ಬಿಟ್ಟೆ.
ಅವರಿಗೆಲ್ಲ ಹರಕೆ ಹೊತ್ತು ಲಗ್ನ ಆಗು ಕನಸು ಕಂಡೆ. ಆದ್ರೆ ಅವಳು ಸುರುವಳ್ಳಿ ಆದ್ಲು ಕುಳ್ಳಿ ತಿರುಪ್ತಿ ಚಂದು ಕೊಟ್ಲು ಮಳ್ಳಿ ಎರಿಯ ಒಳಗೆ ಇಟ್ಟು ಕೊಳ್ಳಿ ಮಾಡಳು ಮನಸ್ಸ ಕುಂದಳು. ಅದಕ್ಕೆ ಕಣ್ರ ಅದಕ್ಕೆ ಹೇಳದ ಏನಂತ ಗುರು? ಯಾರಿಗೆ ಕೊಟ್ಟೋದ್ರು ಪೊಟ್ಕೋತೀವಿ, ಯಾರ ಮನೆ ಕಾಯೋದ್ರು ಪೊಟ್ಕೋತೀವಿ, ಯಾರಿಗೆ ಕೊಟ್ಟೋದ್ರು ಪೊಟ್ಕೋತೀವಿ, ಯಾರ ಮನೆ ಕಾಯೋದ್ರು ಪೊಟ್ಕೋತೀವಿ, ಯಾರ ಲವ್ ಪಾಸಾದ್ರು ಪೊಟ್ಕೋತೀವಿ, ಯಾರ ಲವ್ ಫೇಲ್ ಆದ್ರು ಪೊಟ್ಕೋತೀವಿ. ಅದಕ್ಕೆ ಕಂಡ್ರ ಅದಕ್ಕೆ ಹೇಳ ಹೇಳದ ಯಾರಿಗೆ ಕೊಟ್ಟೋದ್ರು ಪೊಟ್ಕೋತೀವಿ, ಯಾರ ಮನೆ ಕಾಯೋದ್ರು ಪೊಟ್ಕೋತೀವಿ, ಯಾರಿಗೆ ಕೊಟ್ಟೋದ್ರು ಪೊಟ್ಕೋತೀವಿ, ಯಾರ ಮನೆ ಕಾಯೋದ್ರು ಪೊಟ್ಕೋತೀವಿ, ಯಾರ ಲವ್ ಪಾಸಾದ್ರು ಪೊಟ್ಕೋತೀವಿ, ಯಾರ ಲವ್ ಫೇಲ್ ಆದ್ರು ಪೊಟ್ಕೋತೀವಿ. ಪಟ್ಕ 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 ಮಗ ಐಡಿಯಾ ಬರ್ತಾ ಇದೆ. ಆ ಕೋಟೆ ಇಬ್ರು ಸೇರ್ಕೊಂಡು ಸ್ಕೆಚ್ ಹಾಕಿ ನಮ್ ಕಡೆಲ್ಲ ಸಾಯಿಸ್ಬಿಟ್ಟಮ್ಮ, ನಮ್ ಕಡೆಲ್ಲ ಸಾಯಿಸ್ಬಿಟ್ಟು ಸಾಯಿಸ್ಬಿಟ್ಟು. ಅಣ್ಣ ನಮಸ್ಕಾರ. ಅಣ್ಣ ಗಿಣಿರಮ್ಮ, ಎಲ್ಲಿ ನಿಮ್ ಹುಡುಗರು? ಹೊರಗಡೆ ಇದಾರಣ್ಣ.
ಏನಣ್ಣ ನಿಮ್ ತಲೆ ಕೂದಲೆಲ್ಲ ತೆಗಿಸ್ಬಿಟ್ಟಿದ್ದೀರಾ? ತಲೆ ತೆಗೆಯೋರು ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಅದಕ್ಕೆ ಚೇಂಜಸ್ ಇರಲಿ ಅಂತೇಳಿ ಸ್ವಲ್ಪ ಗೆಟಪ್ ಚೇಂಜ್ ಮಾಡ್ಬಿಟ್ಟಿದ್ದೀನಿ. ನೋಡ ನಿಂಗೇನ ಗುರುಸಿಗ್ತೀನ? ಇಲ್ಲಣ್ಣ. ನಿನ್ನೆಯೇ ಗುರುಸಿಗ್ಲಿಲ್ಲ ಅಂದ್ಮೇಲೆ ಆ ತಲೆ ತೆಗೆಯೋರು ಗುರುಸಿಗ್ತೀನ? ಹೌದು, ಮರೆತ್ಬಿಟ್ಟೆ. ನೀನ್ ಬಂದ ವಿಷಯ ಅದೇ ಅಣ್ಣ, ನೀವ್ ಹೇಳ್ದಂಗೆ ಬೈನ್ ಗ್ಯಾಂಗ್ ಹುಡುಗರನ್ನ ಅಟ್ಯಾಕ್ ಮಾಡಿ ಹೊಡಿವಾಗ ಆ ಕೋಟೆ ಬಂದು ನಮ್ಮ ಹುಡುಗರನ್ನ ಶೂಟ್ ಮಾಡ್ಬಿಟ್ಟವ್ನ, ಕೆಲವ್ರು ನೆತ್ತ ಹಾಕೊಂಡು ಹೋಗಿ ಅವ್ರನ್ನ ಸಲ್ಲಲ್ಲಿ ಹಾಕಿದಾನೆ. ತೇಕಲ್ ನನ್ ಮಗ ಏತಿ ಅಂದ್ರೆ ಪೇತಿ ಅಂತಾನೆ, ಎಲ್ಲ ನಮ್ ತಲೆಗೆ ತಂದ್ಬಿಡ್ತಾನೆ. ಯಾರು ನಮ್ಮವರು ಯಾರು ತಮ್ಮವರು ಗೊತ್ತಾಗೋದಿಲ್ಲ ಅವನಿಗೆ. ಹಲೋ ಕೋಟೆ, ಹೇಳಿ ಸರ್. ನೀನ್ ಬುದ್ಧಿ ಇದೀಲ ಸರ್, ನಮ್ಮ ಹುಡುಗ್ರನ್ನ ಶೂಟ್ ಮಾಡ್ತೀಯಾ? ನೀವ್ ಹೇಳಿದಕ್ಕೆ ಅಲ್ವಾ ಸರ್ ಶೂಟ್ ಮಾಡಿದ್ದು? ಹೌದಲ್ವಾ, ಆಯ್ತು. ಒಳ್ಳೆಡೆ ಕುಂಡ್ಸ್ಕೊಂಡಿರೋರ್ನ ಬಿಟ್ ಕಳ್ಸಮ್ಮ. ಆಯ್ತು ಸರ್. ಹೇಳಿದೀನಿ, ನೀನ್ ಹೋಗೋದ್ರಲ್ಲಿ ನಿಮ್ ಹುಡುಗರು ಅಡ್ಡದಲ್ಲಿ ಇರ್ತಾರೆ, ಬಾ ಲೈಟ್ ಹಚ್ಚಿ ಬಿಟ್ಕೊಂಡು ಹೋಗುವಂತೆ. ಪರವಾಗಿಲ್ಲ ಅಣ್ಣ, ನೀವು ತಗೊಳ್ಳಿ. ಕೂತ್ಕೊಳ್ಳಕ್ಕೇನ್ ಸಂಕೋಚ ಅಣ್ಣ, ನಾನ್ ಎಮ್ ಎಲ್ ಎ ಆಗಿರೋದೇ ನಿಮ್ಮಿಂದಪ್ಪ. ಕಲ್ಲೇ ಆಗೋಗಿದೆ, ಇಲ್ಲೇ ಇಟ್ಟಿದ್ನಲ್ಲ. ಜಾಗ ಬಿಡ ಕಾನ್ಸ್ಟೇಬಲ್ಸ್, ಚೆಕ್ ಮಾಡಿ, ಅದೆಲ್ಲ ಚೆಕ್ ಮಾಡಿ. ಅಲ್ಲೇನಿಲ್ಲ ಬಿಡ. ಅಲ್ಲ ಸರ್, ಏನ್ ನಡೀತಿದೆ ಸರ್? ಸರ್ ಸರ್ ಸರ್, ನನಗೇನು ಗೊತ್ತಿಲ್ಲ ಸರ್. ಗನ್ಗಳು ಇಟ್ಕೊಂಡು ಓಡಾಡ್ತೀರಾ? ಇಲ್ಲ ಸರ್, ಇಲ್ಲ ಸರ್. ಈ ನನ್ನ ಮಗನಿಗೆ ಬಾಯ್ ಬಿಡೋರ್ಗೂ ಬೆಂಡತ್ರು, ಮಿಕ್ಕಿದ್ ನಾನು ನೋಡ್ಕೋತೀನಿ. ಸರ್ ನನ್ನ ಬಿಟ್ಬಿಡಿ ಸರ್, ನನ್ನ ನಿರಪರಾಧಿ ಸರ್, ಬಿಟ್ಬಿಡಿ ಸರ್. ಏಯ್ ಸಾಕ್ ನಿಲ್ಸ್ರೋ ಸಾರ್, ಉಸಿರಾಡ್ತಾ ಇಲ್ಲ. ಅವನನ್ನೆಲ್ಲಾದ್ರೂ ಫುಟ್ಪಾತ್ ಅಲ್ಲಿ ಎಸ್ತು ಬಿಡಿ. ಅವನ ಕೈಯಲ್ಲಿ ಗನ್ನಿಟ್ಟು ಗ್ಯಾಂಗ್ಸ್ಟರ್ ಅಂತ ಪಬ್ಲಿಸಿಟಿ ಮಾಡಿ. ಓಕೆ ಸರ್. ನಾನ್ ಯಾರೋ ನನ್ಗ್ಯಾರೋ ಈ ಜಗದಲ್ಲಿ ನಾನ್ ಯಾರೋ ನನ್ಗ್ಯಾರೋ ಈ ಜಗದಲ್ಲಿ ಕಾಡೋ ನೋವು ಬರೆದಿ ಹೇ ಯಾಕ
ರೀತಿ ಬೆಲೆ ಕಟ್ಟದ ರೀತಿ ಜನ್ಮ ಜನ್ಮ ಬೇಕೆನ್ನು ಅನುಬಂಧ ತಾನೇ ಮೆಚ್ಚಿ ಬಂದ ಈ ಪ್ರೀತಿ ಸೋತು ಸಾಯುವ ಭೀತಿ ಕ್ಷಣ ಕ್ಷಣ ಗೋಳಾಡೋ ಕಿಚ್ಚು ಬೇಗೆ ತಾನೇ ದೇಹದ ಪರದ ಪರದೆ ನಡುವೆ ನಾನು ಈ ಜನರ ಕಡುಕ ಹೃದಯ ಅರಿದೆ ನಾನು ಸಹಿಸೆನು ಜೀವ ಯಾಕೆ ಅರ್ಜೆಂಟ್ ಆಗಿ ಬರಕ್ ಹೇಳ್ದೆ? ಪುಣ್ಯ, ನಿನಗೆ ನನ್ನ ಕಂಡ್ರೆ ಎಷ್ಟಿಷ್ಟ? ಎಂತ ಪ್ರಶ್ನೆ ಕೇಳ್ತಾ ಇದ್ದೀಯ ಜೀವ? ಇಷ್ಟನ ಎಷ್ಟು ಅಂತ ಹೇಳಕ್ ಆಗದೆ ಇರೋಷ್ಟು ಇಷ್ಟಪಡ್ತಾ ಇದ್ದೀನಿ. ಹಾಗಾದ್ರೆ ನನ್ನ ಮೇಲೆ ನಿಮ್ಗೆ ತುಂಬಾ ನಂಬಿಕೆ ಅಲ್ವಾ? ಪ್ರೀತಿ ಅಂದ್ರೇನೆ ನಂಬಿಕೆ? ನಂಬಿಕೆ ಇಲ್ಲ ಅಂದ್ರೆ ಪ್ರೀತಿ ಸತ್ತೋಗ ಜೀವ. ಯಾಕೆ ಇವತ್ತು ಏನೇನೋ ಮಾತಾಡ್ತಾ ಇದೀಯಾ? ಅದು ಅದು ಬಾಂಬೆನಲ್ಲಿ ನನ್ನ ಕೆಲಸ ಸಿಕ್ಕಿದೆ ಪುಣ್ಯ, ನಾಳೆ ಹೋಗಿ ಜಾಯ್ನ್ ಆಗಬೇಕು. ಕೆಲಸ ಪರ್ಮನೆಂಟ್ ಆಗುವವರೆಗೂ ಒಂದು ವರ್ಷ ರಜಾ ಕೊಡೋದಿಲ್ಲ. ಆ ಒಂದು ವರ್ಷ ನಿನ್ ಬಿಟ್ಟು ಹೇಗಿಲ್ಲ ಅಂತ ಗೊತ್ತಾಗ್ತಿಲ್ಲ. ನಿನ್ನ ನಾನು ಒಂದು ಕ್ಷಣನೂ ಬಿಟ್ಟಿರಕ್ಕಾಗಲ್ಲ ಪುಣ್ಯ. ನನಗೂ ಅಷ್ಟೇ ಜೀವ. ಒಂದ್ಸರ್ತಿ ನಿನ್ನನ್ನ ದೂರ ಮಾಡಿಕೊಂಡು ಅನುಭವಿಸಿದ್ ಸಾಕು, ಇನ್ನೊಂದ್ಸರ್ತಿ ನಿನ್ನಿಂದ ದೂರ ಆಗೋದನ್ನ ನನ್ ಕನ್ಸಲ್ ಕೂಡ ಯೋಚನೆ ಮಾಡಕ್ಕಾಗಲ್ಲ. ಅದಕ್ಕೆ ನೀನ್ ನನ್ ಜೊತೆ ಬಾಂಬೆಗೆ ಬರ್ತಾ ಇದೀಯ? ಏನ್ ಹೇಳ್ತಿದ್ಯಾ ನೀನು? ನಾವಿಬ್ರು ಎಲ್ಲ ಬಿಟ್ಟು ಓಡ ಹೋಗೋದ? ತಪ್ಪು ಅಂತ ಅನ್ಸ್ತಿಲ್ವಾ ಜೀವ? ತಪ್ಪೆ, ಆದ್ರೆ ನಾನು ಏನ್ ಮಾಡ್ಲಿ ಪುಣ್ಯ? ನನ್ ಪರಿಸ್ಥಿತಿ ಆಗಿದೆ. ಒಂದ್ ಬೇಕು ಅಂದಾಗ ಒಂದ್ ಕಲ್ಕೊಳ್ಳೇಬೇಕು. ಸ್ವಲ್ಪ ಯೋಚನೆ ಮಾಡಿ ನೋಡು. ಮದ್ವೆ ಮಾಡಿ ಅನ್ನೋ ವಯಸ್ಸು ನಿಂದಲ್ಲ, ಮದ್ವೆ ಮಾಡ್ಕೊಡಿ ಅನ್ನೋ ಪರಿಸ್ಥಿತಿಲಿ ನಾನು ಇಲ್ಲ. ಅದು ಒಂದೇ ದಿನದಲ್ಲಿ ಈ ನಮ್ಮಿಬ್ರ ಪ್ರೀತಿ ನಿಮ್ ತಂದೆ ಒಪ್ಕೊಳ್ಳೋದು ಇಲ್ಲ. ಜೀವ, ನೀನ್ ಎಲ್ಲಿ ಬೇಕಾದ್ರೂ ಕರಿ, ನಾನು ಬರ್ತೀನಿ. ಆದ್ರೆ ನಮ್ಮ ಅಪ್ಪ ಅಮ್ಮನ್ ಬಿಟ್ಟು ಬರಕ್ ಆಗಲ್ಲ. ಒಂದೇ ವರ್ಷ ಅಷ್ಟೇ, ಮತ್ತೆ ಬಂದು ನಿಮ್ಮ ಅಪ್ಪ ಅಮ್ಮನ ಕಾಲಕ್ಕೆ ಬಿದ್ರೆ ಅವ್ರ ಗ್ಯಾರಂಟಿ ಕ್ಷಮಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಈ ವಿಷಯದಲ್ಲಿ ನಂಗೆ ತುಂಬಾ ಭಯ ಆಗಿದೆ ಜೀವ. ಸ್ವಲ್ಪ ಧೈರ್ಯ ಮಾಡ್ಕೊ ಪುಣ್ಯ. ಇವತ್ವರೆಗೂ ನನ್ನ ತಾಯಿ ಮೇಲೆ ಆಣೆ ಮಾಡಿಲ್ಲ, ಇವತ್ತು ಆಣೆ ಮಾಡಿ ಹೇಳ್ತಾ ಇದ್ದೀನಿ. ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತೀನಿ, ನನ್ನ ನಂಬು ಪ್ಲೀಸ್. ಜೀವ ಅಳಬೇಡ, ಎಲ್ಲ ಸರಿ ಹೋಗುತ್ತೆ. ನಾಳೆ ಒಂದು ಗಂಟೆಗೆ ಬಾಂಬೆ ಬಸ್ ಇದೆ, ಬೆಳಿಗ್ಗೆ 11 ಗಂಟೆಗೆ 18 ಕ್ರಾಸ್ ಬಸ್ ಸ್ಟಾಪ್ ಹತ್ರ ಬಂದು ಫೋನ್ ಮಾಡು, ನಾನು ಬರ್ತೀನಿ. ಬರ್ತೀಯ ತಾನೆ? ಟಿಫಿನ್ ರೆಡಿ ಆಗಿದೆ, ತಗೋ. ಏನಿವತ್ತು ಗುಡುಗು ಮಿಂಚು ಮಳೆ ಏನೂ ಇಲ್ಲ? ಯಾವಾಗ್ಲೂ ಪಟಪಟ ಅಂತ ಮಾತಾಡ್ತಾ ಇರೋಳು, ಇವತ್ತು ಸೈಲೆಂಟ್ ಆಗಿದೆಯಲ್ಲ, ಯಾಕೆ ಅಂತ ಕೇಳ್ದೆ. ಹಾಗೇನಿಲ್ಲ ಅಮ್ಮ. ಅಯ್ಯೋ, ಚಪಾತಿ ಮಾಡ್ತಿರೋಳು ನಾನು, ಮುಖ ತುಂಬಾ ನಿನಗ್ ಬೇವ್ರು ಬಂದಿದೆಯಲ್ಲೇ, ಯಾಕೆ ಏನಾಯ್ತು? ಅದು ಅದು ತುಂಬಾ ಬಿಸಿನೀರಲ್ಲಿ ಸ್ನಾನ ಮಾಡಿದ್ನಲ್ಲ ಅದಕ್ಕೆ. ಪುಣ್ಯ, ನಿನ್ ವಯಸ್ಸಿನಲ್ಲಿ ನನಗೆ ಟೆನ್ಷನ್ನೇ ಇರ್ಲಿಲ್ಲ ಕಣೆ, ಮಕ್ಕಳ ತರ ಆಟ ಆಡ್ಕೊಂಡಿದ್ದೆ. ನೀನ್ ನೋಡಿದ್ರೆ ಯಾವಾಗ್ಲೂ ಏನೋ ಯೋಚನೆ ಮಾಡ್ತಾನೇ ಇರ್ತೀಯ, ಹುಚ್ಚು ಹುಡುಗಿ. ತಗೋ ಟಿಫನ್ ತಿನ್ಕೊಂಡು ಹೊರಡು. ಅಮ್ಮ, ನನ್ಗೆ ಹಸಿವಿಲ್ಲ, ಒಂದೇ ಸತಿ ಊಟ ಮಾಡ್ಬಿಡ್ತೀನಿ. ನೋಡು, ಓದೋ ವಯಸ್ಸಿನಲ್ಲಿ ಹಸಿವು ಜಾಸ್ತಿ ಇರುತ್ತೆ. ನಾನಲ್ದೆ ನಿನ್ ಬಗ್ಗೆ ಇನ್ಯಾರು ಕೇರ್ ತಗೋಬೇಕು ಹೇಳು? ತಿನ್ಕೊಂಡು ಹೋಗು. ಅಮ್ಮ, ನೀನ್ ಒಂದ್ ಮಾತು ಕೇಳ. ಕೇಳು. ನಾನ್ ಕಂಡ್ರೆ ನಿನ್ಗೆ ಇಷ್ಟನ? ಯಾಕೆ ಡೌಟ? ಇಷ್ಟ ದಿವಸ ನನ್ನ ಪ್ರೀತಿಲಿ ಏನಾದ್ರೂ ಕೊರತೆ ಕಂಡಿದೀಯಾ? ಇಲ್ಲ ಅಮ್ಮ, ಸುಮ್ಮನೆ ಕೇಳ್ದೆ. ನೋಡಮ್ಮ, ನಮಗಿರೋದು ನೀನೊಬ್ಳೆ,
ಎಲ್ಲ ನೀನೆ ಮತ್ ಪ್ರೀತಿ ಇಲ್ಲದೆ ಇರುತ್ತಾ? ತಗೋ ಇನ್ನೊಂದು ಚಪಾತಿ ಹಾಕೋ. ಇಲ್ಲ ಸಾಕಮ್ಮ ಸಾಕು. ಅಮ್ಮ ನಾನು ರೂಮಿಗೆ ಹೋಗ್ತಿಲ್ಲ. ಅದನ್ನ ಏನ್ ಕೇಳೋದು, ತಿನ್ನು ಹೋಗಮ್ಮ. ಹಾಕೊಂಡಿರೋದು ಕಾಕಿ ಬಟ್ಟೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಕೈ ಹಾಕಿದ್ರೆ ನಾವು ಯಾರು ಉಳಿಯಲ್ಲ. ಏನಾದರೂ ಮಾಡಿ ಸ್ವಲ್ಪ ದಿವಸ ಕಾದ ಅವನ್ನ ಮುಗಿಸ್ಬಿಡ್ಬೇಕು. ನಾವು ಇಷ್ಟೊಂದು ಸೀರಿಯಸ್ ಆಗಿ ತಲೆ ಕೆಡ್ಸ್ಕೊತಾ ಇದ್ದೀವಿ, ನೀನೇನ ಸುಮ್ಮನೆ ಕೂತಿದ್ಯಾ? ಕೋಟೆ ಇವತ್ತು ಬೆಳಗ್ಗೆನ ಡೆಡ್. ಏನು ಹೇಳ್ತಾ ಇದೆಯಾ ನೀನು? ನಾನೇ ಮುಗಿಸ್ಬಿಟ್ಟೆ. ಏನ ಹಲೋ ಕೋಟೆ, ಯಾರು ಲಾಕಪ್ ಡೆತ್ ಮಾಡಿ ಆರಾಮಾಗಿದ್ಯಾ? ಮರ್ಡರ್ ಮಾಡಿ ರೋಡಲ್ಲಿ ತಗೊಂಡ್ಬಂದು ಎಸೆದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಅದರ ಪ್ರೂಫ್ ನನ್ನ ಹತ್ರ ಇದೆ. ಹೇ ಯಾರು ನೀನು? ಪ್ರೂಫ್ ಬೇಕಂದ್ರೆ ಬಾ, ಯಾರು ಅಂತ ಗೊತ್ತಾಗತ್ತೆ. ಎಲ್ಲಿದ್ಯಾ? ಇಸ್ಕಾನ್ ಟೆಂಪಲ್ ಹತ್ರ. ಹೇ ನನ್ನ ಹತ್ರನೇ ಆಟ ಆಡ್ತೀಯ, ಯಾರೋ ನೀನು? ಕ್ರೈಮ್ ಸ್ಟೋರಿ ಡೈರೆಕ್ಟರ್. ಸುಮ್ಮನೆ ಚಮಕಾಯಿಸಿದ್ರೆ ಇನ್ನೊಂದು ಕೊಲೆ ಮಾಡಬೇಕಾಗತ್ತೆ. ಕೊಲೆ ಮಾಡೋದು ನಿನಗೆ ಮಾಮೂಲಿ ತಾನೆ. ಬರದೇ ಇದ್ರೆ ನಾಳೆ ಕ್ರೈಮ್ ಸ್ಟೋರಿಲಿ ಸೀನ್ ಸಮೇತ ನೋಡ್ಬೇಕಾಗುತ್ತೆ. ಮೈಸೂರು ಲ್ಯಾಂಪ್ಸ್ ಹತ್ರ ಬಾ. ಏಯ್ ಅಲ್ಲೇ ನೋಡುತ್ತೀಯ, ಸೀದಾ ಫ್ಯಾಕ್ಟ್ರಿ ಒಳಗೆ ಬರೋ. ಹಾಗಾದ್ರೆ ಡಿಪಾರ್ಟ್ಮೆಂಟ್ಗೆ ಈಗ ಆಲ್ರೆಡಿ ಗೊತ್ತಾಗಿರೋದು. ಮೊದಲು ನೀ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ನೀ ಹೇಗಿದ್ರು ಪುಣ್ಯ ಹತ್ರ ಬಾಂಬೆಗೆ ಹೋಗೋ ವಿಷಯ ಹೇಳಿದ್ಯಾ? ನಿನಗೆ ಬಾಂಬೆಗೆ ಹೋಗಿರೋದಕ್ಕೆ ನಾನು ಅರೇಂಜ್ ಮಾಡಿಕೊಡ್ತೀನಿ. ಹಲೋ ಹಲೋ, ಮೇ ರಾಜ್ ಬೋಲ್ ರಾಮ್. ಬೋಲೋ ರಾಜ್, ಕ್ಯಾ ಬಾತ್ ಹೈ? ನನ್ನ ಸ್ನೇಹಿತ ಅವ್ನು ಉಡುಪಿ ಜೊತೆ ಅಲ್ಲೇ ಸೆಟ್ಲ್ ಆಗಕ್ಕೆ ಬರ್ತಾ ಇದ್ದಾನೆ. ಅವ್ನು ಉಳ್ಕೊಳ್ಳೋದಕ್ಕೆ ಚೂರು ಫೆಸಿಲಿಟಿ ಮಾಡಿಕೊಡಮ್ಮ. ಉಡುಪಿ ಉಡುಪಿ ಜೈಸಾಕ್ವಿ ಸೆಟಪ್ಪ. ಇಲ್ಲಮ್ಮ, ಈ ಫೀಲ್ಡ್ ಬಿಟ್ಟು
ತಾನು ಪ್ರೀತಿಸಿರೋ ಹುಡುಗಿ ಜೊತೆ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ ಕನ್ಸು ಕಟ್ಟಿರೋ ಒಬ್ಬ ಪ್ರೇಮಿಕಣ. ಐಸಾಕ್ಯ, ನೀನ್ ಹೇಳ್ತಾ ಇದ್ರೆ ಉಸ್ ಲವ್ ಬಾಯ್ ಕೋ ಮುಜೆ ದೇಖ್ನಾ ಹಿ ಪಡೆಗಾ ಕೌನ್ ರೇ ವೋ ಜೀವ ಅಂತ ಕಣ. ಠೀಕ್ ಹೈ, ಭೇಜ್ ದೋ ಇದರ್ ಮೇರಾ ದೋಸ್ತ್ ಹೈ ತೋ ಮೇರಾ ಭಿ ದೋಸ್ತ್ ಹೈ, ಮೈ ಸಬ್ ಅರೇಂಜ್ ಕರ್ ದೇತಾ ಹೂನ್. ಹಾಂ ಚಲೋ, ಠೀಕ್ ಹೈ ಭಾಯ್. ಠೀಕ್ ಹೈ ಭಾಯ್. ಜೀವ, ನೀನ್ ಬಾಂಬೆಗೆ ರೀಚ್ ಆಗಿದ ತಕ್ಷಣ ಈ ನಂಬರ್ಗೆ ಫೋನ್ ಮಾಡು. ಸಾಹಿಲ್ ತಿಜೋರಿ ಅಂತ ನಿನ್ನನ್ನು ಪಿಕಪ್ ಮಾಡ್ತಾನೆ, ನಿನಗೆಲ್ಲ ಫೆಸಿಲಿಟೀಸ್ ಮಾಡ್ಕೊಡ್ತಾರೆ. ಹೌದು, ಪುಣ್ಯ ಯಾವಾಗ ಬರ್ತಾಳ? ಅವಳ ಫೋನ್ಗೆ ವೇಟ್ ಮಾಡ್ತಾ ಇದ್ದೀನಿ. ಅಪ್ಪ, ನಾನು ಬರ್ತೀನಿ. ಇಂದು ಮುಂಜಾನೆ ಮೈಸೂರು ರಾಮ್ಸ್ ಬಳಿ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ ಕೋಟೆಯವರ ಶವ ದೊರೆತಿದೆ. ಈ ಕೊಲೆಯನ್ನು ಮಾಡಿರುವವರು ಬಯ್ಯನ ಸಹಚರರಾದ ಬುಗ್ರಿ ರಾಜ, ತಪ್ಲೆ, ಸೀನಾ, ಟಕ್ಲು ಎಂದು ಶಂಕಿಸಲಾಗಿದೆ. ಈ ಕೊಲೆಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಷಯ ಬೆಳಕಿಗೆ ಬಂದಿದ್ದು, ಸುಮಾರು 6 ತಿಂಗಳ ಹಿಂದೆ ಬಯ್ಯನ ಕೊಲೆಗೆ ಸಂಬಂಧಪಟ್ಟಂತೆ ಇನ್ಸ್ಪೆಕ್ಟರ್ ಕೋಟೆಯವರಿಂದ ಶಿಕ್ಷೆಗೆ ಗುರಿಯಾಗಿ ಜೈಲಿಗೆ ಕಳುಹಿಸಲ್ಪಟ್ಟಿದ್ದ ಜೀವನ್ ಅಲಿಯಾಸ್ ಜೀವ ಎಂಬ ವ್ಯಕ್ತಿಯು ಬುಗ್ರಿ ರಾಜ ಗ್ಯಾಂಗ್ನ ಸಹಾಯ ಪಡೆದು, ಈ ಹುಡುಗ ನಮ್ಮ ಕ್ರಾಸ್ ಅಲ್ಲಿರೋ ವರ್ಕ್ಶಾಪ್ ನಲ್ಲಿ ಕೆಲಸ ಮಾಡೋನಲ್ವಾ, ಇವನಿಂತ ಕೆಲಸ ಮಾಡ್ದ ನೋಡಕ್ ಒಳ್ಳೆ ಹುಡುಗನ ತರ ಇದ್ದಾನೆ. ಈಗಿನ ಕಾಲದಲ್ಲಿ ಯಾರು ಒಳ್ಳೆಯವರು ಆಗ್ತಾರೆ, ಯಾರು ಯಾವ ಕೆಟ್ಟವರು ಆಗ್ತಾರೆ ಅಂತ ಹೇಳೋದೇ ಕಷ್ಟ ಆಯ್ತಲ್ಲಪ್ಪ. ಹೇಳು ಪುಣ್ಯ, ಅಲ್ಲೇ ಇರು, ಇನ್ನು 20 ನಿಮಿಷ ಬರ್ತಿದ್ದೀನಿ. ಹೇ ಪೊಲೀಸರು, ಬೇಡ ಜೀವ, ಬಿಡು ಬಿಡು. ಹಲೋ, ಹೇ ಪೊಲೀಸ್. ಪುಣ್ಯ, ನಾನು 18th ಕ್ರಾಸ್ ಬಸ್. ಹಲೋ ಹಲೋ, ಬೇಗ ಫೋನ್ ಮಾಡೋ, ನಡೆಯೋ ಬೇಗ ನಡೆಯೋ. ಹೇಳು ಪುಣ್ಯ, ಎಲ್ಲಿದ್ಯಾ? ನೀನು ಡೈರೆಕ್ಟಾಗಿ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ಬಿಡು. ಸರಿ, ಓಕೆ. ಬಸ್ ಸ್ಟ್ಯಾಂಡಿಗೆ ಬರ್ತೀರಾ? ಹಾಂ ಬರ್ತೀನಿ. Thank you.
ಪ್ಲಾಟ್ಫಾರ್ಮ್. ಥ್ಯಾಂಕ್ ಯು. ಅಯ್ಯಯ್ಯಯ್ಯಯ್ಯ, ಇದೇನ್ ರೂಮೋ ತಿಪ್ಪೆ ಗುಂಡಿನೋ? ಏನ್ ಹುಡುಗಿರೋ, ತಮ್ ತಮ್ ಕೆಲ್ಸ ತಾವು ತಾವು ಮಾಡ್ಕೊಳಕ್ಕೆ ಗೊತ್ತಿಲ್ಲ. ಗಂಡನ್ ಜೊತೆ ಅದ್ ಹೇಗ್ ಸಂಸಾರ ಮಾಡ್ತಾರೋ. ತಿಂದಿದ್ದ ತಟ್ಟೆ ಲೋಟನು ನಾನೇ ತೆಗಿ. ಮೋಸ ಮಾಡಿ ನಿಮ್ಮಿಂದ ದೂರ ಹೋಗ್ತಾ ಇದ್ದೀನಿ. ನಾನು ಜೀವ ಅನ್ನೋ ಹುಡುಗನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಮ್ ಕ್ರಾಸ್ ಅಲ್ಲೇ ವರ್ಕ್ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಈ ವಿಷಯ ನಿಮ್ಗೆ ಹೇಳ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಹೇಳೋ ವಯಸ್ಸು ನಂದಾಗಿರ್ಲಿಲ್ಲ. ಅದಕ್ಕೆ ಭಯಪಟ್ಟು ಹೇಳಿಲ್ಲ. ಸಾರಿ ಮಾ, ಅವನ್ ಜೊತೆ ಸಂತೋಷವಾಗಿ ಬಾಳ್ತೀನಿ ಅನ್ನೋ ನಂಬಿಕೆ ನನಗಿದೆ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಸಾಯ್ತೀನಿ ಹೊರತು ಕೆಟ್ಟು ವಾಪಸ್ ಬರೋದಿಲ್ಲ. ನನಗ್ ಕ್ಷಮಿಸಿ, ಹುಡುಕ ಪ್ರಯತ್ನ ಮಾಡ್ಬಿಡಿ. ನಡೀರಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಬೇಡ ಕಣೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಾಳೆ ಟಿವಿಲೋ ಪೇಪರ್ಲಲ್ಲೋ ಈ ಶಾಸ್ತ್ರಿ ಮಗಳು ಯಾವನ ಲೋಪ ಜೊತೆ ಓಡೋದು ಅಂತ ಪ್ರಚಾರ ಮಾಡಿಸ್ಕೊಳಕ್ಕೆ. ಅಯ್ಯೋ ದೇವ್ರೇ, ಹೇಳ್ತಿದ್ದೀರಾ ನೀವು? ಅವಳು ಓಡೋಗಿರೋದು ಬೇರೆ ಯಾರ ಜೊತೆದು ಅಲ್ಲ ಕಣೆ, ನಮ್ ಏರಿಯಾ ಇನ್ಸ್ಪೆಕ್ಟರ್ ಕೊಲೆ ಮಾಡಿ ತಲೆ ತಪ್ಸ್ಕೊಂಡು ಓಡೋಗಿರೋ ರೌಡಿ ಜೀವ ಜೊತೆ. ನಮ್ ಪುಣ್ಯ ಈ ರೀತಿ ದ್ರೋಹ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮಕ್ಕಳಿಗೆ ಬೇಕಾದ್ದೆಲ್ಲ ತಂದು ಕೊಡೋದು ಮುಖ್ಯ ಅಲ್ಲ ಕಣೆ, ಅವ್ರು ಬೆಳೆದಾಗೆಲ್ಲ ಅವ್ರ ಚಟುವಟಿಕೆನೆಲ್ಲ ನಾವ್ ಗಮನಿಸಲಿಲ್ಲ ನೋಡು, ಅದು ನಾವ್ ಮಾಡಿರೋ ತಪ್ಪು. ನಾನ್ ಇದ್ರ ಮೇಲೆ ಕೊಟ್ಟಿರೋ ಗಮನ ನನ್ನ ಮಗಳ ಮೇಲೆ ಕೊಡದೆ ಹೋದ್ನಲ್ಲ. ನನ್ನಂತ ಪಾಪಿ ತಂದೆ ಇದ್ರೇನು ಸತ್ತೇನು? ಅಯ್ಯೋ. ಪ್ರಯಾಣಿಕರ ವಿನಂತಿ, ಬೆಂಗಳೂರಿನಿಂದ ಮುಂಬೈಗೆ ಹೊರಡಲಿರುವ ಬಸ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ಲಾಟ್ಫಾರಂ 5ಕ್ಕೆ ಬರಲಿದೆ. ನೀವಾ ಕಡೆ ಹೋಗಿ
ಫ್ರೆಂಡ್ಸ್ ಯಾವುದೇ ಕೆಲಸ ಮೇಲೆ ಕರ್ಕೊಂಡು ಹೋಗಿದ್ರು, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಈ ಬಸ್ ಇಲ್ಲದೆ ಆದ್ರೆ ಇನ್ನೊಂದು ಬಸ್ಸಲ್ಲಿ ಹೋಗೋಣ. ಅದಕ್ಕೆ ಯಾಕೆ ಮುಂಚ್ಕೊಂಡಿದ್ಯಾ? ನನಗೆ ಗೊತ್ತು ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತ. ಪ್ಲೀಸ್ ಕ್ಷಮಿಸ್ಬಿಡು. ತುಂಬ ಆಸಕ್ತಿದೆ ಕಣೆ, ನಿನ್ನ ಮಡಲಲ್ಲಿ ಮಲಗಬೇಕು ಅಂತ ತುಂಬ ಆಸಕ್ತಿದೆ. ಮಲಗ್ತೀನಿ ಪ್ಲೀಸ್. Thank you.
ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮ್ ಮಾಡಿ, ಆಂಬ್ಯುಲೆನ್ಸ್ ಫೋನ್ ಮಾಡಿ. ಏನವ್ವ ದಿನ ಬತ್ತೀಯ ದಿನ ಕಾಯ್ತೀಯ, ಯಾರಿಗೋಸ್ಕರ ನವ್ವ ಕಾಯ್ತಿದ್ಯಾ? ನನ್ನ ಜೀವ ಬರ್ತಾನೆ ಅಜ್ಜಿ, ಅದಕ್ಕೆ ಕಾಯ್ತಾ ಇದ್ದೀನಿ. ಬರ್ತಾನೆ ಬರ್ತಾನೆ ಅಂತ ಇನ್ನು ಎಷ್ಟು ವರ್ಷ ನವ್ವ ಕಾಯ್ತೀಯ? ಹೋಗೋಗು ಮನೆಗೆ. ಇಲ್ಲ ಅಜ್ಜಿ, ನನ್ನ ಜೀವ ಬರ್ತಾನೆ, ಬಂದೇ ಬರ್ತಾನೆ, ಜೀವ ಬರ್ತಾನೆ. ನೋಡವ್ವ, ಕಳ್ದೋಗಿರೋ ದುಡ್ಡನ್ನ ಸಂಪಾದನೆ ಮಾಡ್ಬೋದು, ಕಳ್ದೋಗಿರೋ ವಯಸ್ಸನ್ನ ಸಂಪಾದನೆ ಮಾಡಕ್ಕಾಯ್ತದ? ಪಿರುತಿ ಗಿರುತಿ ಅಂತ ತುಡುಕ್ ಬಿಡ್ತೀರಾ, ಆಮೇಕಿಂದ ತಲೆ ಮೇಲೆ ಕೈ ಹೊತ್ಕೊಂಡು ಕುಂತ್ಕಂತೀರಾ? ಏನ್ ಹೆಣ್ಮಕ್ಳು ಏನೋ. ಕೊನೆಗೂ ಜೀವ ಏನಾದನೆಂದು ಪುಣ್ಯಳಿಗೆ ತಿಳಿಯಲಿಲ್ಲ. ವರುಷಗಳು ಉರುಳಿದರೂ ಪುಣ್ಯಳ ಪ್ರೀತಿ ಜೀವನಿಗಾಗಿ ಜೀವಂತ. ಜೀವನ ಅನ್ನೋದು ಕನಸುಗಳ ಅರಮನೆಯನ್ನು ಕಟ್ಟಿರುವ ಒಂದು ಸುಂದರವಾದ ಲೋಕ. ಅದನ್ನ ಅನುಭವಿಸಿ, ಅದನ್ನ ಅಳಿಸಿ ಹಾಕಬೇಡಿ. ಪ್ರೀತಿಸಿ, ಆದರೆ ಪ್ರೀತಿಯಲ್ಲಿ ದುಡುಕಬೇಡಿ. ಪ್ರಿಯ ಸಖಿ, ಪ್ರಿಯ ಸಖಿ.